ನಿಮ್ಮದು ಇದ್ರ ಕೇಳಿಸ್ತಾ ಇದೆಯಾ? ಪ್ರಾರ್ಥನೆ ಮಾಡಿ. ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ. ಪ್ಲೀಸ್ ಪ್ರೇ. ಪ್ರಾರ್ಥನೆ ಮಾಡಿ. ಸರ್ವಶಕ್ತರಾದ ಪ್ರೀತಿಯ ತಂದೆ ದೇವರೇ, ಮೊದಲಿಗೆ ಕೊಟ್ಟಂತ ಈ ಸಮಯಕ್ಕಾಗಿ ಸ್ತೋತ್ರ ತಂದೆ. ಕೊಟ್ಟಂತ ಈ ಸಮಯದಲ್ಲಿ ಕಡೆಯ ಕಾಲದಲ್ಲಿ ನಮ್ಮೆಲ್ಲರನ್ನು ಯಾವುದೋ ಒಂದು ರೀತಿಯಲ್ಲಿ ಎಲ್ಲರನ್ನು ಒಟ್ಟುಗೂಡಿಸಿ ನಿಮ್ಮ ಸತ್ಯವೇದ ವಾಕ್ಯವನ್ನು ಅಧ್ಯಯನ ಮಾಡಲು ಕೊಟ್ಟಂತ ಈ ದಿನಕ್ಕಾಗಿಯೂ ಬಂದಿರುವ ಪ್ರತಿಯೊಬ್ಬರಿಗಾಗಿಯೂ ನಿಮಗೆ ನೀವು ಕೊಟ್ಟಂತ ಈ ಕೃಪೆಗಾಗಿ ಸ್ತೋತ್ರಗಳನ್ನು ಸಮರ್ಪಿಸುತ್ತಾ ತಂದೆಯ ದೇವರೇ, ಈ ದಿನದಲ್ಲಿ ನೀವು ಕೊಡಬೇಕಿದ್ದಿರುವ ನಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಟ್ಟು ಅದನ್ನು ಅರ್ಥೈಸಿಕೊಳ್ಳುವ ಸತ್ಯದ ಜ್ಞಾನವನ್ನು ಕೊಟ್ಟು ನಾವನ್ನು ಅದನ್ನು ಕೇಳಿ ಹಾಗೆ ಬಿಟ್ಟು ಬಿಡದ ಹಾಗೆ ನಮ್ಮ ಹೃದಯದಲ್ಲಿ ಅದನ್ನು ಇಟ್ಟು ದಿನನಿತ್ಯವೂ ಅದನ್ನು ನಮ್ಮ ಹೊಸ ಸೃಷ್ಟಿಯ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯಲು ನಾವು ಬೇಕಾದ ಸತ್ಯದ ಒಂದು ಜ್ಞಾನವನ್ನು ಕೊಟ್ಟು ನೀವು ಬಳಿ ನಡೆಸಬೇಕಾಗಿ ಬೇಡಿಕೊಳ್ತಂದೇವ್ರೆ. ಪ್ರತಿಯೊಬ್ಬರಿಗೂ ಈ ಪ್ರಾರ್ಥನೆ ಆದಿಯಿಂದ ಅಂತ್ಯದವರೆಗೂ ಯಾವುದೇ ಅಡೆತಡೆಗಳು ಬರದ ಹಾಗೆ ನೀವೇ ನಮ್ಮನ್ನು ಬಳಿ ನಡೆಸಿ ನಮ್ಮನ್ನು ಕಾಯ್ದು ಕಾಪಾಡಬೇಕಾಗಿ ಬೇಡಿಕೊಳ್ಳುತ್ತೇವೆ ತಂದೆಯಾದವರೇ. ಈ ಪ್ರಾರ್ಥನೆ ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆಯು ನಮ್ಮ ಮಧ್ಯದಲ್ಲಿದ್ದು ಬಳಿ ನಡೆಸಬೇಕಾಗಿ ಈ ಒಂದು ಪುಟ್ಟ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರಾದಂತಹ ಪ್ರಭು ಕ್ರಿಸ್ತರ ಮುಖಾಂತರ ಬೇಡಿಕೊಳ್ಳುತ್ತಂದೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಿಮ್ಮೆಲ್ಲರಿಗೂ ನಿಮ್ಮ ತಂದೆಯ ದೇವ ನಮ್ದಲ್ಲೂ ನಮ್ಮ ರಕ್ಷಕನೇ ಅಂತ ಯೇಸು ಕೃಷ್ಣಂದಲ್ಲೂ ವಂದನೆಗಳ ಸಲ್ಲಿಸನಾಗಿದ್ದೀನಿ. ಸೊ ತಂದೆಯ ದೇವರು ಮಹಾ ಪ್ರೀತಿಯಿಂದ ಆತನ ಒಂದು ಕೃಪೆಯಿಂದ ನಾವು ಬ್ರದರ್ ರಸಲ್ ಬರೆದಂತ ಒಂದು ಕ್ವಶನ್ ಬುಕ್ ಅದನ್ನ ನಾವು ಧ್ಯಾನ ಮಾಡಕ್ಕೆ ದೇವರು ಒಂದು ಮಹಾ ಒಂದು ಕೃಪೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ದೇವರಿಗೆ ತುಂಬಾ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳು ನೋಡ್ಬೇಕಾದ್ರೆ ಬ್ರದರ್ ರಸಲ್ ಬರೆದಂತ ಒಂದು ಕ್ವಶನ್ ಬುಕ್ ಅದರ ಇದು ಇದ್ರ ಬಗ್ಗೆ ನೋಡ್ಬೇಕಾದ್ರೆ ಇದು ತುಂಬಾ ಒಂದು ವಿಶೇಷವಾಗಿರುವಂತ ಒಂದು ಪುಸ್ತಕ ಅದರ. ಯಾಕೆಂತಂದ್ರೆ ಈ ಪುಸ್ತಕದಲ್ಲಿ ಅನೇಕ ಒಂದು ಪ್ರಶ್ನೆಗಳಿಗೆ ಮಾಡಿದ್ದಾರೆ ಬ್ರದರ್ ರಸಲ್ ನಮ್ಗೆ ಉತ್ತರಗಳನ್ನ ಇಲ್ಲಿ ಕೊಟ್ಟಿರೋದನ್ನ ನೋಡ್ಬೋದು ಅದರ. ಸರಿ, ನೋಡ್ಬೇಕಾದ್ರೆ ಈ ಕ್ವಶನ್ ಬುಕ್ ಅಲ್ಲಿ ಏನಪ್ಪ ಬರ್ದಿದೆ ಅಂತ ನೋಡ್ದ ಅಂತಂದ್ರೆ, ಈ ಕ್ವಶನ್ ಬುಕ್ ಅಲ್ಲಿ ಬ್ರದರ್ ರಸಲ್ ಅವ್ರ ಮಿನಿಸ್ಟ್ರಿ ಟೈಮ್ ಅಲ್ಲಿ ಅನೇಕ ಜನಗಳು ಏನ್ ಮಾಡಿದ್ರು, ಅವ್ರಿಗೆ ಹಲವಾರು ರೀತಿಯಲ್ಲಿ ಕ್ವಶನ್ಸ್ ಗಳೇ ಮಾಡಿದ್ರು ಅವ್ರನ್ನ ಹಾಕಿದ್ರು. ಆ ಪ್ರಶ್ನೆಗಳಿಗೆ ಸಹೋದರಂತ ರಸಲ್ ಅವ್ರು ಏನ್ ಮಾಡಿದ್ರೆ ಸತ್ಯವೇದ ಮುಖಾಂತರ ಏನ್ ಮಾಡಿದ್ರೆ ದೇವರ ಒಂದು ಪವಿತ್ರಾತ್ಮನ ಕೃಪೆಯಿಂದ ಏನ್ ಮಾಡಿದಾರೆ ಅಂದ್ರೆ, ಅವರು ಅನೇಕ ವಿದ್ವಾಂತ ರೀತಿಯಲ್ಲಿ ಮಾಡಿದ್ರೆ ಅಲ್ಲಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಎಲ್ಲರ. ಸೊ ಅವ್ರು ಕೊಟ್ಟಂತ ಉತ್ತರಗಳು ಇವತ್ತು ಕೂಡ ನಮ್ಗೆ ಹೆಂಗಿದೆ ಅಂತಂದ್ರೆ ನಮ್ಮ ಆತ್ಮಿಕ ಜೀವನಕ್ಕೆ ಇವತ್ತು ನಮ್ಗೆ ತುಂಬಾ ತುಂಬಾ ಪ್ರಯೋಜನಕರವಾಗಿದೆ. ಮುಖ್ಯವಾಗಿ ನೋಡ್ಬೇಕಾದ್ರೆ ನಮ್ಮ ಸ್ವಂತ ರಸಲ್ ಕೊಟ್ಟಂತ ಒಂದು ಉತ್ತರಗಳು ಹೆಂಗಿದೆ ಅಂತಂದ್ರೆ, ಇವತ್ತು ಕೂಡ ಏನಾಗ್ತದೆ ಅದು 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 ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ಏನಾಗ್ತದೆ ಅದು ಅನ್ವಯಿಸ್ತದೆ ಅದರ. ಸೊ ನಮ್ಮ ಒಂದು ಪ್ರಾಕ್ಟಿಕಲ್ ಜೀವಿತದಲ್ಲಿ ಕೂಡ ಏನಾಗಿದೆ ಅಂತ ಅಪ್ಲಿಕೇಬಲ್ ಆಗಿರೋಂತ ಒಂದು ಕ್ವಶನ್ಸ್ ಗಳು ಏನಾಗಿದ್ದು ಅದು ಆಗಿದೆ ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಪ್ರಶ್ನೆಗಳು ಏನ್ರಿ ತುಂಬಾ ಒಂದು ಬಹುಮುಖ್ಯವಾದದ್ದು. ಯಾಕಂದ್ರೆ ಈ ಪ್ರಶ್ನೆಗಳು ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಮನಸ್ಸಲ್ಲಿ ಕೂಡ ಏನಾಗಿರ್ತದೆ ಎಲ್ಲೊಂದ್ ಕಡೆ ಇದು ಬಂದಿರೋಂತ ಒಂದು ಪ್ರಶ್ನೆಗಳು ಅದರ. ಸೊ ಅದಕ್ಕೆ ನಾವ್ ಏನ್ ಮಾಡೋಣ ಅಂದ್ರೆ ಈ ಪ್ರಶ್ನೆಗಳಿಗೆ ಏನು ಸತ್ಯವೇದ ಮುಖಾಂತರ ಅಂದ್ರೆ ನಮಗ್ ಬರೋಂತ ಪ್ರಶ್ನೆಗಳಿಗೆ ನಾವೇನ್ ಮಾಡೋಣ, ನಾವು ಉತ್ತರಗಳನ್ನ ಹುಡ್ಕೋಣ ಅದರ. ಸದ್ಯ ನೋಡ್ಬೇಕಾದ್ರೆ ಈ ಒಂದು ಪುಸ್ತಕ ಹೆಂಗ್ ಬಂತು ಅಂತ ನೋಡ್ಬೇಕಾದ್ರೆ, ನಾವಿಲ್ಲಿ ಈ ಸ್ಕ್ರೀನ್ ಶಾಟ್ ನಮ್ಗೆ ನಿಮ್ಗೆ ಶೇರ್ ಮಾಡ್ತಾ ಇದ್ರಿ, ಅದನ್ನ ನಾವು ನೋಡ್ಬೋದು. ಏನಂತ ನೋಡ್ಬೋದು ಅಂತಂದ್ರೆ, ಇದು ಹೆಂಗಪ್ಪ ಬಂತು ಅಂತ ನಮ್ಗೆ ಏನಾಗಿದೆ ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ನೋಡಿಸಿದಾರೆ ಅದರ. ಸೊ ನೋಡ್ಬೇಕಾದ್ರೆ ಇದು ಬ್ರದರ್ ಎಲ್ ಡಬ್ಲ್ಯೂ ಜೋನ್ಸ್ ಅಂತ ಅವ್ನು ಏನ್ ಮಾಡಿದ್ರೆ ಅವ್ರ ಇನಿಷಿಯೇಟಿವ್ ತಗೊಂಡು ಏನ್ ಮಾಡಿದ್ರು ಈ ಬುಕ್ ನ ಅವ್ರು ಮಾಡಿರೋದು ಅದರ. ಸದ್ಯ ನೋಡ್ಬೇಕಾದ್ರೆ ಹೆಂಗಪ್ಪ ಇದು ಬಂತು ಅಂತ ನೋಡ್ಬೇಕಾದ್ರೆ, 1916 ಅಲ್ಲಿ ಸೊವಿನಿಯರ್ ಕನ್ವೆನ್ಷನ್ ರಿಪೋರ್ಟ್ ಅಂತ ಪಬ್ಲಿಷ್ ಮಾಡ್ಬೇಕಾದ್ರೆ, ಈ ಸೊವಿನಿಯರ್ ಕನ್ವೆನ್ಷನ್ ರಿಪೋರ್ಟ್ಗೆ ಡಿಮ್ಯಾಂಡ್ ಏನಾಯ್ತು ತುಂಬಾ ತುಂಬಾ ಜಾಸ್ತಿ ಆಯ್ತು. ಅವಾಗ ಎಲ್ಲಾ ಒಂದು ಕಡೆ ಸಹೋದರಗಳೆಲ್ಲ ಏನ್ ಮಾಡಿದ್ರು ಇದನ್ನ ಕೇಳ್ಬೇಕಾದ್ರೆ ಏನ್ ಮಾಡಿದ್ರೆ ಈ ಒಂದು ಇದನ್ನ ಅವರು ಪಬ್ಲಿಷ್ ಮಾಡಕ್ಕೆ ಅವ್ರು ಏನ್ ಮಾಡಿದ್ರು ಅವರು ಶುರು ಮಾಡಿದ್ರು ಅದರ. ಸೊ ಅದೇ ರೀತಿ ಪಕ್ಕದಲ್ಲಿ ನೋಡ್ಬೇಕಾದ್ರೆ ಅದೇ ಸಮಯದಲ್ಲಿ ಬ್ರದರ್ ರಸಲ್ ತನ್ನ ಓಟನ ಏನ್ ಮಾಡ್ತಾರೆ ಓಡಿ ಅಲ್ಲಿ ಮುಗಿಸ್ತಾರೆ. ಸೊ ಬ್ರದರ್ ರಸಲ್ ಈ ಓಟನ ಓಡಿ ಮುಗಿಸಿದ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಅವ್ರ ರೈಟಿಂಗ್ಸ್ ಗಳಿಗೆ ಸಿಕ್ಕಾಪಟ್ಟೆ ಏನಾಯ್ತು ಡಿಮ್ಯಾಂಡ್ ಆಯ್ತು. ಅದೇ ರೀತಿ ನೋಡ್ಬೇಕಾದ್ರೆ ಬ್ರದರ್ ರಸಲ್ ಅವರು ಹಲವಾರು ಒಂದು ಪ್ರಶ್ನೆಗಳಿಗೆ ಕೊಟ್ಟಂತ ಉತ್ತರಕ್ಕೂ ಕೂಡ ಏನಾಯ್ತು ಅದು ಡಿಮ್ಯಾಂಡ್ ಆಯ್ತು. ಅವಾಗ ಏನ್ ಮಾಡೋದಂತಂದ್ರೆ, ಈ ಸೊವಿನಿಯರ್ ಕನ್ವೆನ್ಷನ್ ರಿಪೋರ್ಟ್ ಪಬ್ಲಿಷ್ ಮಾಡೋದು ಮಾತ್ರ ಅಲ್ಲ ಏನ್ರಿ ಬ್ರದರ್ ರಸಲ್ ಹೇಳಂತ ಎಲ್ಲಾ ಪ್ರಶ್ನೆಗಳ ಒಂದ್ ಕಡೆ ಗ್ಯಾದರ್ ಮಾಡಿ ನಾವೇನ್ ಮಾಡೋಣ ಬುಕ್ ಆಗಿ ಮಾಡಿದ್ರೆ ಚೆನ್ನಾಗಿರ್ತಾರೆ ಅಂತ ಮಾಡೋದಂತಂದ್ರೆ, ಈ ಒಂದು ಬುಕ್ ಏನ್ ಮಾಡಿದ್ರು ಸಹೋದರಗಳೆಲ್ಲ ಸೇರ್ಬಿಟ್ಟು ಏನ್ ಮಾಡಿದ್ರೆ ಇದನ್ನ ಮಾಡಿದ್ರು ಅದರ. ಸದ್ಯ ನೋಡ್ಬೇಕಾದ್ರೆ ಇದು ಖಂಡಿತವಾಗೂ ಏನಾಗಿರ್ತದೆ ಆಶೀರ್ವಾದಕವಾಗಿರ್ತಾರೆ ಅಂತ ನಮ್ಗೆ ಸಹೋದರ ಏನ್ ಮಾಡ್ತಾರೆ ನಂಬ್ತಾರೆ ಅದರ. ನಾನು ಕೂಡ ಅದೇ ನಂಬ್ತೀನಿ, ಖಂಡಿತವಾಗೂ ನಿಮ್ಗೆ ಏನಾಗ್ತದೆ ಇದು ಪ್ರಯೋಜನವಾಗ್ತದೆ. ಯಾಕಂದ್ರೆ ನನ್ನ ಜೀವಿತದಲ್ಲಿ ಅದರ ನಾನು ಮುಖ್ಯವಾಗಿ ಏನ್ರಿ ಇವನ್ನೆಲ್ಲ ಓದ್ಬೇಕಾದ್ರೆ ನನ್ನ ಜೀವಿತದಲ್ಲಿ ಏನಾಗಿತ್ತು ಅಂದ್ರೆ ಇದು ತುಂಬಾ ಏನಾಗಿತ್ತು ಅದು ಹೆಲ್ಪ್ಫುಲ್ ಆಗಿತ್ತು ಅದರ. ಸೊ ಖಂಡಿತವಾಗೂ ನಿಮ್ಗೂ ಕೂಡ ಏನಾಗ್ತದೆ ಅದು ಲಾಭದಾಯಕವಾಗಿದೆ ಅಂತ ಅಂದ್ಬಿಟ್ಟು ನಂಬ್ತೀನಿ ಅಲ್ಗ. ಸೊ ಅದಕ್ಕೆ ನಾವ್ ಏನಪ್ಪ ಓದೋಣ ನೋಡ್ಬೇಕಾದ್ರೆ ಇದರಲ್ಲಿ ಅದರ ಏನ್ ಕ್ವಶನ್ಸ್ ಓದೋಣ
ಅಂತ ನೋಡ್ಬೇಕ್ರೆ ಅಲ್ಲಿ ಇನ್ನೊಂದು ಮುಖ್ಯ ತಮ್ಮ ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ ಓದೋಣ ಏನ್ ಪ್ರಶ್ನೆ ಇರ್ಬೋದು ಅಂತಂದ್ರೆ ಇವತ್ತು ನಾನ್ ಸೆಲೆಕ್ಟ್ ಮಾಡಿದಂತ ಕ್ವಶನ್ ಏನಂತಂದ್ರೆ ನನಗೆ ಫೇವ್ರೇಟ್ ಆಗಿರುವಂತ ಕ್ವಶನ್ ಏನಪ್ಪ ಅದು ಅಂತಂದ್ರೆ ನಮ್ಮೆಲ್ಲರಿಗೇನಿದೆ ನಮ್ಮ ರಕ್ಷಣೆಗಳನ್ನ ಸಾಧಿಸ್ಕೊಬೇಕು ಅಂತ ಎಲ್ಲರಿಗೂ ಕುತೂಹಲ ಇದೆ ಅಂದ್ರೆ ನಾವು ದೇವರ ದೃಷ್ಟಿಯಲ್ಲಿ ಯಾವ ತರ ಇರ್ಬೇಕು ನಮ್ಮ ರಕ್ಷಣೆಯನ್ನು ನಾವು ಸಾಧಿಸ್ಕೊಬೇಕಂದ್ರೆ ದೇವ್ರು ನಮ್ಮ ಹತ್ರ ಎದುರು ನೋಡಂತ ಒಂದು ಕ್ಯಾರೆಕ್ಟರ್ ಏನು ದೇವ್ರು ನಮ್ಮ ಹತ್ರ ಯಾವ ತರ ಎದುರು ನೋಡ್ತಾರೆ ಯಾವ ತರ ಗುಣಲಕ್ಷಣಗಳೇ ಬೆಳೆಸ್ಕೊಬೇಕು ಅಂತ ಎದುರು ನೋಡ್ತಾರೆ ಸೊ ಗುಣಲಕ್ಷಣಗಳು ಅಂತಂದ್ರೆ ಏನು ಅಂದ್ರೆ ಆತನ ದೃಷ್ಟಿಯಲ್ಲಿ ಕ್ಯಾರೆಕ್ಟರ್ ಅಂದ್ರೆ ಏನು ಯಾವ ಕ್ಯಾರೆಕ್ಟರ್ ನ ದೇವ್ರ ಏನ್ ಮಾಡ್ತಾರೆ ನಮ್ಮ ಹತ್ರ ಪ್ರಾಪರ್ ಆಗಿ ಅವ್ರ ಎದುರು ನೋಡ್ತಾರೆ ಅದರ ಸೊ ಅದಕ್ಕೆ ನೋಡ್ಬೇಕ್ರೆ ಇವತ್ತು ಆ ಕ್ಯಾರೆಕ್ಟರ್ ಬಗ್ಗೆ ಏನ್ ಮಾಡೋಣ ನಾವು ಓದೋಣ ಅಂತಂದ್ರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಕ್ಯಾರೆಕ್ಟರ್ ನಾನ್ ಚೂಸ್ ಮಾಡಿದಂತ ಟಾಪಿಕ್ ಏನಪ್ಪ ಟಾಪಿಕ್ ಅಂತ ನೋಡ್ಬೇಕ್ರೆ ಏನ್ರಿ ಕ್ಯಾರೆಕ್ಟರ್ ಯಾಕೆ ಕ್ಯಾರೆಕ್ಟರ್ ತುಂಬಾ ಮುಖ್ಯನಾ ಅಂತಂದ್ರೆ ಹೌದು ಖಂಡಿತವಾಗೂ ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಏನ್ರಿ ಯೇಸು ಕೃಷ್ಣನ ದೃಷ್ಟಿಲಿ ತನ್ನ ದೇವ್ರ ದೃಷ್ಟಿಲಿ ಹೇಗಿದೆ ಕ್ಯಾರೆಕ್ಟರ್ ತುಂಬಾ ಪ್ರಮುಖವಾಗಿದೆ ಅದರ ಸೊ ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕೆ ಜ್ಞಾನ ಬುದ್ಧಿ ತಿಳುವಳಿಕೆ ಇಂಪಾರ್ಟೆಂಟ್ ಇಲ್ವಾ ಅಂದ್ರೆ ಅದು ಇಂಪಾರ್ಟೆಂಟ್ ಅದರ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಕ್ಯಾರೆಕ್ಟರ್ ಅಂತ ಹೇಳ್ತಾರ ಅಲ್ಲಿ ನೋಡಿ ಕೆಲವು ಮಂತ್ರಗಳು ಓದೋಣ ರೋಮಾಪುರದಲ್ಲಿ 10ನೇ ಅಧ್ಯಾಯ ವಚನ 3 ರೋಮಾಪುರದಲ್ಲಿ 10ನೇ ಅಧ್ಯಾಯ ವಚನ 1-3 ಇದನ್ನ ಅನುಸಿಷ್ಟ ಓದ್ಬೋದಾ ಅನುಸಿಷ್ಟ ಓದಕ್ಕಾಗ್ತದ ಸಹೋದರರೇ ಇಸ್ರಾಯೇಲರ ಕೃಪೆ ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯು ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯು ಆಗಿದೆ ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ ಅವರು ಅವರು ದೇವರಿಂದ ದೊರಕುವ ನೀತಿಯನ್ನರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದುದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ ವೆರಿ ಗುಡ್ ಅದರ ಸದ್ಯ ಹೇಳ್ತಾರೆ ಅಂದ್ರೆ ಅವ್ರ ಆಸಕ್ತಿ ಇದೆ ಅದ ಜ್ಞಾನಾನುಸಾರವಾದ ಆಸಕ್ತಿ ಅಲ್ಲ ಅಂತ ಏನ್ ಮಾಡ್ತಾರಲ್ಲಿ ಅಲ್ಲಿ ಹೇಳ್ತಾರೆ ಅದರ ಸರಿ ನೋಡ್ಬೇಕ್ರೆ ನಮ್ಗೆ ಆಸಕ್ತಿ ಇರ್ಬೇಕು ಅದು ದೇವ್ರಿಗೆ ಜ್ಞಾನಾನುಸಾರವಾದ ಆಸಕ್ತಿ ಏನಾಗಿರ್ಬೇಕು ಇರ್ಬೇಕು ಅದರ ಆಸಕ್ತಿನೇ ಜ್ಞಾನಾನುಸಾರವಾದಾಗಿರ್ಬೇಕು ಅಂತಂದ್ರೆ ಕ್ಯಾರೆಕ್ಟರ್ ಹೆಂಗಿರ್ಬೇಕು ಅದು ಕೂಡ ಹೆಂಗಿರ್ಬೇಕು ದೇವ್ರಿಗೆ ಇಷ್ಟವಾದಂತ ರೀತಿಯಲ್ಲಿ ಇರ್ಬೇಕು ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಹಲವಾರು ಸತಿ ನಾವೇನ್ ಥಿಂಕ್ ಮಾಡ್ಬೋದು ಅಂದ್ರೆ ನಮ್ಮಲ್ಲಿರಂತ ಕ್ಯಾರೆಕ್ಟರ್ಗಳು ಏನಾಗಿದೆ ತುಂಬಾ ದೇವ್ರಿಗೆ ಇಷ್ಟವಾಗಿದೆ ಅಂತ ತಿಳ್ಕೊಂಡಿರ್ಬೋದು ಹಲವಾರು ಸತಿ ನಮ್ಗಿರಂತ ಕ್ಯಾರೆಕ್ಟರ್ ಇದು ದೇವ್ರಿಗೆ ಇಷ್ಟ ಇಲ್ಲ ಅಂತ ನಾವು ತಿಳ್ಕೊಂಡಿರ್ಬೋದು ಅದರ ನಮ್ಮ ಒಂದು ಮಾಂಸ ನಮ್ಮನ್ನೇ ಮೋಸ ಮಾಡಕ್ಕೆ ತುಂಬಾ ಏನಾಗಿದೆ ಸರಿತೆಗಳಿದೆ ಅದನ್ನ ಕರ್ತನಲ್ಲಿ ಸೋದರಗಳೇ ಅದರ ಇದನ್ನ ಕರೆಕ್ಟ್ ಆಗಿ ವಿವೇಕಿಸಿ ಅದರ ಕರೆಕ್ಟ್ ಆಗಿ ಇದನ್ನ ನಾವು ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಅದ್ರ ಅದಕ್ಕೆ ನಮ್ಗೆ ಜ್ಞಾನ ಅವಶ್ಯಕತೆ ಆದ್ರೆ ಏನ್ರಿ ತುಂಬಾ ಜ್ಞಾನ ಅಂತ ಅವಶ್ಯಕತೆ ಅಂತ ಅದು ಇಂಪಾರ್ಟೆಂಟ್ ಅಲ್ಲ ಯಾಕಂದ್ರೆ ನಾವು ಏನ್ ತಿಳ್ಕೊಂಡಿದಿರೋ ಅದೇ ದುಡುವಾಗಿ ಸತ್ಯದಲ್ಲಿ ನೀನ ತುಂಬಾ ಇಂಪಾರ್ಟೆಂಟ್ ಇವತ್ತು ನಮಗೆ ಜ್ಞಾನದ ಕೊರತೆ ಇದೆಯಾ ನಾಳೆ ಏನಾಗ್ತೀರಿ ಆ ಜ್ಞಾನ ಪರಿಪೂರ್ಣವಾಗಿ ಆಗ್ತದೆ ನೋಡಿ 1 ಕೊರಿಂಥ 13 ಅಧ್ಯಾಯದಲ್ಲಿ ಈ ವಚನ 8-9 ಮೇರಿ ಸಿಸ್ಟರ್ ಕುರುಬಳಿಯಿಂದ ಓದ್ತೀರಾ ಕುರುಬಳಿಯಿಂದ ಮೇರಿ ಸಿಸ್ಟರ್ ಓದಕ್ಕಾಗ್ತದ ಬ್ರದರ್ ಇಂಗ್ಲಿಷ್ ಅಲ್ಲಿ ಇದೆ ಕನ್ನಡ ಬೈಬಲ್ ಇಲ್ವಾ 1 ಕೊರಿಂಥ್ಯ 13 ಚಾಪ್ಟರ್ 8 ಅಂಡ್ 9 ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ ಪ್ರವಾದನೆಗಳಾದರೂ ಇಲ್ಲದಂತಾಗುವು ವಾಣಿಗಳು ನಿಂತು ಹೋಗುವು ವಿದ್ಯೆಯೋ ಇಲ್ಲದಂತಾಗುವುದು ಅಪೂರ್ಣವಾಗಿ ತಿಳ್ಕೊಳ್ಳುತ್ತೇವೆ ಅಪೂರ್ಣವಾಗಿ ಪ್ರವಾದಿಸುತ್ತೇವೆ ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು ಏನ್ ತಿಳ್ಕೊಂಡಿದ್ರು ಹೆಂಗಿದೆ ನಾವು ಅಪೂರ್ಣವಾಗಿ ತಿಳ್ಕೊಂಡಿದ್ರಿ ಆದ್ರೆ ಸಂಪೂರ್ಣವಾದದ್ದು ಬಂದಾಗಿದ್ಮೇಲೆ ಏನ್ರಿ ಸಂಪೂರ್ಣವಾಗಿ ಬಂದಿದ್ಮೇಲೆ ಅಂತಂದ್ರೆ ನಮ್ಮ ಓಟನ ಓಡಿ ನಾವು ತೆರೆ ಆ ಕಡೆ ಕ್ರಿಸ್ತನೊಂದಿಗೆ ಆತ್ಮಿಕ ಶರೀರದಲ್ಲಿ ಮೊದಲನೇ ಪುನರ್ತನದಲ್ಲಿ ನಾವು ಪಾಲ್ಗೊಂಡಿರ್ಬೇಕಾದ್ರೆ
ಅವ್ ಹೆಂಗಿರ್ತಿರಂತೆ ಪರಿಪೂರ್ಣವಾದದ್ದು ಬಂದಿದ್ದ ಮೇಲೆ ನಾವ್ ಹೆಂಗ್ ತಿಳ್ಕೊಂತಿರಂತೆ, ಪರಿಪೂರ್ಣವಾಗಿ ನಾವ್ ತಿಳ್ಕೊಂತೀರಿ. ಇವಾಗ ಎಲ್ಲ ಏನೆಲ್ಲ ನಾಲೆಜ್ ಇದೆಯೋ ಹೆಂಗಿದೆ ಅಂತಂದ್ರೆ ಅದ್ ತಿಳ್ಕೊಂಡಿದ್ದಲ್ಲ ಅಲ್ಪ ಸ್ವಲ್ಪನೇ ಮಾತ್ರ. ನಾವು ಕ್ರಿಸ್ತನ ಒಂದು ಪೂರ್ಣ ಒಂದು ಲೆವೆಲ್ ಗೆ ನಾವು ಬೆಳೆದಿರ್ಬೇಕಾದ್ರೆ ಅವಾಗ ಏನ್ ಮಾಡ್ತೀವಿ ಪೂರ್ತಿಯಾಗಿ ನಾವು ತಿಳ್ಕೊಂತೀರಂತೆ. ನೆಕ್ಸ್ಟ್ ಮುಂದಕ್ಕೋದಿ. ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿದೆನು, ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದೆನು, ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆನು. ಪ್ರಾಯಸ್ಥನಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟು ಬಿಟ್ಟೆನು. ವೆರಿ ಗುಡ್. ಅದರ ಹೇಳ್ತಾರೆ ಮಗು ಆಗಿರ್ಬೇಕಾದ್ರೆ ಏನ್ ಮಾಡ್ತಾ, ಮಗು ತರ ಆಡ್ತಾ ಇದ್ರೆ, ಮಗು ತರ ಬಿಹೇವ್ ಮಾಡ್ತಾ ಇದ್ರೆ, ಮಗು ತರ ಮಾತಾಡ್ತಾ ಇದ್ರೆ, ಆದ್ರೆ ಮೆಚುರಿಟಿ ಆಗ್ತಾ ಆಗ್ತಾ ಬೆಳಿತಾ ಬೆಳಿತಾ ನಾವೇನ್ ಮಾಡಿದ್ರಿ ಆ ಮಗುವಿನ ಎಲ್ಲಾ ಅಭ್ಯಾಸಗಳನ್ನ ಬಿಟ್ಬಿಟ್ಟು ಏನ್ತಾರೆ ಜ್ಞಾನಾನುಸಾರವಾಗಿ ನಾವು ಮಾತಾಡೋದನ್ನ ಕಲ್ತ್ಕೊಂಡ್ರಿ. ಅದರ ಅದಕ್ಕೆ ನೋಡ್ಬೇಕಾದ್ರೆ ನಮ್ಮ ಪ್ರಸಂಗಿಯಲ್ಲಿ ಕೂಡ ನೋಡ್ತೀರಿ, ಅದರ ಸೋಲಮ್ಮನ್ ಏನ್ ಮಾಡ್ದಂತೆ, ಅವ್ನ್ ಮೂರು ವಯಸ್ಸಲ್ಲಿ ಮೂರು ಪುಸ್ತಕ ಬರೀತಾನೆ. ಅದರ ಪರಮಗೀತೆ ಅವನೇನ್ರಿ ಜ್ಞಾನೋಕ್ತಿಗಳು, ಆಮೇಲೆ ಪ್ರಸಂಗಿ. ಪರಮಗೀತೆ ಅವನಸ್ತನಾಗಿರ್ಬೇಕು ಬಂದ, ಸ್ವಲ್ಪ ಮೆಜಾರಿಟಿ ಬಂದ, ಬುದ್ಧಿ ತಿಳ್ಬೇಕು ಬಂದ, ಜ್ಞಾನಕ್ಕೆ ಬೆಳಿತಾನೆ. ಎಲ್ಲ ಅನುಭವ ಆಗಿದ್ಮೇಲೆ ಏನ್ ಮಾಡ್ತಾನೆ ಅವನು ಪ್ರಸಂಗಿ ಪುಸ್ತಕ ಬರೀತಾನೆ. ಅಂದ್ರೆ ಅನ್ನ ಕರ್ತನೆ ಪ್ರೀತಿ ಅಥವಾ ಸೋದರ ಸೋದರಿಗಳೇ, ನಾವು ಕ್ರಿಸ್ತನ ಒಂದು ನಂಬಿಕೆಯಲ್ಲಿ ಬೆಳೆದಿದ್ಮೇಲೆ ಬಂದಿದ್ಮೇಲೆ ಬೆಳೆಯತ್ತ ಇರ್ಬೇಕು, ಬೆಳವಣಿಗೆ ಏನಾಗಿರ್ಬೇಕು ನಮ್ಮಲ್ಲಿ ಇರ್ಬೇಕು. ಇವತ್ತು ಒಂದ್ ರೀತಿಯಲ್ಲಿ ಬೆಳೆದಿದ್ರೆ ನಾಳೆ ಏನಾಗ್ಬೇಕು ಇನ್ನೊಂದು ಲೆವೆಲ್ ಅಲ್ಲಿ ನಾ ಬೆಳಿಬೇಕು. ಒಂದಲ್ಲ ಒಂದ್ ಲೆವೆಲ್ ಏನಾಗ್ತಾ ಬರ್ತದೆ, ಬೆಳಿತಾ 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 ಏನಾಗ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು ಜ್ಞಾನದಲ್ಲೂ ಕೂಡ ಅದೇ ತರ. ಅದಕ್ಕೆ ನಾವು ಇಲ್ಲ ಏನೆಲ್ಲ ತಿಳ್ಕೊಂತೀರಾ ಅದು ಮಗುವಿನ ತರ ಜ್ಞಾನ. ಅದ್ರ ಆದ್ರೆ ಅದ್ರಲ್ಲಿ ಇದ್ಬಿಟ್ರೆ ಆಗ್ತಾರ ಅಂದ್ರೆ ಇಲ್ಲ, ಅದ್ರಲ್ಲಿ ಏನಬೇಕು ಪ್ರೋಗ್ರೆಸ್ ಇರ್ಬೇಕು ಅಲ್ರ. ಎಲ್ಲಿವರೆಗೂ ಕ್ರಿಸ್ತ ಒಂದು ಪರಿಪೂರ್ಣ ಅಂತ ಒಂದು ಅಳತೆ ಮುಟ್ಟುವ ತನಕ ಏನಾಗ್ಬೇಕು ನಾವು ಬೆಳಿತಾ ಇರ್ಬೇಕು. ಇಟ್ ಅಪ್ಲೈಸ್ ಬೋತ್ ಕ್ಯಾರೆಕ್ಟರ್ ಆಸ್ ವೆಲ್ ಆಸ್ ನಾಲೆಜ್. ಮುಂದಕ್ಕೆ ಹೋದಿಷ್ಟು ನೆಕ್ಸ್ಟ್. ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ. ನಾವ್ ಏನೆಲ್ಲ ಇವಾಗ ತಿಳ್ಕೊಂಡಿದಿರೋ ಎಲ್ಲ ಮೊಬ್ಬಾಗಿ ತಿಳ್ಕೊಂಡಿರೋದು. ನೆಕ್ಸ್ಟ್ ಸ್ಟಾರ್. ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು. ಆಗ ಮುಖಾಮುಖಿಯಾಗಿ ಕ್ರಿಸ್ತನ್ನು ನೋಡುವೆವು. ಆಮೇಲೆ ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದದೆ, ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳಿದುಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳಿದುಕೊಳ್ಳುವೆನು. ಹೀಗಿರುವುದರಿಂದ ದೇವರನ್ನ ಸಂಪೂರ್ಣವಾಗಿ ನಾನು ತಿಳಿದುಕೊಳ್ತೀನಿ. ಜ್ಞಾನ ಅವಾಗ ಏನಾಗೋದು ಪರ್ಫೆಕ್ಟ್ ಮೆಚುರಿಟಿಗೆ ಬರೋದು. ಅದರ ಹಂಗಂತ ಬಿಟ್ಟು ಯಾರೋ ಓದಿರೋ ಇದ್ಬಿಟ್ಟಿರೋ ಇದು ಹೇಳ್ಬಿಟ್ಟು ಅಮ್ಮ ಅಯ್ಯೋ ಬಿಡ್ತಾರೆ ಜ್ಞಾನ ಎಲ್ಲ ಅವ್ರಿಗೆ ಬರ್ತಾರೆ ಬಿಡಿ ಅಂತ ಬಿಟ್ಟು ಉಷ್ಣ ಕೂತ್ಕೊಳ್ಳಾಗಲ್ಲ. ಕೊಟ್ಟಿದ್ದ ಜ್ಞಾನ ಏನಕ್ಕೆ ನಮ್ಮ ವಿಶ್ವಾಸ ಏನ್ ಮಾಡೋದಕ್ಕೆ ಬೆಳೆಸ್ಕೊಂಡಿದ್ದೆ. ವಿಶ್ವಾಸ ಇರ್ತಕ್ಕಂಥ ನಮ್ಮ ಗುಣ ಏನಾಗ್ಬೇಕು ಇವಾಗ ನಮ್ಮಲ್ಲಿ ಬೆಳೀತಾ ಹೋಗ್ಬೇಕು. ಅದರ ಅದಕ್ಕೆ ನೆಕ್ಸ್ಟ್ ಹೇಳ್ತಾರಷ್ಟೇ ಓದಿಸ ಮುಂದಕ್ಕೆ. ಹೀಗಿರುವುದರಿಂದ ನಂಬಿಕೆ ನಿರೀಕ್ಷೆ ಪ್ರೀತಿ ಈ ಮೂರೇ ನಿಲ್ಲುತ್ತದೆ. ಈ ಮೂರೇ ನಿಲ್ತಾರೆ, ನಂಬಿಕೆ ನಿರೀಕ್ಷೆ ಪ್ರೀತಿ. ಪ್ರೀತಿ ಅಂತೆ ಬೈಬಲ್ ಹೇಳ್ತಾರೆ. ನಂಬಿಕೆ ಹೆಂಗ್ ಬೆಳೀತದೆ ಕೇಳಿ, ವಾಕ್ಯನ ಕೇಳಿ ಅಂತ ನಮ್ ನಂಬಿಕೆ ಬೆಳೀತದೆ. ನಮ್ಮ ಒಂದು ಜ್ಞಾನಕ್ಕೆ ಏನ್ರಿ ಏನ್ ಏನಾದ್ರು ಫ್ರೂಟೇಜ್ ಅಂತಂದ್ರೆ ನಂಬಿಕೆ. ಅದಕ್ಕೆ ಹೇಳ್ತಾರೆ ನಂಬಿಕೆ ನಿರೀಕ್ಷೆ ಪ್ರೀತಿ, ಇದ್ರಲ್ಲಿ ಎಲ್ಲದಕ್ಕೂ ಶ್ರೇಷ್ಠವಾದ ಯಾವುದು ಪ್ರೀತಿ ಅಂತ ಕರ್ತನಲ್ಲಿ ಪ್ರೀತಿ. ಸೋದರ ಸೋದರಿಗಳ ಅಂದ್ಮೇಲೆ ದೇವ್ರ ನಮ್ಮ ಹತ್ರ ನೋಡೋದು ಅಲ್ಟಿಮೇಟ್ ಅಂದ್ರೆ ಕ್ಯಾರೆಕ್ಟರ್. ಜ್ಞಾನ ಕೂಡ ಏನಾಗಿರ್ಬೇಕು ಇರ್ಬೇಕು, ಆದ್ರೆ ಆ ಜ್ಞಾನ ಏನಾಗ್ತದೆ ಪರಿಪೂರ್ಣ ಅಂತಕ್ಕೆ ಬರೋದಕ್ಕೆ ಏನಂದ್ರೆ ಟೇಕ್ ಟೈಮ್. ಅದರ ಮರಣದಲ್ಲಿ ಏನಾಗುತ್ತೆ 100% ಮೆಚುರಿಟಿಗೆ ನಾವು ಬರೋದು. ಅದರ ಇವಾಗ ನಾವೇನ್ ಮಾಡೋದು ಅಂತಂದ್ರೆ ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ ಅಲ್ಲಿ ಸತ್ಯವೇದದಲ್ಲಿ ಅವನು ಬಿಡದ ರಸಲ್ಗೆ ಹಾಕಿರೋ ಒಂದು ಪ್ರಶ್ನೆಗೆ ಬಿಡದ ರಸಲ್ ಏನು ಅಂತ ಕೊಟ್ಟರೆ ಓದೋಣ ಅಂತೀನಿ. ತುಂಬಾ ಚೆನ್ನಾಗಿ ನೋಡಿದ್ದೀನಿ. ಕ್ವಶನ್ ಬುಕ್ ನೋಡ್ಬೇಕಾದ್ರೆ ಪೇಜ್ ನಂಬರ್ 48 ಪೇಜ್ ನಂಬರ್ 48 ಅಲ್ಲಿ ನೋಡ್ಬೇಕಾದ್ರೆ ಆಕೆ ಕ್ವಶನ್ ಬುಕ್ ಹೆಂಗ್ ಆರ್ಗನೈಸ್ ಆಗಿದೆ ಅಂದ್ರೆ ಆಲ್ಫಾಬೆಟಿಕ್ ಆರ್ಡರ್ ಏನಾಗಿದೆ ಅದು ಆರ್ಗನೈಸ್ ಆಗಿದೆ. ಆಲ್ಫಾಬೆಟಿಕ್ ಆರ್ಡರ್ ಅಲ್ಲಿ ಬಿಡದ ರಸಲ್ ಏನ್ ಮಾಡ್ತಾರೆ ಒಂದೊಂದೇ ಕ್ವಶನ್ಸ್ ಗಳಿಗೆ ಮಾಡ್ತಾರೆ ಒಂದು ಕ್ಯಾಟಗರಿ ವೈಸ್ ಅಲ್ಲಿ ಮಾಡ್ತಾರೆ. ಅದರ ಸದ್ಯ ನೋಡ್ಬೇಕಾದ್ರೆ ಬಿಡದ ರಸಲ್ ಏನ್ ಮಾಡ್ತಾರೆ 1909 ಅಲ್ಲಿ 1909 ಇಸ್ವಿಯಲ್ಲಿ ಏನ್ ಮಾಡ್ತಾರೆ ಪ್ರಶ್ನೆ ಕೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ ಆ ಕ್ಯಾರೆಕ್ಟರ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ಏನದು ಓದೋಣ ಅಂತ ನೋಡಂತೀನಿ. ಕ್ವಶನ್ ನಂಬರ್ 48 ಕ್ವಶನ್ ನಂಬರ್ 48 ಓದೋಣ ನೋಡಿ ಕ್ವಶನ್. ಇಸ್ ದೇರ್ ಎನಿ ರಿಯಲ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಬಿಫೋರ್ ದ ಸ್ಪಿರಿಚುವಲ್ ಬಿಗಿನಿಂಗ್ ಅಲ್ರ. ಸೊ ನೋಡಿದ್ರಿ ಏನ್ರಿ ಆ ಕ್ರಿಸ್ತನಲ್ಲಿ ಏನ್ರಿ ಒಂದು ಗುಣಲಕ್ಷಣಗಳು ಕಾನ್ಸಿಕ್ರೇಷನ್ ಮಾಡೋದಕ್ಕಿಂತ ಮುಂಚೆ ಏನು ಗುಣಗಳು ಬೆಳೆಯೋದಕ್ಕೆ ಸಾಧ್ಯನಾ, ಗುಣಗಳು ಬೆಳೆಸ್ಕೊಳಕ್ಕೆ ಸಾಧ್ಯನಾ ಕ್ರಿಸ್ತನಲ್ಲಿ ಅಂತ ಮಾಡಿದ್ರೆ ಒಂದು ಪ್ರಶ್ನೆ ಕೇಳ್ತಾರೆ. ಅದರ ಸತ್ಯ ನೋಡ್ಬೇಕು ನೋಡ್ರಿ ಇದು ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಲೋಕದಲ್ಲಿ ಅನೇಕ ಜನಗಳು ಏನಾಗ್ಬೇಕು ಅನೇಕ ಗುಣಗಳನ್ನ ಬೆಳೆಸ್ಕೊಂಡಿರ್ಬೋದು ಅದರ ಏನ್ರಿ ಲೋಕದಲ್ಲಿ ತುಂಬಾ ಜನ ಏನಾಗಿದ್ರೆ ನಮ್ಗಿಂತ ಸೂಪರ್ ಆಗಿಂತ ಒಳ್ಳೆ ಕ್ಯಾರೆಕ್ಟರ್ ಇರುವಂತ ಮನುಷ್ಯಗಳು ಏನಾಗಿದ್ದಾರೆ ಅಲ್ಲಿ ಇದಾರೆ ಅಂದ್ರೆ. ಸೊ ಅದಕ್ಕೆ ಅವರಲ್ಲೂ ಕೂಡ ಏನ್ರಿ ಕ್ರಿಸ್ತನ ಒಂದು ಸ್ವರೂಪ ಬೆಳೀತಾ ಇದೆಯಾ, ಅವರು ಕೂಡ ದೇವ್ರ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರಾ, ಅಥವಾ ಅದನ್ನ ದೇವ್ರ ಲೆಕ್ಕಕ್ಕೆ ಬರ್ತದ ಅಂತೇನ್ರಿ ಅನ್ನೋದು ಪ್ರಶ್ನೆ ಆಗ್ತದೆ. ನೋಡ್ಬೇಕು ನಾವು ಕಾನ್ಸಿಕ್ರೇಷನ್ ಮಾಡೋಕ್ಕಿಂತ ಮುಂಚೆ ನಮ್ಮ ಗುಣಗಳು ದೇವ್ರ ಲೆಕ್ಕದಲ್ಲಿ ಬರ್ತದ ಅಂತ ಈ ಪ್ರಶ್ನೆ. ಅದರ
ಸರಿ ನೋಡಿ ಅದಕ್ಕೇನು ಉತ್ತರ ಕೊಡ್ತಾರೆ ಬಿಡ್ತಾರೆ ಸಲ್ಲ ನಿಮ್ಮೆಲ್ಲರಿಗೂ ಏನಿಸ್ತದೆ ನಾವು ಕಾನ್ಸಂಟ್ರೇಷನ್ ಮಾಡೋದಕ್ಕಿಂತ ಮುಂಚೆ ಅದರ ನಮ್ಮ ಒಂದು ಎಂದ ಒಂದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಅಂತ ಏನೋ ಇದೆಯಾ ಸರಿ ಈ ಪ್ರಶ್ನೆಗೆ ಏನಂತಾರೆ ಬಿಡದ ಅಸಲ ಉತ್ತರ ಕೊಡ್ತಾರೆ ನೋಡೋಣ I think that some of the people of the world do build character and I have seen many such people but none of the building along that line would have any purpose or give them any consideration from God's standpoint of the call ಅಲ್ಲಾ ಸರ್ ಖಂಡಿತವಾಗೂ ಏನಂದ್ರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಅಂತ ಇದೆ ಎಲ್ಲಿದೆ ವರ್ಲ್ಡ್ ಅಲ್ಲಿ ಕೂಡ ಏನಾಗಿದೆ ಅಲ್ಲಿ ಇದೆ ಅದರ ವರ್ಲ್ಡ್ ಅಲ್ಲಿ ಕೂಡ ಇದೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇದೆ ಅಲ್ವರ ಅದೇ ಹೇಳ್ಬೇಕು ಕ್ರಿಶ್ಚನ್ ಹೇಳ್ತಾರೆ ಏನಪ್ಪ ನಿಮ್ ಗುಣ ಏನಪ್ಪ ಒಂದ್ ನಡವಳಿಕೆನೆ ಇಲ್ಲ ಒಂದ್ ಗುಣನೇ ಇಲ್ಲ ಅಂತ ಹೇಳ್ತಾರಲ್ವಾ ಹಾಗೆ ಏನ್ ಹೇಳ್ಬೇಕು ವರ್ಲ್ಡ್ ಅಲ್ಲಿ ಕೂಡ ವರ್ಲ್ಡ್ ಅಲ್ಲಿ ಕೂಡ ಜನಗಳು ನಡವಳಿಕೆಗೆ ಏನ್ ಮಾಡ್ತಾರೆ ಮುಖ್ಯತ್ವ ಕೊಡ್ತಾರೆ ವರ್ಲ್ಡ್ ಅಲ್ಲಿ ಕೂಡ ಏನಿದೆ ಅಲ್ಲಿ ಅಲ್ಲಿ ಕೂಡ ಏನಿದೆ ಕರೆಕ್ಟ್ ಡೆವಲಪ್ಮೆಂಟ್ ಇದೆ ಅಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಇವಾಗ ಮನೆಗೆ ಹೆಣ್ಣು ಅಥವಾ ಗಂಡು ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಒಳ್ಳೆ ದುಡ್ಡಿರ ಮಾತ್ರ ನೋಡ್ತಾರೆ ಅಂದ್ರೆ ಇಲ್ಲ ಗುಣಲಕ್ಷಣಗಳು ಕೂಡ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನೋಡ್ತಾರೆ ಅಲ್ವರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಕೂಡ ಅಲ್ಲಿದೆ ಅಲ್ಲೂ ಕೂಡ ಇದೆ ಮಕ್ಕಳುಗಳಿಗೆ ಪ್ರೋಗ್ರೆಸ್ ರಿಪೋರ್ಟ್ ಅಥವಾ ಸ್ಕೂಲ್ ಕಾಲೇಜ್ ಗಳಲ್ಲಿ ರಿಪೋರ್ಟ್ ಕೊಡ್ಬೇಕಾದ್ರೆ ಏನ್ ಬರೀತಾರಲ್ಲಿ ಅವ್ರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ ನೋಡ್ರ ಅಲ್ವರ ಅವ್ನ ಕೆಲಸಕ್ಕೆ ಜಾಯ್ನ್ ಆಗ್ಬೇಕಾದ್ರೆ ಏನ್ ಬಿಡ್ತಾರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳ್ತಾರೆ ಅಂದ್ರೆ ದೇರ್ ಇಸ್ ಎ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇವನ್ ಇನ್ ದ ವರ್ಲ್ಡ್ ಆದ್ರೆ ಇದು ದೇವ್ರ ಲೆಕ್ಕಕ್ಕೆ ಬರ್ತಾರೆ ಅಂತಂದ್ರೆ ಇದು ದೇವ್ರ ಲೆಕ್ಕಕ್ಕೆ ಏನಾಗೋದಿಲ್ಲ ಇದು ಇದು ಬರೋದಿಲ್ಲ ಯಾಕಂದ್ರೆ ಅವ್ರಿನ್ನ ದೇವ್ರಿಗೆ ಸಂಪೂರ್ಣವಾಗಿ ಒಪ್ಪಸ್ ಕೊಡದಿರೋ ಕಾರಣದಿಂದ ಈ ಕ್ಯಾರೆಕ್ಟರ್ ಅಲ್ಲ ಸುವಾರ್ತೆ ಯುಗದಲ್ಲಿ ಏನಾಗಲ್ಲ ದೇವ್ರ ಲೆಕ್ಕಕ್ಕೆ ಬರೋದಿಲ್ಲ ಹಂಗಂತ ಅಂದ್ಬಿಟ್ಟು ಕ್ಯಾರೆಕ್ಟರ್ ಬೆಳೆಸ್ಕೊಂಡ್ರೆ ಬೇಡವಾ ಹಂಗಂದ್ರೆ ಏನು ಅದು ಅಡ್ವಾಂಟೇಜ್ ಇಲ್ವಾ ಅಂತಂದ್ರೆ ಇದೆ ನೆಕ್ಸ್ಟ್ ಹೇಳ್ತಾರೆ Whatever they do, however, will be that much built against the times of restitution. And if they are that far up the ladder and out of the degradation and mire, they will have that much shorter time. Therefore, I would teach them that every step downward would mean disaster to that extent. And when God's time shall come, every endeavor shall have its reward. But the building of character for Christ is, of course, only applicable to the church. For the Bible was written for the church, to those who are in the school of Christ, those who are seeking to be His. ಅದರ ಸದ್ಯವಾಗಿ ಕರ್ತನಲ್ಲಿ ಪ್ರೀತಿ ಅಂತ ಸರ್ ಸರ್ ಎಂಡ್ ಆಫ್ ದ ಪ್ಯಾರಾಗ್ರಾಫ್ ಅದರ ಅಸಲ ಏನ್ ಹೇಳ್ತಾರೆ ಅಂತಂದ್ರೆ ಏನ್ರಿ ಖಂಡಿತವಾಗಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇದೆ ಆದ್ರೆ ಈ ಸುವಾರ್ತೆ ಇದ್ರಲ್ಲಿ ದೇವ್ರ ಲೆಕ್ಕಕ್ಕೆ ಏನಾಗೋದಿಲ್ಲ ಅದು ಬರೀದ್ರ ಮತ್ತೆ ಏನಪ್ಪ ಅದು ಡೆವಲಪ್ಮೆಂಟ್ ಅದು ಏನ್ ಪ್ರಯೋಜನ ಆಗಿದೆ ಅಂತಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಇವೆಲ್ಲ ಕಳ್ತಂತ ಎಲ್ಲ ಕ್ಯಾರೆಕ್ಟರ್ಗಳು ಲೆಟ್ ಇಟ್ ಬಿ ಗುಡ್ ಆರ್ ಬ್ಯಾಡ್ ಇದೆಲ್ಲ ಅವ್ರು ಯಾವ್ದಕ್ಕೆ ಎಫೆಕ್ಟ್ ಆಗ್ತಂದ್ರೆ ಕ್ರಿಸ್ತರ ರಾಜ್ಯದಲ್ಲಿ ಏನಾಗ್ತಾರೆ ಅದೆಲ್ಲ ಎಫೆಕ್ಟ್ ಬರ್ತದೆ ಅದರ ಕ್ರಿಸ್ತರ ರಾಜ್ಯದಲ್ಲಿ ಅವರ ಸಮಸ್ತವನ್ನು ಸರಿ ಮಾಡಿದ ಸಂದರ್ಭದಲ್ಲಿ ಸತಗ್ರ ಮನುಷ್ಯ ಪುನರ್ತನ ಆಗಿ ಬಂದು ಕ್ರಿಸ್ತನ ಸ್ವಾರ್ಥ ಬೆಳೆ ಒಂದು ಅವಕಾಶ ಕೊಟ್ಟ ಸಾವಿರ ವರ್ಷದಲ್ಲಿ ಆ ಒಂದು ಸಾವಿರ ವರ್ಷಕ್ಕೆ ಏನಾಗ್ತಾರೆ ಇವೆಲ್ಲ ಇವೆಲ್ಲ ಎಫೆಕ್ಟ್ ಬೀಳ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ಯಾರೋ ಒಬ್ಬರು ಬಂದ್ಬಿಟ್ಟು ನೋಡ್ರಿ ಇವಾಗ ಒಳ್ಳೆ ಗುಣಗಳನ್ನ ಅಷ್ಟೇ ಬೆಳೆಸ್ಕೊಂಡಿದ್ದಾರೆ ಕ್ರಿಸ್ತನ್ ರಾಜ್ಯದಲ್ಲಿ ದೇವರತ್ವಕ್ಕೆ ಬರೋದಕ್ಕಿಂತ ತುಂಬಾ ಸಹಾಯ ಆಗ್ತದೆ ಯಾಕಂದ್ರೆ ಆಲ್ರೆಡಿ ಅವರ ಪಾಪದಲ್ಲಿ ಬಿದ್ದಿ ಏನ್ರಿ ಆ ಕ್ರಿಸ್ತನ ಸ್ವಾರೂಪಕ್ಕೆ ಬೆಳೆದಂತ ಏಡಿಯಲ್ಲಿ ಆಲ್ರೆಡಿ ಏನಾಗಿದೆ ಸ್ವಲ್ಪ ಒಂದ್ ಮಟ್ಟಿಗೆ ಅವರು ಬೆಳೆದು ಬಂದಿದ್ದಾರೆ ನಡ್ಕೊಂಡ್ ಬಂದಿದ್ದಾರೆ ಇವಾಗ ಕಷ್ಟಪಟ್ಟು ಅದರಿಂದ ಕ್ರಿಸ್ತನ್ ರಾಜ್ಯದಲ್ಲಿ ಅವರು ಇನ್ನ ಅನೇಕ ಕೆಟ್ಟ ಗುಣಗಳೆಲ್ಲ ಬಿಟ್ಟು ಅದ ಕ್ರಿಸ್ತನ್ ರಾಜ್ಯದಲ್ಲಿ ಇನ್ನ ಡೆವಲಪ್ಮೆಂಟ್ ಮಾಡ್ಕೊಳಂತ ಅವಶ್ಯಕತೆ ಅಷ್ಟೊಂದು ಏನಾಗಿರಲ್ಲ ಅವ್ರಿಗಿರಲ್ಲ ಅದಕ್ಕೆ ತುಂಬಾ ಸುಲಭವಾಗಿ ಏನಾಗಿರ್ತಾರೆ ಅವಾಗ ಅವ್ರಿಗಿರ್ತಾರೆ ಅಂತ ಹೇಳ್ತಾರೆ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಆದ್ರೆ ಈ ಒಂದು ಕ್ರೈಸ್ಟಸ್ ಅಂತ ಲೈಕ್ನೆಸ್ ಅಲ್ಲಿ ಇವಾಗ ಗಾಸ್ಪಲ್ ಏಜ್ ಅಲ್ಲಿ ಇಂಥ ಚರ್ಚ್ಗೂ ಕ್ಯಾರೆಕ್ಟರ್ಗೂ ಇದೇನಿಲ್ಲ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಮಾಡ್ತಾ ಬದ್ರ ಹೇಳ್ತಾರೆ ಅದಕ್ಕೆ ನೋಡಿ ನಾವು ಕೆಲವೊಂದು ವಚನಗಳನ್ನ ಇದು ಸಂಬಂಧಪಟ್ಟಂಗೆ ಓದೋಣ ಅಲ್ವರ ಅದಕ್ಕೆ ನಿಮ್ಗೆ ಏನಾರ ಮನ್ಸಲ್ಲಿ ಅನ್ಸ್ತದ ಏನ್ರಿ ಇವಾಗ ಏನಂತ ಡೆವಲಪ್ಮೆಂಟ್ ಬರೀ ಚರ್ಚ್ಗೆ ಮಾತ್ರ ಅಪ್ಲಿಕೇಬಲ್ ಕ್ರಿಸ್ತನ್ ರಾಜ್ಯದಲ್ಲಿ ಅವರು ಜನಗಳು ಸಾಮಾನ್ಯ ಜನಗಳು ಬರ್ತಾರೆ ಅವಾಗ ಮಾತ್ರ ಅವ್ರ ಕ್ಯಾರೆಕ್ಟರ್ಗಳು ಏನಿರಲ್ಲ ಅಲ್ಲಿ ಎಣಿಕೆ ಹಾಕಂತ ನಿಮ್ ಮನ್ಸಲ್ಲಿ ಏನ ಅನ್ಸಿದ್ರೆ ನೀವೇ ಮಾಡಿ ನೀವು ನೋಟ್ಸ್ ಅಲ್ಲಿ ಬರ್ಕೊಳ್ಳಿ ಅದರ ಸೊ ನೆಕ್ಸ್ಟ್ ಟೈಮ್ ನಾವು ಕ್ವಶನ್ಸ್ ನ ಇದು ಮಾಡ್ಬೇಕು ಒಂದು ಒಂದು ಕಾಮನ್ ಪ್ಲಾಟ್ಫಾರ್ಮ್ ಅಲ್ಲಿ ಏನ್ ಮಾಡೋಣ ಒಂದು ಡಿಸ್ಕಷನ್ ತರ ಕೂಡ ಏನ್ ಮಾಡೋಣ ನಾವು ಇಟ್ಕೊಳೋಣ ಅದರ ಸೊ ಅದಕ್ಕೆ ನೋಡಿ ಏನಪ್ಪ ಅದು ಅಂತಂದ್ರೆ ನೋಡಿ ಯೇಸು ಕ್ರಿಸ್ತನ ಮಾತು ಹೇಳ್ತಾರೆ ಪರಿಸರ ಸದಸ್ಯರಿಗೆ ನೋಡ್ಬಿಟ್ಟು ಮ್ಯಾಥ್ಯೂ 23rd chapter ವರ್ಸ್ 15 ಹಲೋ ಮ್ಯಾಥ್ಯೂ 23:15 ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ ಎರಡರಷ್ಟಾಗಿ ನರಕ ಪಾತ್ರನಾಗ ಮಾಡುತ್ತೀರಿ
ನೋಡಿ ಇಲ್ಲಿ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಫರಿಸೇಯರ್ ಸದಸ್ಯರು ನೋಡ್ಬಿಟ್ಟು ಅಯ್ಯೋ ಕಪಟಿಗಳ ಅಂತ ಫರಿಸೇಯರ್ ಸದಸ್ಯರು ನಿಮ್ಗೆ ಅಯ್ಯೋ ಅಂತ ಹೇಳ್ತಾರೆ. ನೀವೇನ್ ಮಾಡ್ತೀರ ಒಬ್ಬನ ನಿಮ್ ಮತಕ್ಕೆ ಸೇರಿಸಿದಷ್ಟು ಏಳು ಸಮುದ್ರಕ್ಕೆ ದಾಟ್ಬಿಟ್ಟು ಏನ್ ಮಾಡ್ತೀರ ನೀವು ಮಾಡ್ತೀರಾ. ಆಮೇಲೆ ಅವ್ನ ಏನ್ ಮಾಡ್ತೀರಾ ಎರಡರಷ್ಟು ನರಕದ ಪಾಲು ಮಾಡ್ತೀರಾ ಅಂತ ಹೇಳ್ತಾರೆ. ಯಾಕೆ ಯೇಸು ಕ್ರಿಸ್ತ ಎರಡರಷ್ಟು ನರಕದ ಪಾಲು ಮಾಡ್ತಾರೆ ಅಂತ ಹೇಳ್ತಾರೆ. ಏನ್ ಇದು ನರಕ ಅಂತಂದ್ರೆ ಚೆನ್ನಾಗಿ ಗೊತ್ತೆ ಅಂದ್ರೆ ನರಕ ಅಂತಂದ್ರೆ ಸಮಾಧಿ. ಇನ್ನ ಇನ್ನ ಎಲಾಬ್ರೇಟ್ ಆಗಿ ಹೇಳ್ಬೇಕು ಅಂತಂದ್ರೆ ಮರಣ. ಮರಣ ಅಂತಂದ್ರೆ ಅದ್ರ ಎರಡು ಮರಣ ಇದೆ, ಆದಾಮಿಂದ ಮರಣ ಅಂತ ಮರಣ, ಇನ್ನೊಂದು ಎರಡನೇ ಮರಣ ಅದರ. ಅಂದ್ರೆ ಆದಾಮಿಂದ ಬಂದಂತ ಮರಣದಲ್ಲಿ ಎಲ್ಲಾರೋ ಮನುಷ್ಯರು ಪಾಲಾಗ್ಬಿಟ್ಟು ಎಲ್ಲಾರೋ ಏನಾಗ್ತಾರೆ ಮರಣಿಗೆ ಸೇರ್ತಾ ಇದಾರೆ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದ್ರೆ ಏನ್ರಿ ಪ್ರತಿಯೊಬ್ಬ ಮನುಷ್ಯರು ಆದಾಮಲ್ಲಿ ಏನಾಗ್ತಾರೆ ಎಲ್ಲರೂ ಸಾಯುವರಾಗ್ತಾರೆ. ಎಲ್ಲಾರು ಆದಮ್ ಏನಾಗ್ತದೆ ಸತ್ಯ ಸಾಯ್ತಾರೆ ಅಂದ್ರೆ. ಆದ್ರೆ ಕ್ರಿಸ್ತನಲ್ಲಿ ಎಲ್ಲರೂ ಏನಾಗ್ತಾರೆ ವಾಪಸ್ ಅವ್ರ ರಾಜ್ಯದಲ್ಲಿ ಜೀವಂತವಾಗಿ ಎದ್ದು ಬಂದೇ ಬರ್ತಾರೆ. ಯಾವಾಗ ಕ್ರಿಸ್ತನ ಎರಡನೇ ರೀತಿಯಲ್ಲಿ ಬರ್ಬೇಕಾದ್ರೆ ಭೂಲೋಕದಲ್ಲಿ ಕಣ್ಣು ಕಾಣಿಸೋ ರೀತಿಯಲ್ಲಿ ರಾಜ್ಯನ ಸ್ಥಾಪನೆ ಮಾಡ್ಬೇಕಾದ್ರೆ ಸ್ವತಂತ್ರ ಮನುಷ್ಯರು ಪ್ರತಿಯೊಬ್ಬರು ಏನಾಗ್ತಾರೆ ಅವಾಗ ಅವಾಗ ಎದ್ದು ಬರ್ತಾರೆ. ಎದ್ದು ಬರ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವಾಗ ಪಾಪದ ಒಂದು ಏನ್ರಿ ಹಂತದಿಂದ ಎದ್ದಿ ಎದ್ದಿ ನಂದ್ಕೊಂಡು ನಡ್ಕೊಂಡು ಬಂದು ಕ್ರಿಸ್ತನ ಪರಿಪೂರ್ಣ ಹಂತಕ್ಕೆ ಏನಾಗ್ಬೇಕು ಇವಾಗ ಅವ್ರು ಬರ್ಬೇಕು. ದಟ್ ವಿಲ್ ಟೇಕ್ ಏನ್ರಿ ಎಂಟೈರ್ ಥೌಸಂಡ್ ಇಯರ್ಸ್ ಪೀರಿಯಡ್. ಅದಕ್ಕೆ ಕ್ರಿಸ್ತನ್ಗೆ ಸಾವಿರ ವರ್ಷ ಬಿಡುತ್ತೆ ಆಳ್ವಿಕೆ ಮಾಡಿ ಕೊಟ್ಟಿರೋದು. ಅದ್ರ ಇವಾಗ ಯೋಚನೆ ಮಾಡಿ ಪಾಪದಲ್ಲಿ ಕಮ್ಮಿ ಬಿದ್ದಿದ್ದವ್ರಿಗೆ ಎದ್ದು ಬರಕ್ಕೆ ಏನಾಗ್ತದೆ ತುಂಬಾ ತುಂಬಾ ಸುಲಭ ಆಗ್ತದ. ಜಾಸ್ತಿ ಪಾಪದಲ್ಲಿ ಬಿದ್ದಿದ್ರೆ ಎದ್ದು ಬರಕ್ಕೆ ಏನ್ಬೇಕು ಇವಾಗ ತುಂಬಾ ಕಷ್ಟ. ಅದಕ್ಕೆ ಏನ್ ಹೇಳ್ತಾರೆ ಪರಿಸರ ಸರಿಸಿದ್ರೆ ನಿಮ್ಗೆ ಅಯ್ಯೋ ನೀವು ಹೋಗ್ಬಿಟ್ಟು ಏನ್ ಮಾಡ್ತೀರ ಒಬ್ಬನ್ನ ಒಬ್ಬನ ನೀವು ಸತ್ತಿ ಕರ್ಕೊಂಡ್ ಬರ್ತೀರಾ, ನಿಮ್ಮ ಮತಕ್ಕೆ ಕರ್ಕೊಂಡ್ ಬರ್ತೀರಾ, ಯಾವುದೇ ಧರ್ಮಕ್ಕೆ ಕರ್ಕೊಂಡ್ ಬರ್ತೀರಾ. ಕರ್ಕೊಂಬಂದು ಹೇಳ್ಕೊಡೋದೆಲ್ಲ ಏನ ಸುಳ್ಳು ಸುಳ್ಳು ಹೇಳ್ಕೊಬಿಟ್ಟು ಏನ್ ಮಾಡ್ತೀರಾ ಅವ್ಗೆ ಸುಳ್ಳು ಹೆಂಗೆ ತುಂಬಿಡಿತೀರ ಮನೆ ತಲೆಯಲ್ಲಿ ಅಂತಂದ್ರೆ ಅವ್ರ ನೆಕ್ಸ್ಟ್ ಯಾರು ಬಂದು ಸತ್ಯ ಹೇಳ್ಕೊಟ್ರೆ ಏನಾಗಲ್ಲ ಅವ್ರಿಗೆ ಮನ್ಸಿಗೆ ಅವ್ರಿಗೆ ಹೋಗೋದೇ ಇಲ್ಲ. ಅದರಿಂದ ಅವ್ರು ಏನಾಗ್ಬಿಡ್ತಾರೆ ಸುಳ್ಳಲ್ಲೇ ಬೇರೆ ನಿಂತು ಬಿಡ್ತಾರೆ. ಇವಾಗ ಇಂಥ ವ್ಯಕ್ತಿಗಳು ಕ್ರಿಸ್ತನ್ ರಾಜ್ಯದಲ್ಲಿ ಬಂದ್ರೆ ಅವ್ರೇನ್ ಮಾಡ್ಬೇಕು ಕಲ್ತಿರಂತ ಸುಳ್ಳನ್ನ ಹೊಡ್ಬೇಕು. ಆಮೇಲೆ ಅವ್ರಂತ ಅನೇಕ ಒಂದು ಕೆಟ್ಟ ಗುಣಗಳೇ ಮಾಡೋದನ್ನು ಬಿಡ್ಬೇಕು. ಇವೆರಡನ್ನೂ ಬಿಟ್ಟು ಕ್ರಿಸ್ತನ್ ರಾಜ್ಯದಲ್ಲಿ ಪರಿಪೂರ್ಣ ಅಂತ ಬಿಡೋಕೇನ್ರಿ ಅದು ತುಂಬಾ ಸಮಯ ಏನಾಗ್ತಾರೆ ಅದು ಅದು ತಗೋತಾರೆ ಅಲ್ವಾ. ಅದೇ ಹೊಡ್ಬೇಕಾದ್ರೆ ಕತ್ತಲಿ ಬಿಡ್ತಾರೆ ಸೋದರ ಸೋದರಿಗಳೇ. ಇದನ್ನ ಮಾಡೋದಿಕ್ಕೆ ಎರಡರಷ್ಟು ಕಷ್ಟ ಏನಾಗ್ತದೆ ಅಲ್ಲಿ ಆಗ್ತದೆ ಅದರ. ಅದೇ ಹೇಳ್ಬೇಕಾದ್ರೆ ಒಂದು ಕಷ್ಟನೇ ಭಾರಿ ಕಷ್ಟ ಅಂತೆ. ಆದಾಮ ಬಂದಿದ್ದ ಬಲಹೀನತೆಗಳನ್ನ ಬಿಟ್ಟು ವರ್ಕ್ ಮಾಡೋದೇ ಭಾರಿ ಕಷ್ಟ ಅಂತೆ. ಚಾಲಿದಕ್ಕೆ ಇನ್ನ ದುರ್ಬೋಧನೆ ಕಲ್ತಿ ಅದನ್ನ ಬಿಟ್ಟು ಬರೋದು ಏನಾಗ್ಬಿಡ್ತದೆ ಇನ್ನ ಅದೇನ್ರಿ ಮಲ್ಟಿಪಲ್ ಡೇಂಜರ್. ಅದೇ ಹೇಳ್ಬೇಕಾದ್ರೆ ಎರಡರಷ್ಟು ಎರಡನೇ ಮಾಡಕ್ಕೆ ಒಂದು ಸಾಧ್ಯತೆಗಳು ಯಾರಿಗಿರ್ತಾನೋ ಇಂಥ ವ್ಯಕ್ತಿಗಳು ಇರ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯಂತ ಸೋರೋ ಸೋರುಗಳೇ ಲೋಕದಲ್ಲಿರ್ಬೋದು ನಮ್ಮಲ್ಲಿರ್ಬೋದು. ಇವಾಗ ನಾವು ಏನೆಲ್ಲ ಒಳ್ಳೆ ಗುಣಗಳು ಬೆಳೆಸ್ಕೊಂತೀರೋ ದಟ್ ಇಸ್ ಫಾರ್ ಅವರ್ ಅಡ್ವಾಂಟೇಜ್, ದಟ್ ಇಸ್ ಫಾರ್ ಅವರ್ ಗುಡ್. ಆದ್ರೆ ಅದಕ್ಕೆ ಇನ್ನೊಂದು ವಚನ ಓದೋಣ ನೋಡಿದ್ದೀನಿ. ಒಂದನೇ ತಿಮೋತಿ, ಒಂದನೇ ತಿಮೋತಿ ಐದನೇ ಅಧ್ಯಾಯ 24-25. ಫಸ್ಟ್ ತಿಮೋತಿ ಫಿಫ್ತ್ ಚಾಪ್ಟರ್ ವರ್ಸ್ 24-25. ಇದನ್ನ ನಮ್ಮ ಎಸ್ತರ್ ಸಿಸ್ಟರ್ ಕುರುಬಳಿಯಿಂದ ಓದ್ಬೋದಾ? சிலருடைய பாவங்கள் வெளியரங்கமாயிருந்து நியாய தீர்ப்புக்கு முந்திக் கொள்ளும், சிலருடைய பாவங்கள் அவர்களை பின்தொடரும். அப்படியே சிலருடைய நற்கிரியைகளும் வெளியரங்கமாயிருக்கும், அப்படி இராதவைகளும் மறைந்திருக்க மாட்டாது. வெரி குட். அதுல சரி கேள்வி, மனுஷன் பாப கிருத்தங்களும் முதல்ல என்ன வெளியே பண்ணிவிடுத்த முதலே தீர்ப்புக்கு என்ன பண்ணுத்தாரு பண்ணிவிடுத்தாரு. இன் கிலோ ஒன்று ரகசியமாகிதரும் சரி அங்கே இருல்வந்தே அதுக்கு ஒன் கலக்க முடியாது. எவரோ ಬಯಲಿಗೆ ಜಜ್ಮೆಂಟ್ ತರ್ತಾರೆ ಅಂತ ಅಂದ್ರೆ ಕರ್ತನೆ ಪ್ರೀತಿಯಂತ ಸೋದರಸರುಗಳು ಏನಪ್ಪ ಅರ್ಥ ಅಂತಂದ್ರೆ ದೇವರು ಎಲ್ಲರಲ್ಲೂ ಒಂದಲ್ಲ ಒಂದ್ ರೀತಿಯಲ್ಲಿ ಒಂದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಮಾಡಕ್ಕೆ ವಾಟ್ ಎವರ್ ದೇ ಡೂ ದೇ ಬಿಲ್ಡಿಂಗ್ ದ ಕ್ಯಾರೆಕ್ಟರ್ ಆರ್ ದೇ ಡಿಸ್ಟ್ರಕ್ಷನ್ ದ ಕ್ಯಾರೆಕ್ಟರ್. ಸೊ ವಾಟ್ ಎವರ್ ದೇ ಡೂ ಇಟ್ ಇಸ್ ಗೋಯಿಂಗ್ ಟು ಹ್ಯಾವ್ ಎ ಲಾಂಗ್ ಟರ್ಮ್ ಎಫೆಕ್ಟ್ ಆನ್ ದರ್ ಕ್ಯಾರೆಕ್ಟರ್. ಅಂದ್ರೆ ಅದಕ್ಕೆ ಅದ ತಕ್ಕಂತಾನೆ ಏನಾದ್ರೆ ಇವಾಗ ಅವ್ರಿಗೆ ಪಾಪ ಕೃತಗಳ ತಕ್ಕಂತಾನೆ ಏನಾದ್ರೆ ಇವಾಗ ನ್ಯಾಯ ತೀರ್ಪು ಅಲ್ಲಾಗದು. ಒಳ್ಳೆ ಕೆಲಸಗಳು ಮಾಡಿದ್ರೆ ಅದಕ್ಕೇನ್ರಿ ಅದಕ್ಕೆ ನಿತ್ಯ ಜೀವಕ್ಕಾಗಿ ಒಂದು ತೀರ್ಪುಗಳು ಬರ್ತದೆ. ಕೆಟ್ಟ ಕೆಲಸ ಮಾಡಿದ್ರೆ ಆ ದಂಡನೆಗಳನ್ನ ಅನ್ಭವಿಸಿ ಅನ್ಭವಿಸಿ ಮಾಡಕ್ ಇವಾಗ ನಿತ್ಯ ಜೀವಕ್ಕೆ ಅವ್ರು ಸೇರ್ಬೇಕು. ಅದೇನಾಗ್ತದೆ ತುಂಬಾ ಕಷ್ಟ ಆಗ್ತದೆ. ಅದನ್ನ ಪಡೆದ ರಸನೋಡಿ ಅಂತ ಹೇಳಂತ ಒಂದು ಪ್ರಶ್ನೆಗೆ ಏನ್ರಿ ಅವ್ರ ಉತ್ತರ ಎಷ್ಟು ಚೆನ್ನಾಗಿದೆ ಅವರ ಸರಿ ಹೇಳ್ಬೇಕಾದ್ರೆ ಏನ್ರಿ ಲೋಕದಲ್ಲಿ ಅನೇಕ ಜನಗಳು ನಾವೇ ಅಂತ ಒಳ್ಳೆ ಕ್ಯಾರೆಕ್ಟರ್ಗಳನ್ನ ನೋಡ್ಬೋದು ಅವರ. ಸೊ ಇವರೆಲ್ಲ ಕ್ರಿಸ್ತನ ಒಂದು ಲಿಟಲ್ ಫ್ಲಾಕ್ಗೆ ಚಿಕ್ಕ ಇಂಡಿಗೆ ಬರ್ತಾರೆ ಅಂದ್ರೆ ಏನ್ ಇಲ್ಲ. ಯಾಕೆ ಅಂತಂದ್ರೆ ಅವ್ರೇನ್ ಮಾಡಿಲ್ಲ ಅಂತಂದ್ರೆ ದೇವರು ಆದ್ಕೊಂಡಂತ ಮಾರ್ಗದಲ್ಲಿ ಏನಾಗಿ ಒಳಗಡೆ ಪ್ರವೇಶಿಸಲ್ಲ. ಅದ್ರ ಅದನ್ನ ಹೇಳ್ತಾರ ದೇವರ ಸಮಕ್ಷ ಪ್ರವೇಶಿಸೋದಕ್ಕೆ ದೇವ್ರು ನಮ್ಗೆ ಏನ್ ಮಾಡಿದ್ರೆ ಒಂದೇ ಮಾರ್ಗ ಏನ್ ಮಾಡಿದ್ರೆ ಇವಾಗ ಸಿದ್ಧ ಮಾಡಿದ್ರೆ ಯಾರದ ಮಾರ್ಗ ಯೇಸು ಕ್ರಿಸ್ತನ. ನಾನೇ ಜೀವವು ನಾನೇ ಮಾರ್ಗವು
ನಾನೇ ಸತ್ಯವೋ ಕ್ರಿಸ್ತರ ಮುಖಾಂತರ ಬರ್ದಿದ್ರೆ ಯಾರೋ ಪರಲೋಕ ರಾಜ್ಯಕ್ಕೆ ಹೋಗಕ್ ಸಾಧ್ಯನೇ ಇಲ್ಲ, ಅವ್ರು ಹೇಳಂತ ಮಾರ್ಗದರ್ಶನಕ್ಕೆ ಗುಣ ಬೆಳೆಸ್ಕೊಂಡಿದ್ರೆ ಖಂಡಿತ ಹೋಗಕ್ ಸಾಧ್ಯನೇ ಇಲ್ಲ. ಫಸ್ಟ್ ಕ್ವಶನ್ ಸರಿ ಹೇಗೆ ಮಾಡೋಣ, ಅದೇ ಒಂದು ಕ್ವಶನ್ ಬುಕ್ ಅಲ್ಲಿ ಸೆಕೆಂಡ್ ಕ್ವಶನ್ ನಾವೇನ್ ಮಾಡೋಣ ನೋಡೋಣ. ನೋಡಿರ್ತೀನಿ ಸೆಕೆಂಡ್ ಕ್ವಶನ್ ಏನಂತಂದ್ರೆ ನೆಕ್ಸ್ಟ್ ಕ್ವಶನ್ ಅದೇ ಪೇಜ್ ನಂಬರ್ 48 ಅಲ್ಲಿ ಒಂದು ಕ್ವಶನ್ ಹಾಕ್ತಾರೆ. ಏನಪ್ಪ ಕ್ವಶನ್ ಅಂತ ಓದಾ ನೋಡಿದ್ದೀನಿ. ಕ್ವಶನ್ ನಂಬರ್ 48. ಈ ಕ್ವಶನ್ ಬ್ರದರ್ ರಸಲ್ಗೆ 1910 ಅಲ್ಲಿ ಕೇಳ್ತಾರೆ. What constitutes the difference between the outward polish and politeness of some natural men and that polish and politeness which properly belongs to the new creature developed in the fruits and graces of the Holy Spirit? ಸದ್ಯ ಏನ್ ಮಾಡ್ತಾರೆ, ಏನಪ್ಪ ಲೋಕದಲ್ಲಿ ತುಂಬಾ ಜನಗಳು ಇವಾಗ ಒಳ್ಳೆ ಗುಣಗಳು ಬೆಳೆಸ್ಕೊಂಡಿದಾರಲ್ಲ, ಅದರ ಆ ಬೆಳೆಸ್ಕೊಂಡ ಒಳ್ಳೆ ಗುಣಗಳಿಗೂ ಕ್ರಿಸ್ತನಲ್ಲಿ ದೇವ್ರ ಮಕ್ಕಳು ಅದರ ಪವಿತ್ರಾತ್ಮ ಕೃಪೆಯನ್ನ ಬೆಳೆಸ್ಕೊಂಡ ಒಂದು ಒಂದು ಒಳ್ಳೆ ಒಂದು ಗುಣಗಳಿಗೂ ವ್ಯತ್ಯಾಸ ಏನು ಅಂತ ಹೇಳ್ತಾರೆ. ಅದಕ್ಕೆ ಅದಕ್ಕೆ ಬರ್ತಾರೆ ಸರ್ ನೋಡಿ, ಹಾಕಂತ ಕ್ವಶನ್ ಹೇಳ್ತಾರೆ ಔಟ್ವರ್ಡ್ ಪಾಲಿಶ್ ಅಂಡ್ ಪೊಲೈಟ್ನೆಸ್. ಅದರ ಸಾಮಾನ್ಯವಾಗಿಂತ ಮನುಷ್ಯರಲ್ಲಿ ಔಟ್ವರ್ಡ್ ಆಗಿ ಏನಾಯ್ತಾರೆ ಒಂದು ಒಳ್ಳೆ ಒಳ್ಳೆ ಪಾಲಿಶ್ ಆಗಿರೋಂತ ಒಂದು ಕ್ಯಾರೆಕ್ಟರ್ ಆಗಿರ್ತಾರೆ ಇರ್ತಾರೆ. ಅಂದ್ರೆ ಸಾಮಾನ್ಯಗಿರಂತ ಮನುಷ್ಯಕ್ಕಿಂತ ಒಳ್ಳೆ ಔಟ್ವರ್ಡ್ ಆಗಿ ಸೂಪರ್ ಆಗಿ ಗುಣಗಳಿರ್ತಾರೆ. ಆಮೇಲೆ ನೂತನ ಸೃಷ್ಟಿಗಿರಂತ ಕೂಡ ಏನೇ ಒಳ್ಳೆ ಗುಣಗಳ ಇರ್ತಾರೆ. ಅಂದ್ರೆ ಇವಾಗ ಇಬ್ರಿಗೂ ಏನ್ ವ್ಯತ್ಯಾಸ, ಇಬ್ರಿಗೂ ಒಳ್ಳೆ ಗುಣಗಳಿದ್ದಲ್ಲ, ಏನ್ ವ್ಯತ್ಯಾಸ, ಹೆಂಗೆ ನಾವು ಯಾಕೆ ಇಬ್ರಿಗೂ ಒಂದೇ ರೀತಿಲಿ ದೇವರು ಕಾಲಿಂಗ್ ಕೊಟ್ಟಿಲ್ಲ, ಯಾಕೆ ಅವ್ರದ್ದು ಕರೆದಿಲ್ಲ? ಇದಕ್ಕೆ ಉತ್ತರ ನೋಡಿ ಬ್ರದರ್ ರಸಲ್ ತುಂಬಾ ಚೆನ್ನಾಗಿ ಕೊಡ್ತಾರೆ. ಅವರ ಅದಕ್ಕೆ ಹೇಳ್ತಾರೆ ನಿಜವಾಗ್ಲೂ ಮನಸ್ಸಲ್ಲಿರಂತ ಒಂದು ಕ್ರಿಸ್ತನ ಒಂದು ಸ್ವಾರಿಪಿಕ್ಕು, ಆಚ ಕಡೆ ಎಲ್ಲರೂ ಕಣ್ಣುಗಳು ಕಾಣಿಸುವಂತ ರೀತಿಯಲ್ಲಿ ಇರಂತ ಕ್ರಿಸ್ತನ ಸ್ವಾರಿಪಿಕ್ಕು ಏನ್ರಿ ಇರಂತ ವ್ಯತ್ಯಾಸ ಏನು ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಕೊಡೋಣ ಬ್ರದರ್ ರಸಲ್ ಓದೋಣ ಅಂತೀನಿ ಏನೇ ಉತ್ತರ ಅಂತ. The qualities of meekness, gentleness, patience, etc. are qualities that belonged to the first man when he was created in the image and likeness of God. They are therefore human qualities that may be cultivated to a certain extent by any human being and should be striven for by all. But as a matter of fact, as a result of the fall, selfishness and general meanness have depraved the appetites and ways of all mankind to so great an extent that as the scriptures say, there is none righteous, perfect, no, not one. From the crown of the head to the sole of the foot, all are imperfect. Hence, no natural man would have these glorious traits of character largely and fully developed, though there certainly is a difference between the development of some and that of the others. Very good. ಅದರ ನೋಡಿ ಈ ಪ್ರಶ್ನೆಗೆ ಕೊಡಂತ ಮೊದಲನೇ ಪ್ಯಾರಾಗ್ರಾಫ್ ಏನಪ್ಪ ಉತ್ತರ ಕೊಡ್ತಾ ಅಂದ್ರೆ ನೋಡಿ, ಎಂತ ಒಂದು ಒಳ್ಳೆ ಗುಣ ಆಗ್ಲಿ ಅಂದ್ರ ಸಮಾಧಾನ, ಶಾಂತಿ, ತಾಳ್ಮೆ, ನಮ್ರತೆ, ಪ್ರೀತಿ ಇವೆಲ್ಲ ಏನ್ರಿ, ಇವೆಲ್ಲ ಏನ್ರಿ ಒಳ್ಳೆ ಗುಣಗಳು ಅಂತ ಹೇಳ್ತಾರೆ. ದೇವರು ಮನುಷ್ಯನ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು, ಅಂದ್ರೆ ದೇವ್ರಿಗಂತ ಎಲ್ಲಾ ಗುಣಗಳು ಎಲ್ಲಾ ಮನುಷ್ಯರಲ್ಲಿರುವಂತ ಅತ್ಯವಶ್ಯಕತೆ, ಇದು ತುಂಬಾ ಏನ್ರಿ ಒಳ್ಳೇದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ, ಎಲ್ಲಾ ಮನುಷ್ಯರಿಗೆ ಪ್ರಯತ್ನ ಪಡ್ಬೇಕು ಅಂತಂತ ಹೇಳ್ತಾರೆ. ಆದರೆ ಏನ್ರಿ ಎಲ್ಲಾರು ಲೋಕದಲ್ಲಿ ಪಾಪದಲ್ಲಿ ಮರಣದಲ್ಲಿ ಬಿದ್ದೋಗಿರೋದ್ರಿಂದ ಏನಾಗಿದೆ ಅಂತಂದ್ರೆ ಅವ್ರ ತಲೆಯಿಂದ ಹಿಡಿದು ಕಾಲವ್ರಿಗೆ ಏನಾಗಿದೆ ಎಲ್ಲರು ಕೊರತೆ ಉಳ್ಳವ್ರೆ, ಯಾರು ಪರ್ಫೆಕ್ಟ್ ಆಗಿ ಏನಾಗಿಲ್ಲ ಇವಾಗ ಇಲ್ಲ. ಅದೇ ನೋಡ್ಬೇಕಾದ್ರೆ ಯಾರಲ್ಲೂ ಏನಾಗಿಲ್ಲ 100% ಒಳ್ಳೆ ಗುಣಗಳು ಏನಾಗಿಲ್ಲ ಇವಾಗ ಯಾರಲ್ಲೂ ಇಲ್ಲ. ಅದರ ಅದರಿಂದ ನೋಡ್ಬೇಕ್ರೆ ಯಾರ್ಯಾರು ಪಾಪದಲ್ಲಿ ಎಷ್ಟೆಷ್ಟು ಲೆವೆಲ್ ಬಿಟ್ಟಿದ್ದಾರೋ ಅಷ್ಟು ಲೆವೆಲ್ ಅಲ್ಲಿ ಹೇಗಿದ್ರು ಅಂತ ಒಂದು ಕೆಟ್ಟ ಗುಣ ಹೇಗಿ ಇವಾಗ ಇವಾಗ ಅವ್ರು ಏನಾಗಿದ್ರು ಇವಾಗ ಅಲ್ಲಿ ಬೆಳೆಸ್ಕೊಂಡಿದ್ದಾರೆ. ಅದರ ಸಭೆ ನೋಡ್ಬೇಕಾದ್ರೆ ಏನ್ರಿ ಏನ್ರಿ ಇದನ್ನ ನಾವು ಯೋಚನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಏನ್ರಿ ಅನೇಕ ಒಂದು ಆಂಗಲ್ ಅಲ್ಲಿ ಏನ್ ಮಾಡೋಕಿಂತ ಇದನ್ನ ನಾವೇನ್ ಮಾಡಕ್ ನಾವು ಥಿಂಕ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಸೊ ಅದೇ ನೋಡ್ಬೇಕಾದ್ರೆ ಏನ್ರಿ ಔಟ್ವರ್ಡ್ ಆಗಿರ ಒಂದು ಕ್ಯಾರೆಕ್ಟರ್ಗೂ ಇನ್ವರ್ಡ್ ಆಗಿ ಇರಂತ ಒಂದು ಕ್ಯಾರೆಕ್ಟರ್ ಏನಿದೆ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಏನದು ವ್ಯತ್ಯಾಸ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಓದೋಣ ಅಂತೀನಿ. We see, however, that aside from these natural graces, some worldly people have assumed something of the various graces of the Spirit. In their business methods, they attempt to be gentle and properly so. It is considered a part of the proper conduct of colleges and especially ladies' seminaries to instruct the young in politeness, in what to say and what not to say, in how to say things and how not to say things. And all this brings an outward smoothness to these persons in their general deportment. In such cases, however,
the smoothness is cultivated because of the idea that this constitutes good breeding, that this is what any lady or gentleman should do or say, and thus it may be a mere veneer, not really affecting the sentiments of the heart. The person may be outwardly very calm and smooth and pleasant, and yet at heart feel very sore and envious and mean. ಅಲ್ವರಾ ಸೊ ಇನ್ನ ಕರ್ತನ ಇಪ್ಪಿಕೆ ಅಂತ ಸಹೋದರ ಸಹೋದರಿಗಳೇ ನೋಡಿ ಬ್ರದರ್ ಅಸಲ್ಲಿ ಈ ಒಂದು ಪ್ರಶ್ನೆಗೆ ಮುಂದಕ್ಕೆ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ ಅಂತಂದ್ರೆ ಏನಪ್ಪ ನೋಡ್ಬೇಕಾದ್ರೆ ಏನ್ರಿ ಅನೇಕ ಒಂದು ನ್ಯಾಚುರಲ್ ಏನ್ರಿ ಒಂದು ಗುಣಗಳು ಅಂದ್ರೆ ನ್ಯಾಚುರಲ್ ಆಗಿ ಲೋಕದಲ್ಲಿ ಏನ್ರಿ ಪವಿತ್ರಾತ್ಮಕಿರೋಂತ ಒಂದೇ ಗುಣಗಳೇ ಸಾಮಾನ್ಯವಾಗಿ ಲೋಕದಲ್ಲಿ ಅನೇಕ ಜನಗಳು ಏನಿರ್ಬೋದು ಇದು ಇರ್ಬೋದು ಅಂತ ಹೇಳ್ತಾರೆ ಉದಾಹರಣೆಗೆ ಹೇಳ್ತಾರೆ ಅಂದ್ರ ಬಿಸ್ನೆಸ್ ವಿಚಾರದಲ್ಲಾಗ್ಲಿ ಅದರ ಅಥವಾ ಒಂದು ಒಂದು ಡೆಕೋರಮ್ ಅಲ್ಲಿ ಒಂದು ಒಂದು ವೇದಿಕೆ ಮೇಲೆ ಮಾತಾಡಂತ ಒಂದು ವ್ಯಕ್ತಿ ಆಗ್ಲಿ ಅಥವಾ ಸ್ಕೂಲು ಕಾಲೇಜ್ಗಳಲ್ಲಾಗ್ಲಿ ಅದರ ಒಂದು ಬಿಸ್ನೆಸ್ ಮೀಟಿಂಗ್ಸ್ ಗಳಲ್ಲಾಗ್ಲಿ ಅಥವಾ ಅಲ್ಲಿ ಟೀಚರ್ಗಳಾಗ್ಲಿ ಅಲ್ಲಿ ಅನೇಕ ಜನಗಳು ಅವ್ರು ಮಾತಾಡಂತ ವಿಧದಲ್ಲಾಗ್ಲಿ ಅಥವಾ ಇನ್ನೊಬ್ರಿಗೆ ಅವ್ರು ಟೀಚ್ ಮಾಡೋದಾಗ್ಲಿ ಏನಪ್ಪ ಟೀಚ್ ಮಾಡ್ತಾರೆ ಅಂತ ನೋಡೋದಾದ್ರೆ ಮುಖ್ಯವಾಗಿ ಏನ್ರಿ ಪೊಲೈಟ್ ಆಗಿರ್ಬೇಕು ಏನೋ ಪೊಲೈಟ್ ಅಂತ ಏನ್ರಿ ನೋಡ್ಬೇಕಂದ್ರೆ ಏನ್ರಿ ಪೊಲೈಟ್ ಅಂತಂದ್ರೆ ಸ್ವಲ್ಪ ತಾಳ್ಮೆ ಆಗಿರೋದು ಅದರ ಸೊ ಏನ್ರಿ ಒಂದು ಸಾಧುತ್ವ ಇರೋದು ಇದೆಲ್ಲ ಏನ್ರಿ ಇದೆಲ್ಲ ತುಂಬಾ ಒಳ್ಳೇದು ಇದನ್ನೆಲ್ಲ ಏನಾಗಿರ್ಬೇಕು ಇದನ್ನ ಬೆಳೆಸ್ಕೊಂಡೇ ಬೆಳೆಸ್ಕೊಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಸೊ ಅದೇ ನೋಡ್ಬೇಕಾರೆ ಏನಕ್ಕಾಗಿ ಇದನ್ನ ಸ್ಟ್ರೆಸ್ ಮಾಡ್ತಾರೆ ಅದರ ಏನಕ್ಕಾಗಿ ಇದನ್ನ ಹೇಳ್ತಾರೆ ಅಂತಂದ್ರೆ ನೋಡಿ ಇವಾಗ ಒಬ್ರು ವೇದಿಕೆಯಿಂದ ಮಾತಾಡ್ತಾರೆ ಅದರ ಅದೇ ನೋಡ್ಬೇಕಾರೆ ಏನ್ರಿ ಒಬ್ಬ ಬಿಸ್ನೆಸ್ ಅಲ್ಲಿ ಅವರು ಇನ್ನೊಬ್ಬ ಕಸ್ಟಮರ್ ಅಪ್ರೋಚ್ ಮಾಡ್ತಾರೆ ಅಥವಾ ಇನ್ನೊಬ್ಬ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಕೊಂಡ್ಕೊಳಕ್ಕೆ ಅಪ್ರೋಚ್ ಮಾಡ್ತಾರೆ ಅವ್ರ ಹೆಂಗ ಅಪ್ರೋಚ್ ಮಾಡ್ತಾರೆ ಅಂದ್ರೆ ಒಂದು ಸ್ವೀಟ್ ಆಗಿ ಅದರ ಒಂದು ಒಂದ್ ಎಲ್ಲಾರ್ಗು ಅಟ್ರಾಕ್ಟ್ ಆಗ ಏನ್ ಮಾಡ್ತಾರೆ ಅವರು ನಂಗಾಗ್ತಾ ಅದರ ತುಂಬಾ ಒಂದು ಜಾಯಲ್ ಆಗಿ ಅದ ತುಂಬಾ ಒಂದ್ ಏನ್ರಿ ಒಳ್ಳೆ ಒಂದು ವ್ಯಕ್ತಿ ತರ ಏನ್ ಮಾಡ್ತಾರೆ ನೋಡ್ಸ್ಕೊಳಕ್ಕೋಸ್ಕರ ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾರೆ ಏನಕ್ಕೆ ಅಂತಂದ್ರೆ ಇದೆಲ್ಲ ಏನಂತಂದ್ರೆ ಹೇಳಿದ್ರೆ ಇದೆಲ್ಲ ಸೈನ್ ಆಫ್ ಗುಡ್ ಬ್ರೀಡಿಂಗ್ ಅಂತ ಹೇಳ್ತಾರೆ ಅಂದ್ರೆ ಈ ತರ ಇದ್ರೆ ಆ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅಂತ ಇರೋದಕ್ಕೆ ಏನ್ರಿ ಒಂದು ಒಂದು ಸೂಚನೆ ಏನಾಗಿದೆ ಆಗಿದೆ ಅದರ ಆಮೇಲೆ ಈ ತರ ಮಾಡೋದ್ರಿಂದ ಅನೇಕ ಅಡ್ವಾಂಟೇಜ್ ಗಳೇನಾಗಿದೆ ಅಲ್ಲಿ ಇದೆ ಬೆನಿಫಿಟ್ಸ್ ಗಳೇನಾಗಿದೆ ಅಲ್ಲಿದೆ ಅಂದ್ರೆ ಸೊ ಏನಕ್ಕಂದ್ರೆ ಇವ ಒಂದು ವೇದಿಕೆಯಿಂದ ಒಬ್ರು ಏನ್ರಿ ಮಾತಾಡಂತ ರೀತಿಯಲ್ಲಿ ಏನಂದ್ರೆ ಅನೇಕ ಜನಗಳು ಮಾಡೋದು ಅದನ್ನ ಅವ್ರ ಕಡೆಗೆ ಸೆಳಿಬಹುದು ಅದೇ ತರ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಅವ್ರ ಮಾತುಗಳಿಂದ ಅವ್ರ ನಡವಳಿಕೆಯಿಂದ ಏನ್ ಮಾಡೋದು ಆ ಬಿಸ್ನೆಸ್ ನ ಏನ್ ಮಾಡೋದು ಸಕ್ಸಸ್ಫುಲ್ ಆಗಿ ಮಾಡ್ಬೋದು ಅಥವಾ ಅವ್ರಿಗೆ ಅವ್ರಿಗೆ ಅಪಾಯಿಂಟ್ ಮಾಡಿದ ಒಂದು ಕೆಲಸದಂತ ಅವ್ರ ಮ್ಯಾನೇಜರ್ ಕೆಲಸ ನೇಮಿಸಿದ್ದಂತಂದ್ರೆ ಆ ಕಂಪನಿನ ಅಭಿವೃದ್ಧಿ ಏನ್ ಮಾಡ್ಬೋದು ಅವ್ರು ಅವ್ರು ಮಾಡ್ಬೋದು ಸರಿ ಅಂದ್ರೆ ಇವೆಲ್ಲ ವ್ಯಕ್ತಿಗಳು ಒಳ್ಳೆ ಗುಣಗಳ ಇದು ದೇವ್ರ ದೃಷ್ಟಿಯಲ್ಲಿ ಒಳ್ಳೆ ಗುಣಗಳ ಅಂತ ಹೇಳ್ಬೇಕಾರೆ ಹೇಳಿದ್ರು ಬ್ರದರ್ ಅಂದ್ರೆ ಇದು ಏನಾಗಿರ್ಬೋದು ಅಂತಂದ್ರೆ ಇದು ನಮ್ಗೆ ನೋಡ್ಸೋದಿಕ್ಕೆ ನೋಡೋದಿಕ್ಕೆ ಚೆನ್ನಾಗಿರೋಂತ ಒಂದು ಗುಣಗಳು ಏನಾಗಿರ್ಬೋದು ಅಂತಂದ್ರೆ ಇದು ಔಟ್ವರ್ಡ್ ಆಗಿಂದ ವಿನೀರ್ ಅಂತ ಹೇಳ್ತಾರೆ ಏನಪ್ಪ ಇದು ವಿನೀರ್ ಅಂತಂದ್ರೆ ಮೇಲೆ ಅಂತ ಹೊದಿಕೆ ಜಸ್ಟ್ ಮಾತ್ರ ಹೊರಗಡೆ ಇಲ್ಲ ಸ್ಟಫ್ ಆಕ್ಚುಲಿ ಅರ್ಥ ಇಲ್ಲ ಜಸ್ಟ್ ಮೇಡಮ್ ಒಂದು ಹೊದಿಕೆ ಮಾತ್ರ ಉದಾಹರಣೆ ನೋಡ್ಬೇಕಾದ್ರೆ ವಿನೀರ್ ಅಂತ ಯಾವ್ದು ಹೇಳ್ತಾರೆ ಅಂದ್ರೆ ಇವಾಗ ನಾವು ಕಾರ್ಪೆಂಟರ್ ಫರ್ನಿಚರ್ ಮಾಡಿಸ್ತೀವಿ ಅಂತೀನಿ ಕಾರ್ಪೆಂಟರ್ ಎಲ್ಲ ಫರ್ನಿಚರ್ ಮಾಡಿ ಏನ್ ಮಾಡ್ತಾರೆ ಪ್ಲೇವುಡ್ ಗಿಡ ಎಲ್ಲ ನೀಟ್ ಆಗಿಲ್ಲ ಹೊಡೆದ ಕ್ಲೀನ್ ಹೊದಿಕೆ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಫಿನಿಶ್ ಮಾಡ್ತಾನೆ ಅದು ಹಂಗೆ ಬಿಟ್ಬಿಟ್ರೆ ಪ್ಲೇವುಡ್ ಚೆನ್ನಾಗಿರ್ತಾರೆ ನೋಡೋದಕ್ಕೆ ಏನ್ ಮಾಡ್ತೀರಲ್ಲಿ ಎಂತ ಟೀ ಕಾರ್ತೀನಿ ಸ್ಯಾಂಡ್ ವುಡ್ಡೆ ತಗೊಂಬನ್ನಿ ಅದೆಲ್ಲ ನೀಟ್ ಆಗಿಲ್ಲ ಫರ್ನಿಶಿಂಗ್ ಮಾಡಿದ್ಮೇಲೆ ಏನ್ ಮಾಡ್ತೀನಿ ನೆಕ್ಸ್ಟ್ ಅಂದ ಮೇಲೆ ರಬ್ಬಿಂಗ್ ಮಾಡಿ ಪಾಲಿಶ್ ಮಾಡಿ ಕ್ಲೀನ್ ಆಗಿ ಏನ್ ಮಾಡ್ತೀವಿ ಪಡ ಪಡ ನೋಡಿದ್ರೆ ಪೇಂಟ್ ಎಲ್ಲ ಹೊಡಿತೀವಿ ನೋಡ್ತೀನಿ ಅದರ ಅದೇ ಲ್ಯಾಮಿನೇಷನ್ ಶೀಟ್ ಹಾಕಿ ನೋಡಿ ಅದೇ ಮೇನ್ ಅದರ ಅದಕ್ಕೆ ಇದು ಒಳಗಡೆ ಅನ್ನೋದು ಏನಾಗಲ್ಲ ಯಾರಿಗೂ ಗೊತ್ತಾಗಲ್ಲ ಅದು ಮೇಡ ಹೊದಿಕೆ ಇರೋ ತನಕ ಅದೇ ನೋಡ್ಬೇಕು ಇವೆಲ್ಲ ಹೊದಿಕೆ ಈ ಹೊದಿಕೆಯಿಂದ ಎಲ್ಲಾ ದೃಷ್ಟಿಯಲ್ಲಿ ಏನಾಗ್ತಾ ಇದಾರೆ ನೋಡೋದಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಆದ್ರೆ ನಿಜವಾಗ್ಲೂ ಅವ್ರ ಮನ್ಸಲ್ಲಿ ಏನಾಗಿರಲ್ಲ ಆ ಒಂದು ನಿಜವಾಗ್ಲೂ ಆ ಕ್ಯಾರೆಕ್ಟರ್ ಆ ಮೋಟಿವ್ ಏನಾಗಿರಲ್ಲ ಅವರೆಲ್ಲ ಇರಲ್ಲ ಅಂತ ಹೇಳ್ತಾರೆ ಸರಿ ಮತ್ತೆ ಹಿಂಗೆ ಕರೆಕೊಂಡದ್ದು ಮತ್ತೆ ಏನ್ ಮಾಡೋದು ಸರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾ ಇರ್ಬೋದು ಅಸಲ್ might not be able to ascertain whether that man or woman were actuated by the proper spirit or not. They might not be able to know whether these changes were the fruits of the spirit or fruits of good education. But anyone knowing well the private life of such persons would be sure to ascertain the fact because, as the old expression has it, murder will out and these persons, while they might preserve a smooth outward demeanor, would occasionally, in private at least, demonstrate that they were not in sympathy with the outward demeanor, but that it was merely a veneer and to that extent hypocrisy.
ಅದರ ಸತ್ಯ ಕರ್ತನ ಪ್ರೀತಿ ಅಂತ ಸೌರ ಸರಗಳು ಏನ್ ಹೇಳ್ತಾರೆ ಅಂತಂದ್ರೆ ಈ ಔಟ್ ಒಳಗೆ ಇದಂತ ಒಂದು ಇವೆಲ್ಲ ಒಂದು ಗುಣಗಳು ಇದು ಬಂದ್ಬಿಟ್ಟು ಇದು ಕ್ರಿಸ್ತನಲ್ಲಿ ಬೆಳೆಸುವಂತ ಗುಣಗಳವಾ ಅಥವಾ ಸುಮ್ಮನೆ ಒಂದು ನೋಡೋದಕ್ಕೋಸ್ಕರ ತೋರಿಕೆಗಾಗಿ ಬೆಳೆಸುವಂತ ಗುಣಗಳ ಅಂತ ಹೆಂಗಪ್ಪ ಕಂಡಿದ್ರು ಅಂತ ಹೇಳ್ತಾರೆ ಅಂತಂದ್ರೆ ಇದು ಹೆಂಗಪ್ಪ ನೋಡಬಹುದು ಅಂದ್ರೆ ಅವ್ರ ಪ್ರೈವೇಟ್ ಲೈಫ್ ಅಲ್ಲಿ ಅಂದ್ರೆ ಅವರು ಇರೋಂತ ಒಂದು ಸ್ವಂತ ಒಂದು ಜೀವಿತದಲ್ಲಿ ನಾವೇ ಮಾಡೋದಿಲ್ಲ ಇದನ್ನ ಕ್ಲೀನ್ ಆಗಿ ನೋಡಬಹುದು ಅಂತ ಹೇಳ್ತಾರೆ ಅದರ ಸೋ ನೋಡ್ಬೇಕಾದ್ರೆ ಏನ್ರಿ ಅದಕ್ಕೆ ಬಡದರ ಸಲ ಒಂದು ಮಾತು ಹೇಳ್ತಾರೆ ಅದ್ರ ಏನ್ ಹೇಳ್ತಾರೆ ಮರ್ಡರ್ ವಿಲ್ ಔಟ್ ಅಂತಂದ್ರೆ ಏನ್ರಿ ಒಂದಲ್ಲ ಒಂದಿನ ಮರ್ಡರ್ ಮಾಡಿರೋ ವಿಚಾರ ಏನಕ್ಕೆ ಬೈಲ್ಗೆ ಬಂದೇ ಬರ್ತಾರೆ ಆಯ್ತು ಗುಪ್ತವಾಗಿರೋ ವಿಚಾರ ಏನಾಗ್ತಾರೆ ಇದು ಬಂದೇ ಬರ್ತಾರೆ ಅಂತ ಹೇಳ್ತಾರೆ ನೋಡ್ಬೇಕ್ರೆ ಯಾರು ತನ್ನ ಒಂದು ಏನ್ರಿ ಒಂದು ಪ್ರೈವೇಟ್ ಲೈಫ್ ಅಲ್ಲಿ ಇದೆಲ್ಲ ಸಿಂಪತಿ ಇಲ್ಲ ಅಂತ ತೋರಿಸ್ಕೊಳ್ತಿಲ್ಲಿ ಬಿಹೇವ್ ಮಾಡ್ತಾರೋ ಅದನ್ನ ನಾವು ಕ್ಲೀನ್ ಆಗಿ ಏನ್ ಕಂಡಿಡಿಬಹುದು ಅಂದ್ರೆ ಇವರಲ್ಲಿ ಇರೋಂತ ಒಂದು ಔಟ್ವರ್ಡ್ ಗುಣಗಳೆಲ್ಲ ನಿಜವಾಗ್ಲೂ ಏನಾಗಿಲ್ಲ ಅದು ಮನ್ಸಲ್ಲಿ ಇರೋಂತ ಒಂದು ಗುಣಗಳು ಏನಾಗಿಲ್ಲ ಅದೆಲ್ಲ ಇಲ್ಲ ಅದೇನಾದ್ರೆ ಜಸ್ಟ್ ಒಂದು ಹಿಪೋಕ್ರಸಿ ಸುಮ್ಮನೆ ಮಾಯಕ್ಕಾಗಿ ಜನಗಳನ್ನ ಮರಳುಗೊಳಿಸೋದಕ್ಕೋಸ್ಕರ ಏನ್ ಮಾಡ್ತಾರೆ ಇದನ್ನೆಲ್ಲ ಏನ್ ಮಾಡ್ತಾರ ಅವ್ರನ್ನ ಉಪಯೋಗಿಸ್ಕೊಂತಾರೆ ಅಂತಂದ್ಬಿಟ್ಟು ಅದರ ಸದ್ಯ ನೋಡ್ಬೇಕ್ರೆ ಇದು ಏನ್ತಾರೆ ಒಂದು ಹಿಪೋಕ್ರಸಿ ಮೇಲೆ ಸುಮ್ಮನೆ ಒಂದು ಹೊದಿಕೆಗೆ ಏನ್ ಮಾಡ್ತಾರೆ ಇದನ್ನ ಕಪಟತನ ಅಂತ ಹೇಳ್ತಾರೆ ಅದರ ಅದ್ ಹೇಳ್ತಾರ ಏನ್ತಾರೆ ಕಪಟಿಗಳಾಗಿರ್ತ ಪರಿಸರ ಸರಿಸರ ಅಯ್ಯೋ ನಿಮ್ಗೆ ನೀವು ಸುಣ್ಣ ಮಾಡಿದಂತ ಸಮಾಧಿಗಳು ಅಂತ ಹೇಳ್ತಾರೆ ಸಮಾಧಿ ನೋಡಕ್ ಮೇಲೆ ಹೆಂಗಿದೆ ತುಂಬಾ ಚೆನ್ನಾಗಿದೆ ಔಟ್ ಪ್ರೊಡಕ್ಟ್ ಚೆನ್ನಾಗಿ ಕಾಣಿಸ್ತು ಹೊರಡೆ ತೆಗೆದ್ರೆ ತಾನೆ ಎಲ್ಲ ಗೊತ್ತಾಗ ಬಂಡಲ ಬೆಳ್ತಾರ ಸದ್ಯ ಯಾರ ಈ ತರ ಏನ್ರಿ ತೋರಿಕೆಗಾಗಿ ಮಾತ್ರ ಹಿಂಗ್ ಮಾಡ್ತಾರೋ ಏನ್ರಿ ಅವರು ಒಂದು ಒಂದು ಎಂತ ಸ್ವಂತ ಜೀವಿತದಲ್ಲಿ ನಿಜವಾಗ್ಲೂ ಏನಾಗಿರಲ್ಲ ಈ ಒಂದು ಗುಣಗಳು ಯಾವುದು ಇರೋದಿಲ್ಲ ಅವ್ರೆ ಮುಂದಕ್ಕೆ ಹೇಳ್ತಾರೆ ನೆಕ್ಸ್ಟ್ Perhaps a measure of hypocrisy in that sense would be advisable for some people. It might be better for them to put on a little veneer if they cannot have the genuine article. Better that they should appear smooth rather than appear rough. It would at least help the world along a little for them to be as smooth as they are able in the general dealings. ಅದೇ ಬ್ರದರ್ ಹೇಳ್ತಾರೆ ಪರಲ ಬಿಡಪ್ಪ ಲೋಕಲ್ ಅಟ್ಲೀಸ್ಟ್ ಇದರ ಒಂದು ಒಳ್ಳೆ ಡ್ರಾಮಾಗಾರ ಆಗ್ಲಿ ಆಕ್ಟಿಂಗ್ಗಾರ ಆಗ್ಲಿ ಅಥವಾ ಸುಮ್ಮನೆ ಏನೋ ಬೆನಿಫಿಟ್ ಆಗ್ಲಿ ಈ ತರ ಒಂದು ಗುಣಗಳು ಬೆಳೆಸ್ಕೊಳೋದು ಬೆಟರ್ ಅಂತ ಹೇಳ್ತಾರೆ ಯಾಕೆಂದ್ರೆ ಲೋಕಲ್ ಅಂತ ಪ್ರಾಬ್ಲಮ್ಗಳಿಗೆ ಇನ್ನ ಪ್ರಾಬ್ಲಮ್ಗಳು ಕ್ರಿಯೇಟ್ ಮಾಡ್ತೀರಾ ಏನಂತ ಎಷ್ಟೋ ಒಂದು ರೀತಿಯಲ್ಲಿ ಮಾಡ್ತಾರೆ ಪ್ರಾಬ್ಲಮ್ಗಳನ್ನ ಇದು ಸಾಲ್ವ್ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ಒಳ್ಳೇದು ಅಂದ್ರೆ ಇದು ಎಲ್ಲಿರೋದು ಒಳ್ಳೇದು ಲೋಕದಲ್ಲಿ ಇದ್ರೆ ಏನ್ರಿ ಅದು ಒಳ್ಳೇದು ಅಷ್ಟೇ ಅದೇ ಕ್ರಿಸ್ತನಲ್ಲಿ ಇದೇ ತರ ಇದ್ರೆ ಆಗ್ತಾರ ಬೆನಿಫಿಟ್ ಕ್ರಿಸ್ತನಲ್ಲಿ ಏನ್ರಿ ನಾವು ಸತ್ಯಕ್ಕೆ ಬಂದ್ಮೇಲೆ ಸುಮ್ಮನೆ ಎಲ್ಲರಿಗೂ ತೋರಿಕೆಗಾಗಿ ಮಾತ್ರ ಏನ್ರಿ ಒಂಥರ ಇದ್ದೇ ಅದರ ನಮ್ಮ ಪ್ರೈವೇಟ್ ಲೈಫ್ ಅಲ್ಲಿ ನಿಜವಾಗ್ಲೂ ಏನಾಗಿಲ್ಲ ಕ್ರಿಸ್ತನ ಪವಿತ್ರಾತ್ಮ ಗುಣಗಳಾಗ್ಲಿ ಕ್ರಿಸ್ತನಲ್ಲಿ ಒಂದು ಆಸಕ್ತಿ ಏನಿಲ್ಲ ಅಂತಂದ್ರೆ ಇದು ಓಕೆನಾ ಅಂತ ನೋಡಿ ಬ್ರದರ್ ಅಸಲ್ ಹೇಳ್ತಾರೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ The merchant who after pulling down large stocks of goods and telling a customer that it is no trouble at all to show goods, that he is just pleased at having the opportunity to do so and that there is no obligation whatever in the matter and showing the very essence of politeness, but who after the lady is gone out of the store stamps his foot and complains, announces thus to all in his company that his politeness is merely assumed as a necessity in the business. He does this either for his own sake, if he is a proprietor of the store, or for the sake of his situation, if he is an employee. ಅದರ ಅದಕ್ಕೆ ಕರ್ತನೆ ಪ್ರತಿ ಅಂದ್ರೆ ಸೋದರ ಸರ್ಗಳೇ ಒಂದು ಎಕ್ಸಾಂಪಲ್ ಕೊಡ್ತಾರೆ ಏನಂತ ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ ಒಂದು ಬಟ್ಟೆ ಅಂಗಡಿ ಹೇಳ್ಬೇಕಂದ್ರೆ ನೋಡ್ಬೇಕಾದ್ರೆ ಒಂದು ಸ್ಟೋರ್ ಅಂತ ಹೇಳ್ತಾರೆ ಸ್ಟೋರ್ ಅಂತಂದ್ರೆ ಒಂದು ಬಟ್ಟೆ ಅಂಗಡಿ ತೊಳಿ ನಮ್ಗೆ ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಇವಾಗ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀರಿ ಬಟ್ಟೆ ಅಂಗಡಿಗೆ ಹೋದ್ರೆ ಏನ್ ಮಾಡ್ತೀರಿ ಒಂದು ಬಟ್ಟೆನ ನೋಡ್ತೀರಿ ಅಂದ್ರೆ ಒಂದೇ ಬಟ್ಟೆ ನೋಡ್ಬಿಟ್ಟು ಒಂದೇ ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಇಲ್ಲ ಅದ್ ನೋಡ್ಸಿ ಇದ್ ನೋಡ್ಸಿ ಆ ಸೈಜ್ ನೋಡ್ಸಿ ಈ ಕಲರ್ ನೋಡ್ಸಿ ಈ ಕ್ವಾಲಿಟಿ ನೋಡ್ಸಿ ಆ ಕ್ವಾಲಿಟಿ ಅಂತ ಏನ್ ಮಾಡ್ತಾವ ಎಲ್ಲ ತೆಗೆದಾಗ್ತಾನೆ ಅಂದ್ರೆ ಅಯ್ಯೋ ಬಿಡಪ್ಪ ಪಾಪ ನೀ ಯಾಕೆ ತೊಂದ್ರೆ ತೊಂತಿರ್ತಾರೆ ಅಯ್ಯೋ ಮೇಡಮ್ ಏನ್ ತೊಂದರೆ ಇಲ್ಲ ತುಂಬಾ ಸಂತೋಷ ನೀವು ಮತ್ತೆ ಕಸ್ಟಮರ್ಸ್ ನಮ್ಗೆ ಬೇಕು ಅಲ್ಲ ನೀವು ದಯವಿಟ್ಟು ಏನ್ ಸಂಕೋಚ ಪಡ್ಬಿಡಿ ನಾವೆಲ್ಲ ಎತ್ತಿಕೊಂತೀರಿ ಏನ್ ಬೇಕೋ ಹೇಳ್ರಿ ಎಲ್ಲ ತೆಗಿತೀನಿ ಅಂದ್ಬಿಟ್ಟು ಏನ್ ಮಾಡ್ತಾರೆ ಎಲ್ಲ ಬಟ್ಟೆ ತೆಗಿತಾನೆ ಕೊನೆಗೆ ನಾವು ಯಾರನ್ನ ಕೊಂಡ್ಕೊಂಡಿರೋ ಹೋದ ಅಂದ್ರೆ ಹೆಂಗಿರ್ತಾರೆ ಅಥವಾ ನಾವು ಕೊನೆಗೆ ತುಂಬಾ ಚೀಪ್ ಆಗಿರೋಂತ ಕ್ವಾಲಿಟಿ ಅಲ್ಲ ತುಂಬಾ ಏನ್ರಿ ಅವ್ನ ಎದುರು ನೋಡಿದಂತ ರೀತಿಯಲ್ಲಿ ತುಂಬಾ ಕಮ್ಮಿ ಬೆಲೆಗೆ ನಾವು ತಗೊಂಡಾದ್ರೆ ಅವ್ನ ಏನ್ ಮಾಡ್ತಾನೆ ಹೋಗ ಅವ್ರಿಗೂ ಸುಮ್ಮನೆ ನಗ್ತಾ ಇರ್ತಾನೆ ಅವ್ನ ಏನ್ ಮಾಡ್ತಾನೆ ಅಯ್ಯೋ ಬಂದ್ರಪ್ಪ ಎಂತ ಕಸ್ಟಮರ್ ಅಪ್ಪ ಬರೋ ಬಂದ್ಬಿಟ್ಟು ಎಲ್ಲ ತೆಗಿಸ್ಬಿಟ್ರು ನೋಡಿ ಅಂತಂದ್ಬಿಟ್ಟು ಹಿಂದೆ ಯಾರೋ ಈ ತರ ಮಾತಾಡ್ತಾರೋ ಏನ್ರಿ ದಟ್ ಇಸ್ ಅ ಸೈನ್ ಆಫ್ ಏನ್ರಿ ಔಟ್ವರ್ಡ್ ವಿನೀರ್ ಅದ್ ಬಂದ್ಬಿಟ್ಟು ಹೊರಗೆ ತೋರಿಕೆಗೆ ಮಾತ್ರ ಇರೋಂತ ಒಂದು ಗುಣಗಳು ಅದರ ನಿಜವಾದ ಮನ್ಸಲ್ಲಿರೋಂತ ಗುಣ ಹೆಂಗಪ್ಪ ಇರ್ತಾರೆ ಅಂತಂದ್ರೆ ಏನ್ರಿ ಜನಗಳಲ್ಲಿ ಏನ್ರಿ ಮುಂದೆ ಮಾತ್ರ ಅಲ್ಲ ಒಳಗಡೆ ಕೂಡ ಏನಾಗಿರ್ತಾರೆ ಆ ಪರ್ಫೆಕ್ಟ್ ಕ್ಯಾರೆಕ್ಟರ್ ಅಲ್ಲಿರ್ತಾರೆ ಆ ಪರ್ಫೆಕ್ಟ್ ಕ್ಯಾರೆಕ್ಟರ್ ಏನಾಗ್ತಂದ್ರೆ ಅಂದ್ರೆ ಟ್ರಿಬಲಸ್ ಟೈಮ್ಸ್ ಅಲ್ಲಿ ಕಷ್ಟವಾದಂತ ಒಂದು ಸಿಚುವೇಶನ್ ಗಳಲ್ಲಿ ಏನಾಗ್ತದೆ ಅದು ಪರ್ಫೆಕ್ಟ್ ಆಗಿ ಏನಾಗ್ತದೆ ಅಲ್ಲಿ ಅಲ್ಲಿ ನೋಡ್ಸ್ಕೊಂಡಿರ್ತೀನಿ ಅಂದ್ರೆ ಅವ್ರಿಗಿರೋಂತ ಸ್ವಾರ್ಥತನ ಆಗ್ಲಿ ಅವ್ರಿಗಿಂತ ಕೆಟ್ಟ ಗುಣಗಳಾಗ್ಲಿ ಏನಾಗಲ್ಲ ಅಲ್ಲಿ ಅಲ್ಲಿ ನಾವೇನ್ರ ಹೊರಗಡೆ ಅಲ್ಲಿ ಬೆಳೆಯಲ್ಲ ಅದಕ್ಕೆ ನೋಡ್ರಿ ನಾವು ಬೈಬಲ್ ನೋಡ್ಬೇಕ್ರೆ ನಾವು ಇದ್ ಬ್ಯೂಟಿಫುಲ್ ಎಕ್ಸಾಂಪಲ್ ಇದೆ ಅಂದ್ರೆ ಅಹಿತೋಪೆಲ್
ದಾವಿದಿನ್ ಜೊತೆಗಿರಂತ ಒಬ್ಬ ಏನ್ರೆ ಫ್ರೆಂಡ್ ಅಂತ ಹೇಳ್ತಾರೆ ದಾವಿದ್ ನೋಡ್ಬೇಕು. ಆಕ್ಚುಲಿ ದಾವಿದನ್ಗೆ ಕೌನ್ಸಿಲರ್ ಅವರು, ಆ ಕೌನ್ಸಿಲರ್ ಅಂದ್ರೆ ದಾವಿದಿನ್ಗಿರಂತ ಕ್ಲೋಸ್ ಫ್ರೆಂಡ್ ಅಲ್ಲಿ ಯಾರಾದ್ರೆ ಒನ್ ಆಫ್ ದ ಕ್ಲೋಸ್ ಫ್ರೆಂಡ್ ಅಂದ್ರೆ ಐತೊಪ್ಪಲ್ ಅಂತ ನೋಡ್ತಾ ಇದ್ರ. ಎಷ್ಟು ಕ್ಲೋಸ್ ಆಗಿದ್ದ ಅಂತಂದ್ರೆ ದಾವಿದ್ ತನ್ನ ಮನ್ಸಲ್ಲಿ ಎಲ್ಲಾ ವಿಚಾರ ಮಾಡಿದ ಅಂದ ಅವ್ನ್ ಹೇಳಿದಂತೆ. ಅವನು ದಾವಿದ್ ಜೊತೆಗೆ ಇರ್ಬೇಕಾದ್ರೆ ಹೆಂಗ್ ಔಟ್ ಓಡಕ್ ಬಿಹೇವ್ ಮಾಡ್ದ ಅಂದ್ರೆ ದಾವಿದಿನ್ಗೆ ಗೊತ್ತಾಗಿಲ್ಲಂತೆ ಇವ್ನ್ ಮನುಷ್ಯ ಹೆಂಗ್ ಮಾಡ್ತಾವನೆ ನಮ್ಗೆ ನಮ್ಗೆ ನನ್ ಬಗ್ಗೆ ತಿಳ್ಕೊಂಡು ನನ್ಗೆ ಏನ್ ಮಾಡ್ತಾವನೆ ಅವನು ಕೆಟ್ಟಿಂದ ಮಾಡ್ತಾವ್ಬಿಟ್ಟು ಗೊತ್ತೇ ಆಗಿಲ್ವಂತೆ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ದಾವಿದಿನ್ ಬಗ್ಗೆ ಎಲ್ಲಾ ತಿಳ್ಕೊಂಡು ದಾವಿದ್ ಎಂತಾರೆ ತಿರುಗಿ ಏಟ್ ಹೊಡಿಬೇಕಾದ್ರೆ ಅವಕಾಶ ಸಿಕ್ತಾಗ ಏನ್ ಮಾಡ್ತಾನೆ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತಾನೆ ತೆಗೆದ್ಕೊಂಡೆ ಅವ್ನಿಗೆ ಅವ್ನಿಗೆ ಚೂರಿ ಹಾಕ್ಬಿಡ್ತಾನೆ ನೋಡಿ ಇದ್ರೆ ಹಿಂಗೆ ಅಂದ್ರೆ ಮಗನ್ ಉಪಯೋಗಿಸ್ಕೊಂಡು ಏನ್ ಮಾಡ್ತಾನೆ ಅಪ್ಪನ ವಿರುದ್ಧ ಬಗ್ಗೆ ರಿವಾಲ್ಟ್ ಮಾಡ್ಬಿಡ್ತಾನೆ. ಇದು ಔಟ್ ವರ್ಡ್ ಅದು ಐತೋಪೆಲ್ ಅಲ್ಲೆಲ್ಲ ನಡುವೆ ಅಂದ್ರ ಎಲ್ಲಾರ ಮುಂದೆ ಏನ್ರಿ ರಾಜ್ಯ ಮುಂದೆ ಕೂಡ ಚೆನ್ನಾಗಿ ನೋಡ್ಕೊಡಕ್ಕೆ ಏನ್ ಬೇಷ ಮಾಡೋದಂದ್ರೆ ತೋರಿಕೆಗಾಗಿ. ಯಾರು ಅದಿದ್ರ ಬಿಲಾಮ್ ಅದರ ಪ್ರೊಫೆಟ್ ಬಿಲಾಮ್ ಬಲಾಮ್ ಬಲಾಮ್ ಏನ್ ಮಾಡ್ದ ಪ್ರವಾದಿ ತೋರಿಕೆಗಾಗಿ ಏನ್ ಮಾಡ್ತಾನೆ ಒಳ್ಳೆ ನಿಷ್ಠಾವಂತನಾಗಿ ದೇವ್ರ ಹತ್ರ ಅಯ್ಯೋ ನಾ ಇಲ್ಲ ದೇವ್ರೆ ನಿನ್ನೆ ಇದ್ ಮಾಡ್ಕೊಂತ ಇದೀನಿ ನೀನ್ ಹೇಳ್ದಂಗೆ ಕೇಳ್ತೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ನಿಷ್ಠಾವಂತಿಕಾಗಿರೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅದು ಯಾವ ದೃಷ್ಟಿಯಲ್ಲಿ ನಿಂತೆ ನಿಷ್ಠಾವಂತಿಕಾಗಿರ್ಲಿಲ್ಲ ಅದು ದೇವ್ರ ದೃಷ್ಟಿಯಲ್ಲಿ ದೇವ್ರೊಳಗೆ ಮಾತನ್ ಕೇಳ್ಬೇಕಾಯ್ತು. ಅದಕ್ಕೆ ಬದಲ ಏನ್ ಮಾಡ್ತಾನೆ ಇವನು ಎಲ್ಲಾರ ಮುಂದೆ ನೋಡ್ಕೊಳಕ್ ಏನ್ ಮಾಡ್ತಾನೆ ಚೆನ್ನಾಗಿರ್ಲಿ ಪ್ರಯತ್ನ ಮಾಡ್ತಾನೆ. ಅದ್ರ ಅದೇನಾಗಿಲ್ಲ ದೇವ್ರ ದೃಷ್ಟಿನಾಗಿಲ್ಲ ಯೋಗ್ಯವಾಗಿರ್ಲಿಲ್ಲ. ಅದಕ್ಕೆ ದೇವ್ರು ಹೇಳ್ತಲ್ಲ ಸಮಯ ಹೇಳ್ಬೇಕು ಹೇಳ್ತಾರೆ ಅವರ ದೇವರು ಮನುಷ್ಯ ತರ ಅಲ್ಲ, ಮನುಷ್ಯ ಏನ್ ಮಾಡ್ತಾನೆ ಹೊರಗಿನ ರೀತಿಲಿ ನೋಡ್ತಾನೆ ಅದಕ್ಕೆ ನೋಡ್ತಾನೆ. ಅರೆ ಮನುಷ್ಯ ಏನ್ ಮಾಡ್ತಾನಂತಲ್ಲಿ ಹೃದಯ ನೋಡ್ತಾರೆ, ದೇವ್ರೇನ್ ಮಾಡ್ತಾರೆ ಹೃದಯ ನೋಡ್ತಾನೆ ಅಂತ. ಅದಕ್ಕೆ ಮನುಷ್ಯ ನೋಡೋದು ಫಸ್ಟ್ ಏನು ಅಲ್ಲ ತೋರಿಕೆ. ಅದಕ್ಕೆ ನೋಡ್ಬೇಕಾದ್ರೆ ಯಾರೋ ಒಬ್ರು ಮನೆಗೆ ಸ್ಟ್ರೇಂಜರ್ಸ್ ಮನೆಗೋ ಯಾರೋ ಲೋಕದ ಮನೆಗಳಿಗೆ ಫಸ್ಟ್ ಏನ್ ಮಾಡ್ತಾರೆ ನಡೆ ಕೇಳೆ ನೋಡ್ತಾರೆ ಹಿಂಗವನೆ ಹೆಂಗ್ ನೀಟ್ ಡ್ರೆಸ್ ಹಾಕಿದಾನ, ಕಾಲಲ್ಲಿ ಏನ್ ಹಾಕಿದಾನೆ, ಶೂ ಹಾಕಿದ ಚಪ್ಪಲಿ ಹಾಕಿದಾನ, ಇದೇ ನೋಡೋದು ಫಸ್ಟ್ ಔಟ್ವರ್ಡ್. ಅದಕ್ಕೆ ಲೋಕದರ ಎಲ್ಲ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ಏನ್ ಕಡೆ ಔಟ್ವರ್ಡ್ ಡ್ರೆಸ್. ಅದಕ್ಕೆ ನೋಡ್ಬೇಕ್ರೆ ಯಾವ್ದೋ ಫಂಕ್ಷನ್ ಅದು ಇದೆಲ್ಲ ಹೋಗ್ಬೇಕಾರೆ ಫಸ್ಟ್ ಏನ್ ಮಾಡ್ತಾರೆ ನೀಟ್ ಗ್ರ್ಯಾಂಡ್ ಡ್ರೆಸ್ ಹಾಕ್ಬಿಡ್ತಾರೆ. ಏನದ ಗ್ರ್ಯಾಂಡ್ ಡ್ರೆಸ್ ಆಗತ್ತ ಅವರ ಹಂಗೆ ಔಟ್ವರ್ಡ್ ಇನ್ವರ್ಡ್ ಆಗಂಗಿಲ್ಲ, ಇನ್ವರ್ಡ್ ಬ್ಯೂಟಿ ಇಲ್ಲ, ಸುಮ್ನೆ ನೋಡಕ್ಕೆ ಡೆಕೋರೇಟ್ ಆಗಿ ನೀಟ್ ಆಗಿ ಟಿಪ್ ಟಾಪ್ ಸ್ಮಾರ್ಟ್ ರೆಡಿ ಆಗ್ಬಿಟ್ರೆ ಆಯ್ತದ ಅವರ ಕರ್ತನ ಪ್ರಿಯರೆ. ಏನ್ರಿ ಎಲ್ಲಿರ್ಬೇಕು ಗುಣಗಳು ನಮ್ಮ ಮನ್ಸಲ್ಲಿ ಇರ್ಬೇಕು. ಅದರ ಅಡ್ಗೆ ನೋಡಿರ್ತೀನಿ ನಮ್ಮ ಒಳಗಡೆ ಏನಾಗಿರ್ಬೇಕು ಅದು ಅದಿರ್ಬೇಕು. ಅದಕ್ಕೆ ಸಿಚುವೇಶನ್ ತಕ್ಕಂತೆ ಮಾತ್ರ ಏನ್ರಿ ನಾವು ತೋರಿಕೆಯಾಗಿ ನೋಡ್ಸೋದು ಆ ನಿಜವಾದ ಕ್ರಿಸ್ತನ ಗುಣಗಳು ಅಲ್ಲ. ಅದರ ಅಡ್ಗೆ ನೋಡಿರ್ತೀನಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತೀನಿ ನೋಡೋಣ ಸಲ. With the Christian, these graces are developed from within. Whatever he may have been naturally smooth or rough, the new creature cultivates and approves these graces in the heart, that they reach from the heart all the way to the surface. It is a new mind that is regulating the new creature, and the new creature, instead of having smoothness merely on the outside, has it running clear through the grain from the very core. ಅಲ್ವರ ಸತ್ಯ ನೋಡ್ಬೇಕಾದ್ರೆ ನೂತನ ಸೃಷ್ಟಿಯ ಒಂದು ಗುಣಲಕ್ಷಣಗಳು ಈ ತರ ಇಲ್ವಂತೆ. ಅದರ ಹೆಂಗಿರಲ್ಲ ಔಟ್ವರ್ಡ್ ಆಗೇನ್ರಿ ಸುಮ್ನೆ ಪಾಲಿಶ್ ಆಗಿ ಮಾತ್ರ ಹೆಂಗಿರೋದಿಲ್ಲ ಇರೋದಿಲ್ಲ. ಅದರ ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ಔಟ್ವರ್ಡ್ ಆಗಿ ಪಾಲಿಶ್ ಆಗಿಬಿಟ್ರೆ ಮಾಡ್ತೀವಿ ಟಕ್ಕನ್ ನಂಬಿಡ್ತೀವಿ ನೋಡಿರ್ತೀವಿ. ಅದರ ಅದೇ ನೂತನ ಸೃಷ್ಟಿದ ಒಂದು ಕ್ಯಾರೆಕ್ಟರ್ಗಳು ಔಟ್ವರ್ಡ್ ಆಗಿ ಏನಾಗಿರಲ್ಲ ಒಂದು ಪಾಲಿಶ್ ಆಗಿರಲ್ಲ. ಯಾಕೆ ಔಟ್ವರ್ಡ್ ಆಗಿ ಪಾಲಿಶ್ ಆಗಿರಲ್ಲ ಅಂತಂದ್ರೆ ಅದು ಮನಸ್ಸಿಂದ ಬರ್ತಾ ಇರೋದ್ರಿಂದ ಅದು ತುಂಬಾ ಭಯಂಕರ ಹೋರಾಟದಲ್ಲಿ ಏನಾಗ್ತದೆ ಅದು ಬೆಳೀತಾರೆ ಅಂತ ಹೇಳ್ತಾರೆ. ಅದರ ನೋಡಿ ಬೈಬಲ್ನಲ್ಲಿ ಕೆಲವೊಂದು ವಚನ ಓದೋಣ. ಗಲಾತ್ಯರ ಪುಸ್ತಕದಲ್ಲಿ ಓದೋ ನೋಡಿರ್ತೀನಿ. ಗಲಾತ್ಯರು ಐದನೇ ಅಧ್ಯಾಯದಲ್ಲಿ ಗಲಾತ್ಯರ ಐದನೇ ಅಧ್ಯಾಯದಲ್ಲಿ ಮಹಾಲಕ್ಷ್ಮಿ ಸೃಷ್ಟಿ ಓದ್ತೀರ? ಗಲಾತ್ಯರ ಐದನೇ ಅಧ್ಯಾಯದಲ್ಲಿ ಹದಿನೇಳನೇ ವಚನ. ಗಲಾತ್ಯರು 5:17 ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ವೆರಿ ಗುಡ್. ಅದರ ಸರಿ ನೋಡ್ಬೇಕಾದ್ರೆ ಏನಂತಾರೆ ನಾವು ಮಾಡ್ಬೇಕನ್ನ ಮಾಡದಂತೆ ಏನ್ ಮಾಡ್ತಾರೆ ಒಂದಕ್ಕೊಂದು ವಿರೋಧಿಸಿ ಹೋರಾಡ್ತಾರೆ ಅಂತ. ಅದರ ಅಂದ್ರೆ ಏನಂದ್ರೆ ಶರೀರ ಆಸೆ ಪಡೋದು ಪವಿತ್ರ ಆತ್ಮನ ಒಂದು ಗುಣಗಳಿಗೆ ಏನಾಗಿದೆ ಇವಾಗ ವಿರುದ್ಧವಾಗಿದೆ. ಪವಿತ್ರ ಆತ್ಮ ಆಶಿಸ ತೆಗಿದಂತೆ ಆಗ ಆತ್ಮ ಏನಾಗಿದೆ ಇವಾಗ ವಿರುದ್ಧವಾಗಿದೆ. ಎರಡು ಏನಾಗಲ್ಲ ಹೊಂದಾಣಿಕೆ ಬರೋದಿಲ್ಲ.
ಅದಕ್ಕೆ ಎರಡನ್ನೂ ಕಾಂಪ್ರಮೈಸ್ ಮಾಡ್ಕೊಂಡು ಒಳ್ಳೆ ತರ ಇರ್ತೀನಿ ಅಂತಂದ್ರೆ ಅವ್ರೇನ್ ನ್ಯೂಟ್ರಲ್ ಅದನ್ನ ಹೇಳ್ತಾರೆ. ಹಿಂಗೂ ಅಲ್ಲ ಹಂಗೂ ಅಲ್ಲ ಅದ್ರ ಇದೇನಾಗ್ತಾರೆ ಮ್ಯಾನಿಫೆಸ್ಟೇಷನ್ ಹೆಂಗ ಬರ್ತಾರೆ ಅಂತಂದ್ರೆ ಏನ್ರಿ ಅದು ಔಟ್ವರ್ಡ್ ಆಗಿರೋ ಪಾಲಿಶ್ ವರ್ಡ್ಸ್ ತರ ಮಾತಾಡ್ತಾರೆ ಬರ್ತದೆ, ಇನ್ವರ್ಡ್ ಆಗಿ ಏನಾಗಿಲ್ಲ ಅದು ಅದಿರೋದಿಲ್ಲ. ಅದಕ್ಕೆ ನೋಡ್ಬೇಕಂದ್ರೆ ನೂತನ ಸೃಷ್ಟಿ ಆದ್ಮೇಲೆ ಹೋರಾಟ ತಮ್ಮ ಇದ್ದೇ ಇರ್ತದೆ ಅದರ ಈ ಹೋರಾಟದಲ್ಲಿ ಅದರ ದೇವರ ಕೃಪೆನ ತೆಗೆದುಕೊಂಡು ಕ್ರಿಸ್ತನಲ್ಲಿ ಬೆಳೆಯೋದೇನಾಗಿದೆ ತುಂಬಾ ಅತ್ಯವಶ್ಯಕತೆ. ಅದಕ್ಕೆ ನಾವು ಬೈಬಲ್ ಓದ್ತಿರಲ್ಲ ಏನ್ ಹೇಳ್ತಿರ್ತ ನಾವು ಬೈಬಲ್ ಓದ್ಬೇಕಾದ್ರೆ ಅಪೋಸ್ಟಲ್ ಪೌಲ ಅಂತ ಹೇಳಿದ್ರು ನಾನು ಮಾಡ್ಬಾರ್ದಾನೆ ಏನ್ ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಯಾವ್ದನ್ನ ಮಾಡ್ಬೇಕು ಅಂತಿದ್ದೀನೋ ಅದನ್ನ ಏನ್ ಮಾಡಕ್ ಆಗ್ತಿಲ್ಲ ಅನ್ಕೇಳಿ ಇವಾಗ ಮಾಡಕ್ ಆಗ್ತಾ ಇಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸತ್ಯವೇದಲ್ಲಿ ಮಾಡ್ತಾರೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅದರ ಅದಕ್ಕೆ ಓದಿಂತೀನಿ ರೋಮಾಪುರದಲ್ಲಿ 7ನೇ ಅಧ್ಯಾಯದಲ್ಲಿ ನಮ್ರತಾ ಸೃಷ್ಟಿ ಓದಕ್ ಆಗ್ತಾರ ರೋಮಾಪುರದಲ್ಲಿ 7ನೇ ಅಧ್ಯಾಯದಲ್ಲಿ 15ನೇ ವಚನ ಸಿಸ್ಟರ್ ನಮ್ರತಾ ಸೃಷ್ಟಿ ಓದಕ್ ಆಗ್ತಾನ ರೋಮಾಪುರ 7:15 ಹೇಗೆಂದರೆ ನಾನು ಮಾಡುವ ಹೇಗೆಂದರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಾಧ್ಯವಾದದನ್ನು ಮಾಡುತ್ತೇನೆ ಆದರೆ ನಾನು ಮಾಡುವಂತಹಕ್ಕೆ ಒಪ್ಪದಿದ್ದರೆ ಧರ್ಮಶಾಸ್ತ್ರ ಉತ್ತಮವಾದದ್ದೆಂದು ಒಪ್ಪಿಕೊಂಡ ಹಾಗಾಯಿತು. ಹೀಗಿರಲಾಗಿ ಆ ಅಸಹ್ಯವಾದದ್ದನ್ನು ಮಾಡುವವನು ಇನ್ನೂ ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು. ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಹೀಗಿರಲಾಗಿ ಒಳ್ಳೆಯದನ್ನು ಮಾಡಬೇಕೆಂದಿರುವ ನನಗೆ ಕೆಟ್ಟದ್ದೇ ಸಿದ್ಧವಾಗಿದೆ ಎಂಬ ನಿಯಮ ನನಗೆ ಕಾಣಬರುತ್ತದೆ. ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವವನಾಗಿದ್ದೇನೆ, ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂತದ್ದಾಗಿದೆ. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ಸರಿ ಹೇಳ್ತಾರೆ. ಎಂಥ ಮನುಷ್ಯನ್ ನಾನು, ಎಂತ ದುರಾವಸ್ಥೆ ಬಿದ್ದಿರಂತ ಮನುಷ್ಯ ನಾನು, ಇದು ಯಾರಿಗೆ ಮಾತ್ರ ಅಪ್ಲಿಕೇಬಲ್ ಅಂದ್ರೆ ಉಂಗ್ಲಿ ಫಾದ ಕನ್ಸಿಕ್ರೇಟೆಡ್. ಲೋಕದವ್ರಿಗೆ ಹಿಂಗೆ ಹೇಳಕ್ಕೆ ಅಪ್ಲಿಕೇಬಲ್ ಆಗಿ ಸಾಧ್ಯನೇ ಇಲ್ಲ. ಯಾಕಂದ್ರೆ ಲೋಕದವ್ರು ಬಂದ್ಬಿಟ್ಟು ಅವ್ರನ್ನಲ್ಲಿ ಏನೋ ಒಳ್ಳೆ ಗುಣಗಳಿಲ್ಲ ಅಥವಾ ಗುಣಗಳನ್ನ ಪ್ರಯತ್ನ ಮಾಡಿ ಅವ್ರು ಬೆಳೆಸ್ಕೊಬೇಕಾದ್ರೆ ಅವರು ಅಯ್ಯೋ ನಾನು ಹಿಂಗೆ ಮಾಡ್ಬಿಟ್ನಲ್ಲ ಅಂತ ಅಂದ್ರೆ ಜಿಗುಪ್ಸೆಯಿಂದ ಬಿದ್ದು ಕೊರಿಗೆ ಹಿಂಗಂದೆ ಕ್ರಿಸ್ತನಿಂದ ಒಂದು ಅಥವಾ ಒಳ್ಳೆ ಗುಣಗಳು ಬೆಳೆಸ್ಕೊಳಕ್ಕೆ ಈ ತರ ಎಲ್ಲ ಪ್ರಯತ್ನ ಮಾಡೋದಿಲ್ಲ. ಏನೋ ಏನಾಗೋಯ್ತು ಬಿಡ್ಲಿ ಬಿಡಿ ಪರ ಇಲ್ಲ, ಏನಾಗೋಯ್ತು ಏನಾಗಲ್ಲ ಬಿಡಿ, ನೆಕ್ಸ್ಟ್ ಸ್ಟೆಪ್ ಸುಧಾರಿಸ್ಕೊಂತೆ ಈ ತರ ಆಟಿಟ್ಯೂಡ್ ಎಲ್ಲ ಇರ್ತಾರೆ ಹೊರತು ದೇವ್ರ ಮಕ್ಳಿಗೆ ಹೆಂಗಿರ್ತಾರೆ ಮನಸ್ಸಾಕ್ಷಿ ಏನಕ್ಕಲ್ಲಿ ಚುಚ್ಚಕ್ ಶುರು ಹಾಕೊಂಡ್ತೇನೆ. ದೇವ್ರ ಮಕ್ಳ ಮನಸ್ಸಾಕ್ಷಿ ತುಂಬಾ ಮೃದುವಾಗಿರೋದ್ರಿಂದ ಏನ್ರಿ ಯಾವ್ದನ್ನ ಮಾಡ್ಬಾರ್ದು ಮಾಡ್ತಾನೆ ಇರ್ತಾರೆ, ಅದರ ಬಲಹೀತನೆ ಮಾಡ್ತಾರೆ. ಆದ್ರೆ ಮಾಡ್ಬೇಕಾದ್ರೆ ಮನ್ಸಲ್ಲಿ ಎಷ್ಟು ಒಂದು ಕಷ್ಟ ಆಗ್ತಾರೆ ಅಂತಂದ್ರೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ, ನಾನು ಅಂತರಂಗದಲ್ಲಿ ದೇವ್ ಚಿತ್ತನ ಮಾಡೋದಕ್ಕೆ ಏನ್ ಮಾಡ್ತೀನಿ ತುಂಬಾ ನಾನು ಏನ್ರಿ ಪ್ರಯತ್ನ ಮಾಡ್ತೀನಿ, ತುಂಬಾ ಅಂದ್ರೆ ಸಂತೋಷ ಪಡ್ತೀನಿ. ಆದ್ರೆ ಹೊರಗಡೆ ನಾ ಕಾರ್ಯರೂಪದಲ್ಲಿ ತರೋದಕ್ಕೆ ಏನಾಗಲ್ಲ, ಹಾಗಲ್ಲ. ಇದು ಯಾರಿಗೆ ಮಾತ್ರ ಅಪ್ಲಿಕೇಬಲ್ ಅಂತಾನೆ ಉಂಗ್ಲಿ ಫಾರ್ ದ ಕಾನ್ಸಿಕ್ರೇಟೆಡ್. ಯಾಕಂದ್ರೆ ನಮ್ಮಲ್ಲಿ ಕ್ರಿಯೆ ಮಾಡೋದು ಯಾರಂತಂದ್ರೆ ದೇವರೊಂದು ಪವಿತ್ರಾತ್ಮ, ದೇವರೊಂದು ಆತ್ಮ, ದೇವರು ನಮ್ಮನ್ನು ವಾಸ ಮಾಡ್ಬೇಕು, ಅದಕ್ಕೆ ನಿಂದಿಸ್ದಂಗೆ ಆಗ್ತದೆ. ಅಂದ್ರೆ ಇದು ಯಾರಿಗೆ ಅಪ್ಲಿಕೇಬಲ್ ಕಾನ್ಸಿಕ್ರೇಟೆಡ್? ಆದ್ರೆ ಲೋಕರಿಗೆ ಇದು ಅಪ್ಲಿಕೇಬಲ್ ಆಗ್ತದ? ಔಟ್ವರ್ಡ್ ಆಗಿ ಚೆನ್ನಾಗಿರ್ತದೆ ಸ್ವಲ್ಪ ಹೊತ್ತು, ಆದ್ರೆ ಆಮೇಲೆ ಏನಾಗ್ತಾರೆ ಆ ಟೆಂಪ್ರರಿಯೇ ಔಟ್ವರ್ಡ್ ಆಗಿ ಇರ್ಬೇಕಾದ್ರೆ ಆಮೇಲೆ ನೆಕ್ಸ್ಟ್ ಅಚ್ಚಾ ಇದು ಮಾಡಿದ ತಪ್ಪಾಯ್ತು ಅಂದ್ಬಿಟ್ಟು ಆ ಮನಸ್ಸಾಕ್ಷಿನೇ ಇರಲ್ಲ ಅಂತೀನಿ. ಆದ್ರೆ ದೇವ್ರ ಮಕ್ಳಿಗೆ ಏನಾಗ್ತಾರೆ ಏನಾಗ್ಬಿಡ್ಬೇಕು ಇಮ್ಮಿಟಕ್ಕೆ ತಪ್ಪಾಗಿ ತಕ್ಷಣ ಇಮ್ಮಿಟಕ್ಕೆ ಏನಬೇಕು ಸರಿ ಮಾಡ್ಬಿಟ್ಟಿರ್ ತಪ್ಪಲ್ವಾ ಅಂತ ಏನಬೇಕು ಅದು ಫೀಲ್ ಆಗ್ಬಿಟ್ಟು. ದಟ್ ಈಸ್ ದ ಮೇನ್ ದಟ್ ದ ಹೋಲಿ ಸ್ಪಿರಿಟ್ ಇತ್ತು ಅಂದ್ರೆ ಎಂಥ ಮನುಷ್ಯನಿಗಾಗ್ಲಿ ಏನಾಗ ಫೀಲ್ ಆಗಿ ಆಗ್ತಾರೆ. ಅದು ಹೇಳ್ತಾರೆ ಹೆಬ್ರಿಯ 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಅವರಲ್ಲಿ ಮಾನಸಾಂತರ ಹುಟ್ಟಿಸೋದು ಅಸಾಧ್ಯ. ಯಾರಲ್ಲಿ? ಸೆಕೆಂಡ್ ಡೆತ್ ಅವರಲ್ಲಿ ಮಾನಸಾಂತರ ಇರೋದಿಲ್ಲ, ಪಶ್ಚಾತ್ತಾಪ ಅಂದ್ಬಿಟ್ಟಿರಲ್ಲ. ಆದ್ರೆ ನಮಗೆ ಏನಾಗಿರ್ಬೇಕು? ಮಾನಸಾಂತರ, ಪಶ್ಚಾತ್ತಾಪ ಅಂತಂದ್ಬಿಟ್ಟು ಏನೇ ಇರ್ಲಿ ತಪ್ಪು ಎಂಥ ಇರ್ಲಿ ದೇವ್ರು ಕ್ಷಮಿಸ್ಬಿಡ್ತಾರೆ. ಯಾಕಂದ್ರೆ ಯೇಸು ಕ್ರಿಸ್ತನ ರಕ್ತದಲ್ಲೇ ತೊಳೆಕಾಗ್ತಂತ ಪಾಪನೇ ಇಲ್ಲ, ಎಲ್ಲ ತೊಳಿಬೋದು. ಆದ್ರೆ ನಮ್ಗೇನ್ ಬೇಕು? ನಮ್ಮಲ್ಲಿ ಮಾನಸಾಂತರ, ಪಶ್ಚಾತ್ತಾಪ ಚೆನ್ನಾಗಿರ್ಬೇಕಿಲ್ಲ. ಯಾವಾಗಿಲ್ಲ ಅಂತಂದ್ಬಿಟ್ಟು ಇರ್ತಾರೆ ನೋಡ್ರಿ ಗುಣಗಳು,
ಏನ್ರಿ ಇವೆಲ್ಲ ಇಲ್ದಿರ ನಾವ್ ಏನ ಬೆಳೆಸ್ಕೊಂಡ್ರೆ ಏನ್ ಮೀನಿಂಗ್ ಅಂತಂದ್ರೆ ಇಟ್ ಇಸ್ ಓನ್ಲಿ ಔಟ್ವರ್ಡ್ಲಿ. ಅದೇನಾಗಿದೆ ಟೆಂಪ್ರರಿ ಅಂತ ಒಂದು ಒದಿಕೆ ತರ ಏನಾಗಿರ್ತಾರೆ, ಒಂದ್ ಕಾಲ ಬರ್ಬೇಕು ಏನ್ ಮಾಡ್ತಾ ಇದಲ್ಲ ದೇವ್ರೇ ಮಾಡ್ತಾ ಇದ್ದ ಬೈಗೆ ಬೈಲಿಗೆ ತಂದ್ಬಿಡ್ತಾರೆ ಅಂತ ಹೇಳ್ತಾರೆ. ಅದ್ರ ಅದೇ ನೋಡ್ಬೇಕು ನಾವು ಆದಷ್ಟು ಏನಕ್ಕೆ ಸ್ಟ್ರೆಸ್ ಕೊಡ್ಬೇಕು ಅಂದ್ರೆ ಇನ್ವರ್ಡ್ ಕ್ಯಾರೆಕ್ಟರ್ ಗೆ ಮಾಡ್ತಾವ್ ಬೆಳ್ಸೋಣಕ್ಕೆ ತುಂಬಾ ದಾರಿ ಮಾಡಕ್ಕೆ ನಾವು ಪ್ರಯತ್ನ ಪಡ್ಬೇಕು. ನೋಡಿ ಅದಕ್ಕೆ ನೋಡಿ ಆ ಪ್ಯಾರಾಗ್ರಾಫ್ ಹಂಗೆ ಮುಂದಕ್ಕೆ ಓದಿ ನೆಕ್ಸ್ಟ್ ಹೇಳ್ತಾರೆ ನೋಡೋಣ. ದಿಸ್ ನ್ಯೂ ಕ್ರಿಯೇಚರ್ ದಟ್ ಇಸ್ ದಸ್ ಡೆವಲಪಿಂಗ್ ಮೇ ನಾಟ್ ಅಟ್ ಆಲ್ ಟೈಮ್ಸ್ ಹ್ಯಾವ್ ಎ ಸ್ಮೂತ್ ಅಂಡ್ ಔಟ್ವರ್ಡ್ ಎಕ್ಸ್ಟೀರಿಯರ್ ಆಸ್ ಸಮ್ ಆಫ್ ದಿ ಓಲ್ಡ್ ಕ್ರಿಯೇಚರ್ಸ್ ಹೂ ಹ್ಯಾವ್ ದ ವಿನೀರ್ ಫಾರ್ ದ ಸೇಕ್ ಆಫ್ ಮನಿ ಆರ್ ಫಾರ್ ಅದರ್ ರೀಸನ್ಸ್. They may have worse natural disposition. They may have naturally less patience or less sympathy or may be moved by such honesty as would lead them to avoid saying anything different from the what they would feel, anything different from what would be their sentiments. And their sentiments, not having yet reached the right point, sometimes impel them to say the wrong things. These, of course, should learn to govern the outward man even before all their sentiments have come into fuller sympathy with the spirit of the Lord. They should recognize the properties of outward conduct and speedily get in line with these properties, and as rapidly as possible bring every sentiment into full accord with the spirit of the Lord, that they may become more and more kind and loving and helpful to others, and thus show forth the praises of him who have called him out of darkness into this marvelous light. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಏನಂತ ಹೇಳ್ತಾರೆ ಅಂತಂದ್ರೆ, ಏನ್ರಿ ಇಂತಹ ಒಂದು ಬಣ್ಣ ಭಯಂಕರ ಹೋರಾಟದಲ್ಲಿ ಎಲ್ಲರೂ ಇದ್ರಿ, ಎಲ್ಲರ ಎಲ್ಲ ಇಲ್ಲಿ ಕಾನ್ಸಂಟ್ರೇಟೆಡ್ ಆಗಿರೋಂತ ಅಷ್ಟು ಜನ ಯಾರು ಸೇರಿದ್ರು ಎಲ್ಲರ ಮನಸ್ಸಿನ ಕೈ ಇಟ್ಕೊಂಡು ಹೇಳಿ, ಇಂಥ ಹೋರಾಟ ಯಾರ ಜೀವಿತಲ್ಲಿ ಇಲ್ಲ, ಎಲ್ಲಾರ ಜೀವಿತಲ್ಲಿ ಏನಾಗಿದೆ ಇದೆ ಹಿಂಗಿತ್ತು ಅಂದ್ರೆ, ದಟ್ ಈಸ್ ಅ ಸೈನ್ ಅಂಡ್ ವಿಟ್ನೆಸ್ ದಟ್ ವಿ ಆರ್ ಅ ಸನ್ಸ್ ಆಫ್ ಗಾಡ್. ಪವಿತ್ರ ಆತ್ಮನ ಸಾಕ್ಷಿ ಏನಪ್ಪ ಅಂತಂದ್ರೆ, ನಾವು ಇನ್ನೇ ಏನ್ ಮಾಡ್ತೀವಿ ದೇವ್ರ ಮಕ್ಕಳಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ರಿ, ಈ ಪ್ರಯತ್ನ ಮಾಡೋದು ಇನ್ನ ಏನಾಗಿಲ್ಲ, ನಾವು ಬಿಟ್ಟಿಲ್ಲ ದೇವರ ಲೆಕ್ಕಕ್ಕೆ ಇನ್ನ ಇದ್ರಿ ಅಂತಂದ್ಬಿಟ್ಟು ಮೀನಿಂಗ್. ಅದಕ್ಕೋಸ್ಕರ ದೇವ್ರ ಏನ್ ಮಾಡ್ತಾರೆ ನಮ್ಗೆ ಏನ್ ಮಾಡ್ತಾರೆ ಇನ್ನ ಆಪರ್ಚುನಿಟಿ ಮೇಲೆ ಆಪರ್ಚುನಿಟಿ ಏನ್ ಮಾಡ್ತಾರೆ ನಮ್ಗೆ ಇವಾಗ ಹೇಳ್ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಲೋಕೋತ್ತರ ಅಥವಾ ಬೇರೆ ಎಲ್ಲಾರು ವ್ಯಕ್ತಿಗಳ ತರ ಔಟ್ಕೊಳಕ್ಕೆ ನೋಡ್ಕೊಳಕ್ಕೆ ತೋರಿಕೆಗಾಗಿ ತುಂಬಾ ತಾಳ್ಮೆಯಿಂದ ತುಂಬಾ ಪ್ರೀತಿ ಉಳ್ಳವರಾಗಿ ಇರ್ತೀರಾ ಅಂತಂದ್ರೆ ಖಂಡಿತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮನ್ನ ಹೋರಾಟದಿಂದ ಫ್ರಸ್ಟ್ರೇಷನ್ ಏನಾಗಿರ್ತದೆ ಇರ್ತಾರೆ. ಆದ್ರೆ ಅದನ್ನ ಅದಿಯಿಂದಲೇ ಇಟ್ಕೊಳಕ್ಕೆ ಒಂದು ಕುರುಬಳ್ಳಿ ಪ್ರೇಮ ಸಿಸ್ಟರ್ ಓದಕ್ಕಾಗ್ತದ? ಓಕೆ ವಿಜಯ ಸಿಸ್ಟರ್ ಓದ್ತೀರಾ? ಮೈಸೂರು ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ನೋಡ್ರ ಇತರನ್ನು ಏನ್ರಿ ಸತ್ಯ ಹೋರಾಟಕ್ಕೆ ತಂದ ಮೇಲೆ ನಾನೇ ಅಯೋಗ್ಯ ಅಂತ ಎಣಿಸ್ಕೊಂಡ್ಬಿಡ್ತೀನಿ ಅಂತಂದ್ಬಿಟ್ಟು ನಾನೇ ಮಾಡ್ತೀನಿ, ನನ್ನ ದೇಹವನ್ನು ನಾನೇ ಮಾಡ್ತೀನಿ, ಅಧೀನ ಮಾಡಿ ಜಜ್ಕೊಂತೀನಿ ಅಂದ್ರೆ ಹಾಗೆ ಜಜ್ಕೊಂತೀನಿ ಅಧೀನ ತರ್ತೀನಿ ಅಂತಂದ್ರೆ ಇಟ್ ಇಸ್ ಎ ವೆರಿ ಟಫ್ ಪ್ರೊಸೆಸ್. ಅದು ಈಸಿ ಅಲ್ಲ ಡಿಫಿಕಲ್ಟ್. ಅಂದ್ರೆ ಆ ಡಿಫಿಕಲ್ಟಿ ಟೈಮ್ ಅಲ್ಲಿ ಹೆಂಗಿರ್ತಾರೆ ಅಂತಂದ್ರೆ ಏರು ಪೇರು ಎದೊಡೋದು ಬೀಳೋದು ಇವೆಲ್ಲ ಏನಾಗಿರ್ತದೆ ಇವೆಲ್ಲ ಇದ್ದೇ ತಗೊಂಡಿರ್ತೀನಿ. ಆದ್ರೆ ಕರ್ತನಲ್ಲಿ ಪ್ರಿಯರೇ ಇದೇ ಒಂದು ಫೈಟ್ ಅಂದ್ರೆ ದೇವ್ರ ಮಕ್ಳಿಗೆ ಇದೇ ಒಂದು ದೇವ್ರ ಕೊಟ್ಟಿಂದ ಒಂದು ಬ್ಯೂಟಿಫುಲ್ ಅಂದ್ರೆ ಒಂದು ಆಪರ್ಚುನಿಟಿ ನಮ್ಮ ಒಂದು ಫೇತ್ಫುಲ್ನೆಸ್ ನ ದೇವ್ರ ನೋಡ್ಸೋದು. ಅಂದ್ರೆ ಇಂಥ ಒಂದು ಟಫ್ ಸಿಚುವೇಶನ್ಸ್ ಅಲ್ಲಿ ನಾವು ಬೆಳೆಸ್ಕೊಂತ ಕ್ಯಾರೆಕ್ಟರ್ ಆಗಿರ್ತಾರೆ ಅದು ಲಾಂಗ್ ಲಾಸ್ಟಿಂಗ್ ಆಗಿರ್ತಾರೆ. ಲಾಂಗ್ ಲಾಸ್ಟಿಂಗ್ ಅಂತಂದ್ರೆ ಏನ್ರಿ ನೆಕ್ಸ್ಟ್ ಯಾವುದೇ ಒಂದು ಸಿಚುವೇಶನ್ ಬರಲಿ ಏನಾಗೋದಿಲ್ಲ ಅಂತ ವ್ಯಕ್ತಿಗಳು ಅವರು ಮಾರಾಗಲ್ಲ ಚೇಂಜ್ ಆಗೋದಿಲ್ಲ. ಅವ್ರು ಯಾರು ಟೆಂಪ್ರರಿ ಬೆಳೆಸ್ಕೊಂಡಿರ್ತಾರೋ ಏನ್ರೆ ಹೊರಗಡೆ ಔಟ್ವರ್ಡ್ ಆಗಿ ಇರ್ತಾರೆ, ಆದ್ರೆ ಒಳ್ಳೆ ಒಂದು ಸಮಯ ಬರ್ಬೇಕಾದ್ರೆ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ ಅವ್ರ ಕೈ ಬಿಟ್ಟು ಹೋಗ್ಬಿಡ್ತಾ ಅಂತೀನಿ. ಅಂದ್ರೆ ಅದು ಒಂದು ಐಡೆಂಟಿಫಿಕೇಶನ್ ಏನಂತಂದ್ರೆ ಇವ್ರನ್ನ ಬೆಳೆಸ್ಕೊಂತ ಗುಣಗಳೇನಾಗಿಲ್ಲ ಅದು ನಿಜವಾಗಿ ಇಲ್ಲ ಅವ್ರ ಮನ್ಸಲ್ಲಿ ಏನಾಗಿಲ್ಲ ಅವಾಗಿಲ್ಲ. ಅಂದ್ರೆ ಸೊ ಅದು ಬೆಳೆಸ್ಕೊಂಡಿದ್ದೆಲ್ಲ ಏನಕ್ಕೆ ಅಂತಂದ್ರೆ ಏನೋ ಒಂದು ಬೆನಿಫಿಟ್ ಆಗಿ ಅಡ್ವಾಂಟೇಜ್ ಆಗಿ ಏನ್ ಮಾಡಿದ್ರು ಇವಾಗ ಇವಾಗ ಬೆಳೆಸ್ಕೊಂಡಿದ್ರು ಅಂತ ಹೇಳ್ತಾರೆ. ಯಾವಾಗ ಅದು ಅಡ್ವಾಂಟೇಜ್ ಅವ್ರಿಗೆ ಬದ್ಲಿಲ್ವೋ ಅಥವಾ ಅದು ಡಿಸ್ಅಡ್ವಾಂಟೇಜ್ ಲಾಭ ಆಗಿವೋ ಏನ್ ಮಾಡ್ತಾರೆ ಆ ಕ್ಯಾರೆಕ್ಟರ್ ಏನ್ ಮಾಡ್ತಾರೆ ಇವಾಗ ಅದು ಚೇಂಜ್ ಮಾಡ್ತಾರೆ ಅಂತೀನಿ. ಇವಾಗ ಸೇಲ್ಸ್ ಪರ್ಸನ್ ತಿಳ್ಕೊಳ್ಳಿ, ಒಬ್ಬ ಸೇಲ್ಸ್ ಪರ್ಸನ್ ಮನೆಗೆ ಬರ್ತಾನೆ ಚೆನ್ನಾಗಿ ಏನ್ ಮಾಡ್ತಾನೆ ಎಲ್ಲ ಚೆನ್ನಾಗಿ ಎಲ್ಲ ನೋಡಿಸಿ ಸೂಪರ್ ಆಗಿ ಏನ್ ಮಾಡ್ತಾನೆ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಸೇಲ್ಸ್ ಮಾಡ್ತಾನೆ. ಯಾವಾಗ ನಾವು ತೊಗೊಳಕ್ ಇಷ್ಟ ಇಲ್ಲ ಅಂತ ಏನ್ ಮಾಡ್ತಾನೆ ಅವ್ನ ಆಟಿಟ್ಯೂಡ್ ಏನ್ ಮಾಡ್ತಾನೆ ಇವಾಗ ಚೇಂಜ್ ಮಾಡ್ಬಿಡ್ತಾನೆ. ಅದರ ಅದೇ ತರ ಬಿಸ್ನೆಸ್ ಅದರ ಅದೇ ತರ ನೋಡ್ಬೇಕಾದ್ರೆ ವ್ಯವಹಾರಗಳಲ್ಲಿ ಅಥವಾ ಅದೇ ತರ ಒಂದು ಕುಟುಂಬ ಒಂದು ಜೀವನಗಳಲ್ಲಿ ರಿಲೇಶನ್ಶಿಪ್ ಗಳಲ್ಲಿ
ಅವರ ಏನ್ರಿ ಆಸ್ತಿ ಅಂತಸ್ತು ಶ್ರೀ ಸಂಪತ್ತು ದುಡ್ಡೆಲ್ಲ ಇರ್ಬೇಕ ಏನ್ ಮಾಡ್ತಾರೆ ಎಲ್ಲ ಚೆನ್ನಾಗಿರ್ತಾರೆ ನೋಡ್ತೀನಿ ಅವರ ಎಲ್ಲ ಕಷ್ಟದಲ್ಲಿ ಯಾರು ಏನು ಏನು ಪ್ರಾಬ್ಲಮ್ ಎಲ್ಲ ಕಡೆ ಸೌಕರ್ಯ ಇರ್ತಾವಲ್ಲ ಯಾವ ಕಷ್ಟ ಬರ್ತಾರೋ ಆವಾಗ ರಿಯಲ್ ಟೆಸ್ಟಿನ ಗೊತ್ತ ಅಲ್ಲಿ ಏನ್ರಿ ಅನೇಕ ಜನರು ಬಿಟ್ಟು ಹೋಗ್ಬಿಡ್ತಾನೆ ಅವಾಗ ಏನ್ ಮೀನಿಂಗ್ ಅಂದ್ರೆ ನಿಜವಾಗ ಅವರಲ್ಲಿ ಏನಿಲ್ಲ ಅವ್ನ ಕ್ಯಾರೆಕ್ಟರ್ ಅದು ಇಷ್ಟು ಜನ ಪ್ರೀತಿ ಅಫೆಕ್ಷನ್ ನೋಡ್ತಾರೆ ಅಂದ್ರೆ ನಿಜವಾಗ ಇಲ್ಲ ಅಂತ ಮೀನಿಂಗ್ ಅವರ ಅದೇ ನಮ್ಗೆ ದೇವ್ರ ಮಕ್ಕಳಿಗೆ ಕೊಟ್ಟಂತ ಒಂದು ಟೆಸ್ಟ್ ಅವ್ರ ಏನಂತಂದ್ರೆ ಮೀನಿಂಗ್ ಅಂದ್ರೆ ದೇವ್ರ ಮಕ್ಕಳಿಗೆ ದೇವ್ರ ಕೊಟ್ಟಂತ ಒಂದು ಪರ್ಫೆಕ್ಷನ್ ಏನಪ್ಪ ಪರ್ಫೆಕ್ಷನ್ ಅಂದ್ರೆ ಪರ್ಫೆಕ್ಷನ್ ಹಾರ್ಟ್ ಅದೇ ದೇವ್ರ ಮಕ್ಳು ಯಾವಾಗೂ ಇದನ್ನ ಮನಸ್ಸಲ್ಲಿ ಇರ್ಬೇಕು ಇದು ಹೆಂಗ ಫೈಟ್ ಮಾಡೋದು ಅಂತ ಹೇಳಿದ್ರೆ ಬರ್ತಾರೆ ಹೆಸರು ಹೇಳ್ಕೊಡ್ತಾರೆ ನೆಕ್ಸ್ಟ್ ಏನಂತಂದ್ರೆ ದೇವ್ರ ನಮ್ಮ ಹತ್ರ ನೋಡೋದಂತ ಇನ್ವರ್ಡ್ ಕ್ಯಾರೆಕ್ಟರ್ ಇನ್ವರ್ಡ್ ಕ್ಯಾರೆಕ್ಟರ್ ಚೆನ್ನಾಗಿ ಬೆಳೆಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ಇದು ಔಟ್ವರ್ಡ್ ಆಗಿ ಬ್ಯೂಟಿಫುಲ್ ಆಗಿ ಏನಾಗ್ತಾರೆ ಮ್ಯಾನಿಫೆಸ್ಟ್ ಆಗೋದಕ್ಕೆ ಅಲ್ಲಿ ಶುರು ಆಗ್ತಾರೆ ಅಂದ್ರೆ ಔಟ್ವರ್ಡ್ ಆಗಿ ಇದ್ದೇ ಇನ್ವರ್ಡ್ ಅಲ್ಲಿ ಇತ್ತು ಅಂತಂದ್ರೆ ಅದಕ್ಕೆ ಕಾರ್ಯರೂಪದಲ್ಲಿ ಗೊತ್ತಾಗ್ಬಿಡ್ತದೆ ಯಾಕಂದ್ರೆ ಅವ್ರು ಮಾಡಂತ ಒಂದು ಕ್ರಿಯೆಗಳು ಅಂದ್ರೆ ಅವ್ರು ಮಾಡಂತ ಒಂದು ಸಹಾಯಗಳಾಗ್ಲಿ ಅವ್ರು ಮಾಡಂತ ಒಂದು ಕೆಲಸಗಳಾಗ್ಲಿ ಅದರ ಏನಿರಲಿ ಅಂದ್ರೆ ಸೆಲ್ಫ್ ಗ್ಲೋರಿ ಅಥವಾ ಸೆಲ್ಫ್ ಸೀಕಿಂಗ್ ಅಂತ ಅಂದ್ರೆ ಸೆಲ್ಫಿಶ್ನೆಸ್ ಅಂತ ಏನಾಗಿಲ್ಲ ಅದಿರಲ್ಲ ಅದೇ ಬಿಡಬೇಕು ಅಸಲು ಹೇಳೋದು ಅಂದ್ರೆ ಅದೇ ಅಂದ್ರೆ ದೇವ್ರ ಮಕ್ಳು ಆದಷ್ಟು ಗುಣಗಳನ್ನ ಏನ್ ಮಾಡ್ಬೇಕಿದ್ದಲ್ಲ ಇದು ಬೆಳೆಸ್ಕೊಬೇಕು ಅಂತ ಹೇಳ್ತಾರೆ ಏನಂತ ಅಂಶ ಇರ್ಬೇಕು ಮನ್ಸಲ್ಲಿ ಅಂದ್ರೆ ನಾ ಏನೇನು ದೇವ್ರ ಮಹಿಮೆ ತರಕ್ತೀನಿ ಇರ್ಬೇಕು ಅಂದ್ರೆ ಈ ಪಾಯಿಂಟ್ ಏನಾಗಿರ್ಬೇಕು ಮನ್ಸಲ್ಲಿ ಯಾವತ್ತು ಇತ್ತು ಅಂದ್ರೆ ಒಳ್ಳೆ ಒಂದು ಗುಣಗಳು ಏನಾಗ್ತಾರೆ ಬೆಳೆಸ್ಕೊಳಕ್ಕೆ ಏನಾಗ್ತದೆ ದೇವ್ರ ಮಕ್ಳಿಗೆ ತುಂಬಾ ಸಹಾಯ ಆಗ್ತದೆ ಅಂತ ಹೇಳ್ತಾರೆ ಅದನ್ನ ನೋಡ್ಬೇಕಂದ್ರೆ ಔಟ್ವರ್ಡ್ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅಥವಾ ಒಳಗೆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅಂದ್ರೆ ಇನ್ವರ್ಡ್ ಕ್ಯಾರೆಕ್ಟರ್ ಫಸ್ಟ್ ಮೇನ್ ಅವರ ಒಂದು ಬೇರು ಅಲ್ಲ ಇನ್ನೋಡ್ ಒಳಗಡೆ ಸರಿ ಮಾಡ್ಕೊಂಡ್ಬಿಟ್ರೆ ಆಚೆಗಳ ಅಟಾಮಿಕಾಗಿ ಏನಾಗ್ಬಿಡ್ತದ ಅಲ್ಲಿ ಅದು ಬದಲಾವಣೆ ಆಗೋದಕ್ಕೆ ಏನಾಗ್ತದೆ ಅಲ್ಲಿ ಶುರು ಆಗ್ತಾವರ ಸರಿ ನೋಡ್ಬೇಕಾದ್ರೆ ಕತ್ತಲ್ಲಿ ಪ್ರೀತಿ ಅಂದ್ರೆ ಸರಳೆ ಬ್ರದರ್ಸಲ್ಲಿ ಕ್ಯಾರೆಕ್ಟರ್ ಮೇಲೆ ಹೇಳಂತ ಒಂದು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಉತ್ತರ ಅದರ ಸದ್ಗೆ ನಾವೇನ್ರಿ ಇನ್ಮೇಲಿಂದ ನಾವು ಹೊರಗಡೆ ಒಂದು ಗುಣಗಳನ್ನ ನೋಡ್ಸೋದಕ್ಕಿಂತ ಮುಂಚೆ ಇದು ನಿಜವಾಗ್ಲೂ ನನ್ನ ನಿಜ್ಯಾ ಅಂತ ಹೇಳಕ್ ನಾವು ನಮ್ಮ ಪ್ರಯತ್ನ ಮಾಡಿ ಒಂದು ಪ್ರಶ್ನೆ ಹಾಕಿ ಅದು ನಿಜವಾಗ್ಲೂ ಒಳಗಡೆಯಿಂದ ಮನಸ್ಸಿಂದ ತರೀತಿಲಿ ಮಾಡಕ್ ನಾವು ನಾವು ಪ್ರಯತ್ನ ಮಾಡ್ಬೇಕಂದ್ರೆ ಯಾರೋ ಒಬ್ರು ನೋಡಕ್ ಆಸರೆ ಅಂದ್ರೆ ಯಾವ್ದೋ ಒಂದು ಬೆನಿಫಿಟ್ ಗೋಸ್ಕರ ಅಥವಾ ಈ ತರ ಹಿಂಗಿದ್ರೆ ನನ್ಗೆ ಏನಾಗ್ತದೆ ಎಷ್ಟೊಂದು ಲಾಭ ಬರ್ತಾ ಅಂದ್ಬಿಟ್ಟು ಅದಕ್ಕೋಸ್ಕರ ನಾವು ಏನಾಗ್ಬಿಡ್ದು ಯಾರ ಮುಂದೆ ತೋರಿಕೆಗೆ ನಾವು ಇದಂತ ಅವಶ್ಯಕತೆ ಇಲ್ಲ ಅಲ್ವರ ಅದೇ ನೋಡ್ಬೇಕಂದ್ರೆ ತೋರಿಕೆ ಆಗಿದ್ರೆ ಇರ್ಬೋದು ಚೆನ್ನಾಗಿರ್ತಾರೆ ತೊಂದರೆ ಇಲ್ಲ ಆದ್ರೆ ನಮ್ ನೋಡಂತ ವ್ಯಕ್ತಿಗಳ ಮುಂದೆ ಮಾತ್ರ ನಾವೇನಾಗ್ಬೋದು ಚೆನ್ನಾಗಿರ್ಬೋದು ಇಲ್ಲ ಒಳ್ಳೆ ಹೆಸರು ಪಡಿಬೋದು ಆದ್ರೆ ದೇವ್ರ ದೃಷ್ಟಿಯಲ್ಲಿ ದೇವ್ರ ದೃಷ್ಟಿ ಏನಾಗಿಲ್ಲ ಒಳ್ಳೆ ಹೆಸರು ಖಂಡಿತವಾಗಿ ಏನಾಗಿರ್ಲಿ ಇದು ಯಾವತ್ತು ಇರಲ್ಲ ನಮ್ ಬೈಬಲ್ ಓದ್ತಿರಲ್ಲ ಏನ್ರಿ ಅಬ್ಸಲೋಮ್ ಹೆಂಗಿದಂತೆ ತಲೆಯಿಂದ ಹಿಡಿದ್ರೆ ಕಾಲವರೆಗೂ ಅವನಷ್ಟು ಸುಂದರವಾಗಿರುವಂತ ಒಬ್ಬ ವ್ಯಕ್ತಿ ಇಸ್ರೇಲ್ ಅಲ್ಲಿ ಏನಾಗಿಲ್ಲಂತೆ ಅದಿಲ್ಲಂತೆ ಅದನ್ನ ನೋಡ್ಬೇಕ್ರೆ ಮಿಸ್ಟರ್ ಇಸ್ರೇಲ್ ಅವನು ಒಂದ್ ಕಾಲದಲ್ಲಿ ಅದರ ಅವ್ನು ಹೋಗ್ಬೇಕಾರೆ ರೋಡಲ್ಲಿ ಎಲ್ಲ ಏನ್ ಮಾಡೋ ಅಂತ ನೋಡ್ಬಿಟ್ಟು ಅಷ್ಟು ಕೊಂಡಾಡೋರಂತೆ ಅದರ ರಾಜ್ಯನ ಒಂದು ಏನಂತೆ ಆ ಒಂದು ರಥ ತಗೊಂಡು ಅವನು ಏನಂತಾರೆ ಅರಮನೆ ಭಾಗದಿಂದ ಹೋಗ್ಬೇಕಾರೆ ಅವ್ನ ಮುಂದೆ 50 ಜನ ಏನ್ ಮಾಡೋರಂತೆ ಓಡೋರಂತೆ ಅದರ ಹಿಂದೆ ಮುಂದೆ ಬಾಡಿ ಗಾಡ್ಸಲ್ಲ ಎಲ್ಲಾ ಜನಗಳು ಅವ್ನು ನೋಡ್ಬಿಟ್ಟು ಏನ್ ಮಾಡಂತೆ ರಾಜ ಅಂತ ಡಿಕ್ಲೇರ್ ಮಾಡ್ಕೊಂಡ ತಕ್ಷಣ ಎಲ್ಲಾ ಜನಗಳು ಯಾರು ಸಪೋರ್ಟ್ ಕೊಟ್ಬಿಟ್ರು ದಾವಿದ ಬದಲಾಗಿ ಫಸ್ಟ್ ಏನ್ ಮಾಡ್ತೀವಿ ನಿಮ್ಗೆ ಸಪೋರ್ಟ್ ಕೊಡ್ತಾರೆ ಯಾಕೆಂದ್ರೆ ಔಟ್ವರ್ಡ್ ಆಗಿ ಏನಾಗಿದ್ದ ಅವನು ಚೆನ್ನಾಗಿದ್ದ ಆದ್ರೆ ಇನ್ವರ್ಡ್ ಇದ್ದಿದ್ದ ಉದ್ದೇಶ ಏನಂತೆ ಅಲ್ಲ ಇನ್ವರ್ಡ್ ಉದ್ದೇಶ ಇದ್ದಿದ್ದೇನಂದ್ರೆ ಎಲ್ಲಾ ಜನಗಳ ಅಟ್ಯಾಕ್ ಮಾಡೋದಕ್ಕೆ ಈ ತರ ಏನ್ ಮಾಡ್ತಾ ಇದ್ದ ಈ ತರ ಮಾಡ್ತಾ ಎಲ್ಲಾರು ತಪ್ಕೊಡೋದು ಮುತ್ ಕೊಡೋದು ಅಂದ್ರೆ ಅಡ್ಡ ಬಿದ್ದು ನಮಸ್ಕಾರ ಮಾಡೋರು ಅಯ್ಯೋ ಬನ್ನಿ ಬನ್ನಿ ಅಯ್ಯೋಯ್ಯೋ ಓ ಅಂತ ಬಿಟ್ಟು ಏನ್ ಮಾಡೋದು ಒಂದ್ ಧಾರಾಳವಾಗಿ ತುಂಬಾ ಪ್ರೀತಿಯಿಂದ ವೆಲ್ಕಮ್ ಮಾಡೋದು ಇವೆಲ್ಲ ಏನಂದ್ರೆ ತೋರಿಕೆ ಆಗಿದ್ದಿದ್ದು ಅದರ ಇದೇ ನಿಜವಾದ ಮನ್ಸಿಂದ ಒಂದು ಮನ್ಸ್ಪೂರ್ವಕವಾಗಿ ಇದ್ದಿದ್ರೆ ದೇವ್ರು ಖಂಡಿತವಾಗಿ ಏನ್ ಗೊತ್ತಾ ಮಾಡಿರೋ ಆ ರಾಜ್ಯನ ಯಾರು ಕೊಟ್ಟಿರೋರು ಅವ್ರ ಅಪ್ಸಲಂಗೆ ಕೊಟ್ಟಿರೋರು ಯಾಕಂದ್ರೆ ಯೂತ್ ಆಗೋತ್ರ ಏನಾಗ್ಬೇಕಾಯ್ತು ಅವರ ಒಂದು ಜನರೇಷನ್ ಕಂಟಿನ್ಯೂ ಆಗ್ಬೇಕಾಯ್ತು ಖಂಡಿತವಾಗೂ ಈ ಯೂತ್ ಆಗೋತಿಲ್ಲ ಅಂತ ಅಪ್ಸಲಂಗ್ ಏನಾಗಿರೋದು ಆ ರಾಜ್ಯಾಧಿಕಾರ ಹೋಗಿರೋದು ಅವ್ರೇನ್ ಮಾಡೋದಂದ್ರೆ ಅವ್ರ ರಾಜ್ಯಾಧಿಕಾರ ಏನ್ ಮಾಡ್ದ ಕಳ್ಕೊಂಬಿಟ್ಟ ಸೋಲೋಮನ್ ಏನ್ ಮಾಡ್ತಾನೆ ದೇವ್ರ ದೃಷ್ಟಿ ಹೆಂಗಿರ್ತಾನೆ ತುಂಬಾ ತಗ್ಗಿಸ್ಕೊಂಡು ಚೆನ್ನಾಗಿರ್ತಾನೆ ಅದರ ಅರೆ ಹೋಗ್ತಾ 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 ಏನಪ್ಪ ಮಾಡ್ತಾನೆ ಅಂತಂದ್ರೆ ಏನ್ರಿ ಆ ಎಳೆ ಕೂಸಾಗಿರ್ಬೇಕು ಎಳೆ ಮಗು ಆಗಿರ್ಬೇಕ್ರೆ ಅದರ ಏನ್ರಿ ಅವ್ನು ಯೌವನಸ್ಥ ಆಗಿರ್ಬೇಕ್ರೆ ದೇವತೆ ಅಂತ ಕೇಳ್ತಾನೆ ಅಯ್ಯೋ ದೇವ್ರೇ ನಾನು ಏನ್ರಿ ಬುದ್ಧಿ ಇಲ್ದಿರೋನು ನಿನ್ನ ಒಂದು ಕುರಿಗಳನ್ನ ಮೇಯಿಸೋದಕ್ಕೆ ನನಗೆ ಜ್ಞಾನ ಇಲ್ಲ ದೇವ್ರೆ ದಯವಿಟ್ಟು ಜ್ಞಾನ ಕೊಡಂತ ದೇವ್ರೇನ್ ಮಾಡ್ತಾರೆ ನಿನ್ ಜ್ಞಾನ ಮಾತ್ರ ಕೇಳಿದ್ಯಾ ನಿನ್ನ ವಯಸ್ಸಲ್ಲಿ ಎಲ್ಲರೂ ಏನ್ ಮಾಡ್ತಾರೆ ಸಿರಿ ಸಂಪತ್ತು ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ಕೇಳ್ತಾರೆ ನೀನು ಅದನ್ನು ಸೇರ್ಸ್ಕೊಟ್ಬಿಡಿ ಅಂತ ಅದು ನೋಡ್ತೀನಿ ಹಂಗಾರೆ ದೇವ್ರ ಕೊಟ್ಟಿದ್ ಏನಕ್ಕೆ ಅದರ ಇವ್ನು ಸೂಪರ್ ಆಗಿದ್ಬಿಡ್ತಾನೆ ಅಂತ ನಮ್ಗೆ ಕೊಟ್ರ ಇವ್ನು ಕೇಳಿದ್ ಮಾಡಿ ಕೊಟ್ರ ದೇವ್ರ ಟೆಸ್ಟ್ ಮಾಡಿ ನೋಡಿದ್ರು ಅಂತೀನಿ ಏನ್ ರಿಯಾಕ್ಷನ್ ಮಾಡ್ತಾನೆ ಏನ್ ಇವ್ ಕೊಟ್ರೆ ಇವ್ನ ಏನ್ ಮಾಡ್ತಾನೆ ದೇವ್ರ ಮಾಡುದು ಪರೀಕ್ಷೆ ಮಾಡಿ ನೋಡ್ರಿ ಅಂತೀನಿ ಅದರ ಕೊಟ್ಟಿದ ತಕ್ಷಣ ಏನ್ ಮಾಡ್ತಂದ್ರೆ ಮನ್ಸೇ ನಮ್ ಟಕ್ಕನ್ ಚೇಂಜ್ ಆಗ್ಬೇಕು ಅಂತೀನಿ ಅದರ ಅದ್ ಹೇಳ್ತಾನೆ ಯಾವನ ವಯಸ್ಸಲ್ಲಿ ಸೃಷ್ಟಿಕರ್ತ ನೆನ್ಸ್ಕೊಳಪ್ಪ ನಾನೇನ್ ಮಾಡಿದೆ ದೇವ್ರ ಕೊಟ್ಟಿದ್ದ ಆಶೀರ್ವಾದಗಳನ್ನ ಬಿಟ್ಬಿಟ್ಟು ಹುಡುಗಿರ್ಗಳನ್ನ ನೆನ್ಸ್ಕೊಂಡು ಅದರ ಏನ್ರಿ ಎಲ್ಲಾ ಒಡವೆಗಳು ಸಿರಿ ಸಂಪತ್ತನ್ನ ನೆನ್ಸ್ಕೊಂಡು ಏನ್ ಮಾಡ್ದೆ ಎಲ್ಲರ ಹತ್ರ ರಾಜ್ಯಗಳ ಹತ್ರ ಸಮಾಧಾನ ಮಾಡ್ಕೊಳಕ್ ಶುರು ಮಾಡಿದೆ ದೇವ್ರನ್ನೇ ಬಿಟ್ಬಿಟ್ಟೆ ದೇವ್ರಿಗೆ ಕೋಪಿಷ್ಟನಾಗ್ಬಿಟ್ಟೆ ನಾನು ದೇವ್ರ ಎನಿಮಿ ಆಗ್ಬಿಟ್ಟೆ ಅಂತ ಹೇಳ್ತಾರೆ ಅದ್ರ ಯಾಕೆ ಸೋಲೋಮನ್ ಎಲ್ಲಾನು ಕಳ್ಕೊಂಡ ಎಲ್ಲಾನು ಗೆದ್ಕೊಂಡ ಲೋಕನೆಲ್ಲ ಸಂಪಾದನೆ ಮಾಡ್ದ ಅದೇನ್ ಮಾಡ್ದ
ಕಳ್ಕೊಂಡ್ಬಿಟ್ಟು ಆಡ್ತೀನಿ, ಏನು ಪ್ರಯೋಜನ ಆಗಲಿಲ್ಲ ದೇವ್ರ ದೃಷ್ಟಿಯಲ್ಲಿ, ಏನ್ ಪ್ರಯೋಜನ ಆಯ್ತು ಸೋಲಮ್ಮನ ಔಟ್ ಮಾಡಾಗ ಒಳ್ಳೆ ಸಿಸ್ಟರ್ ಇದೆ. 40 ವರ್ಷ ಯುದ್ಧ ಇಲ್ಲ ಅಂತಂದ್ರೆ ಏನ್ರಿ ಗ್ರ್ಯಾಂಡ್ ರಾಜಾರಿ ಸರ, ಏನು ಒಂದು ಸಮಸ್ಯೆ ಇದ್ರೆ ಎಲ್ಲರಿಗೂ ಸಮಾಧಾನ ಮಾಡಿ ಇಟ್ಕೊಳ್ಳೋಣ ಅಂತಂದ್ರೆ ಏನೆಲ್ಲ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಏನಾಗಿರ್ಬೇಕು ಅಂದ್ರೆ ಇದ್ದಿರ್ಬೋದು ಅಂದ್ರೆ ಆ ಕ್ಯಾರೆಕ್ಟರ್ ಯಾರಿಗೆ ಇಷ್ಟ ಆಗಿಲ್ಲ? ದೇವ್ರಿಗೆ ಇಷ್ಟ ಆಗಿಲ್ಲ. ದೇವ್ರಿಗೆ ಇಷ್ಟ ಆಗಿದ್ರೆ ನಿನ್ನ ರಾಜ್ಯವನ್ನು ಶಾಶ್ವತವಾಗಿ ಸ್ಥಾಪನೆ ಮಾಡ್ತಾ ಇದ್ದೀನಿ ಹೇಳ್ತಾರೆ, ವಾಗ್ದಾನ ಮಾಡ್ತಾರೆ. ನಿನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ತೀನಿ ಸ್ಥಿರಸ್ಥಿತವಾಗಿ, ಆದ್ರೆ ನೀನ್ ನಂಗೆ ಏನಾಗಿರ್ಬೇಕು? ದಾವಿದ್ ಹೆಂಗೆ ಏನಂತ ನಾನು ಹೇಳೋ ಮಾತಿಗೆ ಹಿಂದೆ ಮುಂದೆ ನೋಡಿದ್ರೆ ಅಡ್ಡಿನಾಗಿಂದ ಆತರ ನಿಂತರೆ ನಿಂಗೆ ಶಾಶ್ವತವಾಗಿ ಸ್ಥಾಪನೆ ಮಾಡ್ತೀನಿ, ಇಲ್ಲ ಅಂದ್ರೆ ನಿನ್ ರಾಜ್ಯನೇ ಮಾಡ್ತೀನಿ ಹಿಂದ ಕಿತ್ಕೊಂಡ್ಬಿಡ್ತೀನಿ. ದಟ್ ವಾಸ್ ಅ ವಾರ್ನಿಂಗ್, ಅವ್ನು ಎಚ್ಚರಿಕೆ ಮಾತದು. ಅದರ ಅದನ್ನಾರೋ ಅರ್ಥ ಮಾಡ್ಕೊಂಡು ದೇವ್ರ ಮೈಂಡ್ ಅರ್ಥ ಮಾಡ್ಕೊಂಡು ಏನಕ್ಕೆ ದೇವ್ರ ಹಿಂಗ್ ಹೇಳ್ತಾ ಅರ್ಥ ಮಾಡ್ಕೊಬೇಕಾಯ್ತು. ದೇವ್ರು ಯಾವಾಗ ಡಬಲ್ ಚಾಯ್ಸ್ ಕೊಟ್ರು ಅವಾಗ ಮೀನಿಂಗ್ ಏನು ಅಂತಂದ್ರೆ, ಅದನ್ನ ದೇವರು ಚಂಚಲವಾಗಿದ್ದಾರೆ ಅಂತಲ್ಲ, ನಾವು ಚಂಚಲವಾಗಿದ್ದೀವಿ ಅಂತ ನೋಡೋದಕ್ಕೋಸ್ಕರ ದೇವ್ರ ಮಾಡ್ತಾರೆ, ನಮಗ್ ಕೊಡ್ತಾರೆ. ಗಾಡ್ ಇಸ್ ಒನ್, ಅಂದ್ರೆ ಅವ್ರ ಮೈಂಡ್ ಒಂದೇ, ಪ್ರೈಸ್ ಒಂದೇ, ಫಿಕ್ಸ್ ಮಾಡ್ಬಿಟ್ಟಾರೆ ಬಿಡ್ರಿ, ಅವ್ರು ಕೊಡ್ಲೇಬೇಕು ಅಂತ. ಅದ್ರೆ ಅದೇ ನೋಡಿಲ್ಲ, ನಮ್ ಕೈಲಿ ಕೊಟ್ಬಿಟ್ಟು ಏನ್ ನೋಡ್ತಾರೆ ನೋಡೋಣ ಏನ್ ಮಾಡ್ತಾರೆ ನೋಡೋಣ. ನಮ್ಗದ್ರ ಇವಾಗ ಆ ಸಿಚುವೇಶನ್ ನಾವ್ ಇದ್ದಿದ್ರೆ ಏನ್ ಮಾಡ್ತಾ ಇದ್ವಿ? ಮೋಸೆ ಮೋಸೆ ಮಾಡ್ತಾರೆ, ವಂಡರ್ಫುಲ್ ವಂಡರ್ಫುಲ್ ಲೀಡರ್ ಬೈಬಲ್ ಹೇಳ್ತಾರೆ. ಅವನ್ ತರ ಸಾತ್ವಿಕನು ಲೋಕದಲ್ಲಿ ವಾಸ್ ದ ವೀಕೆಸ್ಟ್ ಮ್ಯಾನ್ ಆಫ್ ಆಲ್ ದ ಅರ್ತ್ ಅಂತ ಹೇಳ್ತಾರೆ ಆ ಕಾಲದಲ್ಲಿ. ಮೋಸೆಗೆ ಕರ್ಕೊಂಡ್ ಬರ್ಬೇಕಾದ್ರೆ ಇಸ್ರೇಲ್ ಗೊಂದ್ಗುಟ್ಟರು ನೋಡ್ಬಿಟ್ಟು ದೇವ್ರಿಗೆ ಬೇಜಾರಾಗ್ಬಿಡ್ತಾರೆ. ಮೋಸೆ ನೀನ್ ಸೈಡ್ ಬಾ, ನೀನ್ ಅಂತೀನಿ ಫಸ್ಟ್, ಈ ಜನಗಳೆಲ್ಲ ಸಾಯ್ಸಾಕ್ಬಿಡ್ತೀನಿ, ನಿನ್ನ ಮುಖಾಂತರ ಸೂಪರ್ ಆಗಿ ಜನರೇಷನ್ ರೆಡಿ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಮೋಸೆ ಏನಾದ್ರು ಇವರೆಲ್ಲ ವರ್ಷ ಫೆಲಸ್, ನಾನೇ ನಿನ್ ಮುಂದೆ ಸೂಪರ್ ಆಗಿದ್ದೀನಿ, ಯಾಕೆ ನನ್ ಬಗ್ಗೆ ನೀನ್ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ಯ, ಮೀಕೆಸ್ಟ್ ಮ್ಯಾನ್ ಆಫ್ ಆಲ್ ದ ಅರ್ತ್ ಅಂದ್ಬಿಟ್ಟು. ನನ್ ತರ ಯಾವ ಮನುಷ್ಯನ ಇಲ್ಲ, ಯಾರಿಗೂ ಸಿಕ್ಕಲ್ಲ ನಿನ್ಗೆ, ಅಂದ್ರೆ ನಾನು ಒಬ್ನೇ ಸಾಕು, 6 ಲಕ್ಷ ಜನಗಳು ಏನ್ ಮಾಡ್ತೀನಿ ನಾನು ನೆನ್ಸ್ಕೊಂಡು ಹೋಗ್ತೀನಿ, ಇವನ್ನೆಲ್ಲ ನಾಶ ಮಾಡಕ್ಬಿಡು, ಒಳ್ಳೆ ಜನರೇಷನ್ ಕೊಡೋದಿದ್ರೆ ಇನ್ನ ಸೂಪರ್ ನಡೆಸ್ತೀನಿ, ಇವನ್ನೇ ನಡೆಸ್ತೀನಿ ಅಂತ ಅಂದ್ಬಿಟ್ಟು ಇನ್ನ ನಡೆಸ್ತೀನಿ ಅಂತ ಕೇಳ್ಬೋದಾಯ್ತಲ್ಲ, ಕೇಳಿದ್ರ ಅಂತಂದ್ರೆ ಮೋಸ ಅರ್ಥ ಮಾಡ್ಕೊಂಬಿಟ್ಟ. ದೇವರು ಎಲ್ಲಾನು ಕರಾನಿಸಿ ಕೊಡೋತೀನಿ ಅಂತ ಹೇಳಿದ್ರು. ಇವಾಗ ನೋಡಿ ದೇವ್ರ ಹೆಂಗ್ ಹೇಳ್ತಾ ಅಂತಂದ್ಬೇಕು, ಏನ್ ಮಾಡ್ದ? ಓಹೋ, ಹಿಂಗೆಲ್ಲ ದೇವ್ರ ಹೇಳಕ್ ಸಾಧ್ಯ ಇಲ್ಲ, ಯಾಕಂದ್ರೆ ದೇವ್ರ ಕೆಲಸ ಸುಳ್ಳಾಡಕ್ ಸಾಧ್ಯ ಇಲ್ಲ, ವಾಗ್ದಾನ ಮುರಿಯಕ್ ಸಾಧ್ಯ ಇಲ್ಲ. ಹಾಗಾದ್ರೆ ದೇವ್ರು ಅವ್ರ ವಾಗ್ದಾನಕ್ಕೆ ಏನ್ರೆ ಸ್ವಲ್ಪ ವ್ಯತ್ಯಾಸವಾಗಿ ದೇವ್ರ ಏನೋ ಹೇಳ್ತಾನೆ, ಏನ್ ಮಾಡಿ ಗೊತ್ತ? ನಾವು ದೇವ್ರ ನಮ್ಮನ್ನ ಟೆಸ್ಟ್ ಮಾಡ್ತಾ ಇದ್ದೀನಿ, ನಾವು ದೇವ್ರ ಮಕ್ಕಳು ಮಾಡೋಕು ಸ್ವಲ್ಪ ನಿಧಾನ ಕೂತು ಥಿಂಕ್ ಮಾಡ್ಬೇಕು. ಓಹೋ, ಹಿಂಗ್ ಹೇಳಲ್ಲ ದೇವ್ರು ಯಾವತ್ತು, ಹಿಂಗ್ ಹೇಳೋರೆ ಅಂತಂದ್ರೆ ಇದ್ರಲ್ಲಿ ಏನೋ ಏನ್ ಹೇಳ್ಬೇಕು, ಏನೋ ಒಂದು ಅರ್ಥ ಇರ್ಬೇಕು ಅಂತ ಹೇಳಕ್ ನಾವು ಕೂತ್ಕೊಂಡು ಫಸ್ಟ್ ನಾವು ರಿಸರ್ಚ್ ಮಾಡ್ತಾ ಕೂತ್ಕೊಬೇಕು, ಬೈಬಲ್ ಓದ್ಬೇಕು, ಕೂತ್ಕೊಂಡು ಬೈಬಲ್ ಓದಿ ದೇವ್ರ ಮೈಂಡ್ ಅರ್ಥ ಮಾಡ್ಕೊಬೇಕು. ಇಷ್ಟೊಂದು ಬೈಬಲ್ ಕಥೆಗಳಿದೆ, ಎಲ್ಲಾ ಗಾಡ್ಸ್ ಚಿಲ್ಡ್ರನ್ಸ್ ಬಿಹೇವಿಯರ್ ಕ್ಯಾರೆಕ್ಟರ್ ಗಳಿದೆ, ಅನಲೈಸ್ ಮಾಡಿ ನಾವೇ ಮಾಡಕೋ, ಇದು ದೇವ್ರಿಗೆ ಇಷ್ಟವಂತ ಕ್ಯಾರೆಕ್ಟರ್ ಏನಪ್ಪ ಅಂತ ಅನಲೈಸ್ ಮಾಡಿ ನೋಡ್ಕೋಬೇಕು. ಅಲ್ಲ, ಅದಕ್ಕೆ ಇವಾಗ ಎಷ್ಟೋ ಜನ ಎದ್ದಿ ಬಿದ್ದಿ ಕಾನ್ಸಂಟ್ರೇಷನ್ ಮಾಡ್ಕೊಂಡ್ಬಿಡ್ತಾರೆ. ಕಾನ್ಸಂಟ್ರೇಷನ್ ಮಾಡೋದಕ್ಕೂ ಚೆನ್ನಾಗಿರ್ತಾರೆ, ಕಾನ್ಸಂಟ್ರೇಷನ್ ಮಾಡಿದ್ರೆ ಒರಿಜಿನಾಲಿಟಿ ಗೊತ್ತಾಗ್ತಿತ್ತು. ಅಂದ್ರೆ ಅವಾಗ ಏನಂತಾರೆ, ಅಯ್ಯೋ ನಾನು ಕಾನ್ಸಂಟ್ರೇಷನ್ ಮಾಡ್ಕೊಡ್ತಾರೆ ಚೆನ್ನಾಗಿರ್ತಾ ಇತ್ತು. ಅದರ ಅಂತವ್ರ ಕಾನ್ಸಂಟ್ರೇಷನ್ ಮಾಡ್ಕೊಂತ ಅವಶ್ಯಕತೆ ಇಲ್ಲ, ಅಂತವ್ರ ಕಾನ್ಸಂಟ್ರೇಷನ್ ದೇವ್ರು ಯಾವತ್ತೇ ಮಾಡೋದಿಲ್ಲ, ಅಕ್ಸೆಪ್ಟೇ ಮಾಡಲ್ಲ. ಅದರ ಅದ್ ಹೇಳ್ತಲ್ಲ ಏನ್ರಿ, ನೇಗಿಲ್ಗೆ ಕೈ ಹಾಕಿ ತಿರ್ಗಾ ಹಿಂತಿರುಗಿ ನೋಡ್ದವನು ದೇವ್ರ ಅದಕ್ಕೆ ಏನಲ್ಲ ಯೋಗ್ಯನಲ್ಲ. ಅಂದ್ರ ಒಂದ್ಸತಿ ಕೈ ಹಾಕಿ ಹಿಂದೆ ತಿರುಗಿ ನೋಡ್ಲೇಬಿಡ್ತೀನಿ. ಅದರ ಅದ್ರ ಅದ್ ಹೇಳ್ತಲ್ಲ ಒಂದ್ ಸಾಂಗ್, ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್. ನೋ ಟರ್ನಿಂಗ್ ಬ್ಯಾಕ್, ನೋ ಟರ್ನಿಂಗ್ ಬ್ಯಾಕ್. ಏನೇ ಆಗ್ಲಿ ಹಿಂದೆ ತಿರುಗಿ ನೋಡ್ಬಾರ್ದು ದೇವ್ರ ಮಕ್ಳು. ಅದರ ಹಿಂದೆ ತಿರುಗಿ ನೋಡಿದ್ರೆ ಲೋಕ ಹಿಂತಿ ತರ ಆಗ್ತೀರಿ. ನನ್ನ ಕರ್ತನಲ್ಲಿ ಪ್ರೀತಿಯಂತ ಸೋರೋ ಸೋರಗಳೇ, ಬೈಬಲ್ ಇಷ್ಟೊಂದು ಸಾಕ್ಷಿಗಳು ನಮ್ಗೆನ ಕೊಟ್ಟವ್ರೆ, ನಮ್ಮನ್ನ ದೇವ್ರ ಹಲವಾರು ಆಂಗಲ್ ಅಲ್ಲಿ ಏನ್ ಮಾಡ್ಬೇಕು ಗೊತ್ತೆ, ಇವತ್ತು ಪರೀಕ್ಷೆ ಮಾಡಿ ನೋಡ್ತಾರೆ ನಮ್ದೆಲ್ಲಾರ ಬಿಹೇವಿಯರ್ ಎಲ್ಲ ಪರೀಕ್ಷೆ ಮಾಡಿ ನೋಡ್ತಾವ್ರೆ. ಅದರ ಏನಕ್ಕೆ ಹೇಳಿ ಇಷ್ಟೊಂದೆಲ್ಲ ಇಕ್ಕಟ್ಟದ ಸಂದರ್ಭದಲ್ಲಿ ಕೂಡ ದೇವ್ರು ನಮ್ಗೆ ಎಷ್ಟೊಂದು ಭಾಗ್ಯ ಕೊಟ್ಟ ನೋಡಿದ್ದೀನಿ, ಅನೇಕ ವಿಧವಂತ ರೀತಿಯಲ್ಲಿ ಸ್ಟಡೀಸ್ ಮಾಡಕ್ ಏನ್ ಮಾಡೋದು, ದೇವ್ರ ನಮ್ಗೆ ಗ್ರೇಸ್ನ ನಮಗ್ ಕೊಟ್ಟಾರೆ, ಯೋಚನೆ ಮಾಡಿರ್ತೀನಿ ಏನಕ್ಕೆ ಕೊಟ್ಟವ್ರು. ಇಡೀ ಜಗತ್ತಲ್ಲಿ ಲಾಗ್ನ ಆಗಿರ್ಬೇಕಾರೆ ದೇವ್ರ ಇನ್ನ ದೇವ್ರ ಮಕ್ಳಿಗೆ ಏನ್ ಕೊಟ್ಟ, ಪಾಠ ಮಾಡಕ್ಕೆ ಪಾಠ ಕೇಳಕ್ಕೆಲ್ಲ ಅವಕಾಶ ಕೊಟ್ಟಾರೆ. ಯೋಚನೆ ಮಾಡ್ರಿ, ನಾವೇ ನನ್ನ ಒಂದು ಪರ್ಸನಲ್ ಇದ್ರಲ್ಲಿ ನಾನು ಹೇಳ್ತೀನಿ, ಅದರ ನಾನು ಯಾವತ್ತು ಸಾಕ್ಷಿಗಳು ಹೇಳಲ್ಲ, ಆದ್ರೆ ಇದನ್ನ ನಿಮ್ ಪ್ರಯೋಜನಕ್ಕಾಗಿ ಹೇಳ್ತೀನಿ. ಎಷ್ಟೋ ಸತಿ ಏನ್ರಿ, ಒಂದ್ 4-5 ವರ್ಷದಿಂದ ಇವೆಲ್ಲ ಸ್ಟಡೀಸ್ ತಗೊಂಬೇಕು ಅಂತಂದ್ಬಿಟ್ಟು ಏನ್ರಿ ಅಟ್ ಎ ಟೈಮ್ ಎಲ್ಲಾರು ಗ್ಯಾದರ್ ಮಾಡಿ ತಗೋಬೇಕು ಅಂತ ಎಷ್ಟೋ ಸತಿ ಪ್ರಯತ್ನ ಮಾಡಿದೀನಿ, ನಮ್ಗೆ ಆಗ್ಲೇ ಇಲ್ಲ. ಬರೋದಿನ ಒಂದ್ ಜಾಗ ಹೋದ್ರೆ ಇನ್ನೊಂದ್ ಜಾಗಕ್ಕೆ ಆಗಲ್ಲ, ಟ್ರಾವೆಲಿಂಗ್ ಯಾಕೆ ಕೊಡೋದು, ನಾವ್ ಹೋದ್ರೆ ಇನ್ನೊಬ್ರು ಬರಲ್ಲ, ಇನ್ನೊಬ್ರು ಹೋದ್ರೆ ಇನ್ನೊಬ್ರು ಬರಲ್ಲ, ಎಲ್ಲಾನು ಸೇರ್ಸಿ ಅಟ್ ಎ ಟೈಮ್ ಮಾಡೋದು ತುಂಬಾ ಕಠಿಣವಾಗಿರೋದು. ಅದರ ಏನ್ ಮಾಡೋದು, ದೇವ್ರ ಬ್ಯೂಟಿಫುಲ್ ಆಪರ್ಚುನಿಟಿ ಕೊಟ್ಟು ನೋಡ್ತೀನಿ, ಎಲ್ಲಾನ ಅಟ್ ಎ ಟೈಮ್ ಒಂದೇ ಜಾಗ ಸೇರಿಸ್ಬಿಟ್ಟು ತಗೋಣಕ್ ಏನ್ ಮಾಡೋದೇ, ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ. ಇದೆಲ್ಲ ಏನಕ್ಕಪ್ಪ ಕೊಟ್ಟರಂದ್ರೆ, ಗಾಡ್ ಇಸ್ ಟೆಸ್ಟಿಂಗ್ ಅಸ್. ನಮ್ಮ ಕೊಟ್ಟಂತ ಆಶೀರ್ವಾದಗಳನ್ನ ನಾವೇನ್ ಮಾಡ್ತಾ ಇದೀರಿ, ದೇವ್ರ ಮಕ್ಕಳನ್ನ ಬೆಳೆಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ರೆ. ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ ಏನ್ರಿ, ಒಂದು ಸ್ತ್ರೀ
ಪ್ರಸವ ವೇದನೆ ಪಡೆದ ರೀತಿಯಲ್ಲಿ ನಿಮ್ಮಲ್ಲಿ ಕ್ರಿಸ್ತನು ಬೆಳಿಲಿ ಅಂತ ಏನ್ ಮಾಡ್ತೀರಿ ಪ್ರಸವ ವೇದನೆ ಪಡ್ತಾನೆ ಅಂತಂದ್ರ ಈ ತರ ಎಫರ್ಟ್ಸ್ ಯಾರ ಪ್ರತಿಯೊಬ್ಬರು ದೇವ್ರ ಮನುಷ್ಯ ವ್ಯಕ್ತಿಗಳೇ ಇರ್ಬೇಕು ಮನುಷ್ಯ ಈ ಮನುಷ್ಯ ಇರ್ಬೇಕು ಅದ್ ಹೇಳ್ತಲ್ಲ ಕ್ರಿಸ್ತನಿರಂತ ಮನ್ಸೇ ನಿಮ್ಮಲ್ಲಿ ಏನಾಗಿರ್ಲಿ ನಿಮ್ಮಲ್ಲಿರ್ಲಿ ಅಂದ್ರ ಕ್ರಿಸ್ತನ್ ಏನಿತ್ತು ಮನ್ಸ ಅಂದ್ರ ಕ್ರಿಸ್ತನ್ ಇದ್ದ ಮನ್ಸ ಏನಂದ್ರೆ ಅವ್ರು ಏನ್ ಹೇಳ್ತಾರೆ ಏನಂತ ಪ್ರೇಯರ್ ಮಾಡಿದ್ರು ದೇವ್ರು ಸರ್ ಯೇಸು ಕ್ರಿಸ್ತ ಏನಂತ ಪ್ರೇಯರ್ ಮಾಡಿದ್ರು ಅವ್ರು ಹೇಳ್ತಾರೆ ನೋಡಪ್ಪ ಯಾರು ಪ್ರೇಯರ್ ಕೇಳ್ತಾರೋ ಇಲ್ಲ ನಾನ್ ಪ್ರೇಯರ್ ಮಾಡಿದ್ರೆ ದೇವ್ರ ಏನ್ ಮಾಡ್ತಾರೆ ಯಾವತ್ತು ಕೇಳೇ ಕೇಳ್ತಾರೆ ಅಂದ್ಬಿಟ್ಟು ಭರವಸೆ ಇದೆ ಅಂತ ಯೇಸು ಕ್ರಿಸ್ತ ಏನ್ ಪ್ರೇಯರ್ ಮಾಡಿದ್ರ ದೇವ್ರೇ ನಾನು ನೀನು ಯಾವ ತರ ಒಂದಾಗಿದ್ದೀರೋ ಅದೇ ತರ ಇವರೆಲ್ಲ ಏನಾಗಿರ್ಲಿ ಒಂದಾಗಿ ಅದನ್ನೇ ಯೇಸು ಕ್ರಿಸ್ತನ ಪ್ರೇಯರ್ ಯೋಚನೆ ಮಾಡಿ ನಾವೆಲ್ಲ ಪ್ರೇಯರ್ ಮಾಡಿದ್ರೆ ದೇವ್ರು ಕೇಳ್ತಾರೋ ಇಲ್ಲ ಯೇಸು ಕ್ರಿಸ್ತ ಪ್ರೇಯರ್ ಮಾಡಿದ್ರೆ ಡೆಫಿನೆಟ್ ಕೇಳೇ ಕೇಳ್ತಾರೆ ದೇವ್ರ ಚಿತ್ತ ಏನಂದ್ರೆ ನಾವೆಲ್ಲರೂ ಏನಾಗಿರ್ಬೇಕು ಇವಾಗ ಒಂದಾಗಿರ್ಬೇಕು ಅದರ ಒಂದೊಂದಾಗಿರ್ಬಾರ್ದು ಅಲ್ಲರ ಆತ ಒಂದಾಗಿದ್ದಿ ಏನ್ರಿ ನಾವೇ ಏನಾಗ್ಬಿಡುದು ಆಮೇಲೆ ಸಪರೇಟ್ ಆಗಿ ನಾವೇ ಒಂದಾಗ್ಬಿಡೋದು ಯಾರ ಚಿತ್ತ ಅಲ್ಲ ಅದು ದೇವ್ರ ಚಿತ್ತ ಅಲ್ಲ ಒಂದಾಗಿ ಒಂದಾಗಿ ಅಂಗದಲ್ಲಿ ಸೇರಿದ್ಮೇಲೆ ಒಂದಾಗಿ ಏನ್ ಮಾಡಕ್ ಎಲ್ಲರೂ ಜೊತೆಗೆ ಇರೋದು ದೇವ್ರ ದಟ್ ಇಸ್ ದ ಗ್ರೇಟೆಸ್ಟ್ ಟೆಸ್ಟ್ ಹೇಳ್ತಾರ ಅದೇ ಬ್ರದರ್ ಅಸಲಿ ಕ್ವಶನ್ ಬುಕ್ ಅಲ್ಲಿ ಹೇಳ್ತಾರೆ ಇನ್ನೊಂದ್ ಕಡೆ ಓದೋಣ ವಾಟ್ ಈಸ್ ದ ಫೈನಲ್ ಟೆಸ್ಟ್ ಅಂತ ಕೇಳ್ತಾರೆ ಏನಪ್ಪ ಫೈನಲ್ ಟೆಸ್ಟ್ ಅಂತಂದ್ರೆ ಬ್ರದರ್ಲಿ ಲವ್ ಅಂತ ಹೇಳ್ತಾರೆ ಅಂದ್ರೆ ಯಾಕೆ ಅಂದ್ರೆ ಲೂಕ್ ಅಲ್ಲಿ ಒಂದ್ ಕಡೆ ಹೇಳ್ತಾರೆ ಒಂದ್ ಕಾಲ ಬರ್ತಾರೆ ಬ್ರದರ್ಶಿಲ್ ಬಿಟ್ರೆ ಬ್ರದರ್ ಸೋದರ ಸೋದರನ ಇಟ್ಕೊಂಡ್ಬಿಡ್ತಾನೆ ತಂದೆ ಮಗನ ಇಟ್ಕೊಡ್ತಾನೆ ಮಗ ತಂದೆನ ಇಟ್ಕೊಡ್ತಾನೆ ತಾಯಿ ಮಗಳನ್ನ ಅತ್ತೆ ಸೊಸೆ ಸೊಸೆ ಅತ್ತೆನ ಅಂತ ಹೇಳ್ತಾರೆ ಯಾವ್ದು ಹೇಳೋದು ಎಲ್ಲ ಇದ್ರ ಬಗ್ಗೆ ಹೇಳೋದು ಅಂದ್ರೆ ಒಂದ್ ಕಾಲ ಬರ್ತಾರೆ ಎಲ್ಲ ಸೆಲ್ಫಿಶ್ ಆಗೋಗ್ತಾರೆ ಸ್ವಂತ ಬೆನಿಫಿಟ್ ಆಗಿ ಜೊತೆಗಿರೋ ಸೋದರಗಳು ಏನ್ ಮಾಡ್ತಾರೆ ಸೋದರಗಳನ್ನ ಇಟ್ಕೊಂಡ್ಬಿಡ್ತಾರೆ ಇಟ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ ಅದರ ಎಲ್ಲಾ ಚೆನ್ನಾಗಿರೋ ಈ ಟೈಮಲ್ಲೇ ಕೈ ಬಿಟ್ಟು ಹೊರಟೈತಾರೆ ಅಂತಂದ್ರೆ ಇನ್ ನಾಳೆ ಆರ್ ಎಸ್ ಎಸ್ ಭಜರಂಗಲ್ ಆಂಟಿ ಗ್ರೇಸ್ ಸಿಸ್ಟಮ್ ಎಲ್ಲ ಫುಲ್ ಪವರ್ ಬಂದ್ರೆ ದೇವರೇ ಕಾಪಾಡ್ಬೇಕು ಇವರೆಲ್ಲ ನಿಲ್ಲೋದೇನಂತ ಗ್ಯಾರಂಟಿ ಇದು ಖಚಿತ ನಾವ್ ಹೇಳೋದೆಲ್ಲ ಸುಳ್ಳಾಗಲ್ಲ ಬೇಕಾದ್ರೆ ನಾವ್ ಹೇಳೋದ್ ಬಿಟ್ಟಾಕಿ ನಾವ್ ಹೇಳೋದು ಆರ ಆದ್ರೂ ಪರಲ್ಲ ಬಿಡಿ ಬೈಬಲ್ ಹೇಳ್ತಾ ನೋಡಿದ್ದೀನಿ ಅದರ ಆ ಕಾಲದ ಹೆಜ್ಜೆನ ಬಿಟ್ಟೋಗ್ಬಿಟ್ರ ಯೇಸುಕ್ರಿಸ್ತ ಹೇಳಿದ್ರು ಡಿಸೈಪಲ್ ಇಸ್ ನಾನ್ ಗ್ರೇಟರ್ ದನ್ ಮಾಸ್ಟರ್ ಪೀಟರ್ ಏನ್ ಮಾಡ್ತಾ ನಾನು ನಿನ್ ಜೊತೆಗಿತ್ತೀನಿ ಜೊತೆಗಿತ್ತೀನಿ ಫಸ್ಟ್ ರಿಜೆಕ್ಟ್ ಮಾಡಿ ಹೋಗಿದ್ದೆ ಯಾರೋ ಪೀಟರ್ ಅಲ್ಲ ನನ್ನ ಕರ್ತನೆ ಪ್ರೀತಿಯಿಂದ ಸ್ವರಸ್ವರಗಳೇ ಜುದಾಸ್ ಹೆಂಗಿದ್ದ ಔಟ್ ಮಾಡ ಸೂಪರಾಗಿದ್ದ ಪಾಪ ಯೇಸು ಕ್ರಿಸ್ತನ್ ಗೊತ್ತೇ ಆಗಿಲ್ವಾ ಯೇಸು ಕ್ರಿಸ್ತನ್ ಎಲ್ಲ ಚೆನ್ನಾಗ್ ಗೊತ್ತು ಏನ್ ಮಾಡ್ತಾ ಇದ್ರು ಟೆಸ್ಟ್ ಮಾಡಿ ನೋಡ್ತಾ ಇದ್ರು ಒಂದು ಎಕ್ಸಾಂಪಲ್ ಆಗಿ ಇಟ್ಟಿದ್ರು ನೋಡಪ್ಪ ಇವನ್ ತರ ಮಾತ್ರ ಆಗ್ಬೇಡ್ರಿ ಜೊತೆಗೆ ಇಟ್ಕೊಂಡೆ ಟೈಮ್ ಬಂದಿದ ತಕ್ಷಣ ಕಟ್ಟ ಕೈ ಕೊಟ್ಟು ಹೋಗ್ಬಿಟ್ರು ನೋಡಿದ್ದೀನಿ ಅದ್ರ ಯಾರಿಗೆ ಯೇಸು ಕ್ರಿಸ್ತನ್ಗೆ ಅಂದ್ರೆ ಅದೇ ಪೀಟರು ಜೊತೆಗೆ ಇದ್ದಿ ಅವ್ರ ಲೈಫ್ ಕೊಡಕ್ಕೆ ಏನಾದ್ರು ಅವ್ರಿಗೆ ಸಿದ್ಧವಾದ್ರು ಅದರ ಕೊನೆಗೆ ಇಬ್ರು ಹಿಂತಿರ್ಗ ಬಂದ್ರು ಆದ್ರೆ ಒಬ್ರು ಕ್ರಿಸ್ತನ ಹತ್ರ ಬರ್ಲಿಲ್ಲ ಒಬ್ರು ಲೋಕ ಕೊಟ್ಟಾದ್ರು ಇಬ್ರು ದೇವ್ರ ಹತ್ರ ನೋಡಿದ್ದೀನಿ ಅಂದ್ರೆ ಅದೇ ದೇವ್ರ ಏನದು ಮೆಚ್ಚಿದಂತ ಗುಣ ಎಂದ ಕರ್ತನ ಪ್ರೀತಿ ಅಂತ ಸೌರ ಸೌರಗಳೇ ಅದರ ಈ ಒಂದು ಸ್ಟಡಿ ನಿಮ್ಗೆಲ್ಲ ಏನಾಗಿದೆ ಪ್ರಯೋಜನ ಇತ್ತಂತ ನಂಬ್ತೀನಿ ಅಂದ್ರ ಸದ್ಗ ನೋಡ್ಬೇಕ್ರೆ ನಾವೇನ್ ಮಾಡೋಣ ಇದೇ ತರ ಸ್ಟಡಿ ನಾವೇನ್ ಮಾಡೋಣ ಎವ್ರಿ ಮಂತ್ ಏನ್ರಿ ನಾವು ಫೋರ್ತ್ ಫೈಡ್ ನಾವೇನ್ ಮಾಡೋಣ ಇದನ್ನ ನಾವು ಕಂಟಿನ್ಯೂ ಮಾಡೋಣ